ಅಲ್ಲಿ ದೇವೇಗೌಡರು ಇಲ್ಲಿ ಒಂದು ದೊಡ್ಡ ಹೋರಾಟವನ್ನು ನಡೆಸಿದರು 1980ರ ದಶಕದಲ್ಲಿನೇ ಮಾಡಿರುವಂತ ಇತಿಹಾಸವೂ ಕೂಡ ಇದೆ ನಾನಾಗ ಪಿಯುಸಿಲಿದ್ದೆ ಪಾದಯಾತ್ರೆಗೆ ಭಾಗವಹಿಸಿದ್ದೆ ದೇವೇಗೌಡರ ಜೊತೆಗೆ ಅಂದ್ರೆ ಆ ಅಭಿಮಾನ ಈಗಲೂ ಕೂಡ ದೇವೇಗೌಡರ ಜೊತೆಗೆ ಇದೆಯಾ ಅವರು ಬರೀ ಸ್ವಾರ್ಥನೇ ರಾಜಕಾರಣ ಬರೀ ಮನೆ ಕುಟುಂಬನೇ ರಾಜಕಾರಣ ಮಾಡ್ತಾರಲ್ಲ ಈ ಜೆಡಿಎಸ್ ಅಲ್ಲ ಸೋಲು ಒಪ್ಪಿಕೊಂಡ್ರು ಮನೆಯಿಂದ ಆಚೆಗೆನೇ ಕಳಿಸ್ತಾನೆ ಇಲ್ಲವಲ್ಲ ಅವರು ಅದರಿಂದ ಕಸ್ಕಂ ಕಸ್ಕಂ ಬತ್ತಾ ಇದೆ 47000 ಈಗ 25000 20000 ಬಂದ್ಬಿಟ್ಟವ್ರೆ ಸೋಲ್ ಅಲ್ವಾ ಹಂಗೇ ಸೋಲ್ ಅಲ್ವಾ ಸರ್ ಅದು ಸರಿ 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 ಒಂದು ನಿಮಿಷ ಇರೋಣ ಇಲ್ಲ ಸರ್ ಮಾಡಿಲ್ಲ ಮಾಡಿದ್ರೆ ಯಾಕೆ ಸೋಲ್ತಿದ್ರು ಸುಮ್ಮನೆ ಎಂಎಲ್ಎ ಗೆ ತುಂಬಿಸಬೇಕು ದೇವೇಗೌಡರ ಹೆಸರು ಹೇಳ್ಕೊಂಡು ಏನ ಓಟ್ ಹಾಕೊಂಡ್ಬಿಡೋಣ ಎಂಎಲ್ಎ ಗೆ ನಾವು ಮಿನಿಮಮ್ 25000 ಅಂತ ಹೇಳಿರೋದು ಅದು ಮ್ಯಾಕ್ಸಿಮಮ್ 50000 ಆಗಬಹುದು 60000 ಲೀಡಿಗಲ್ಲಿ ಬರ್ಬೋದು ಅವರೇನ ಅವರು ಹೊಟ್ಟೆ ಊರಿಗೆ ಕೇಳ್ಕೋಬಹುದು ದೇವೇಗೌಡರ ಬಗ್ಗೆ ಕುಮಾರಸ್ವಾಮಿ ಬಗ್ಗೆ ಮಾತಾಡಲ್ಲ ಸರ್ ನಾವು ಕೇರ್ಪೇಟೆ ನಂತರ ನಾವೀಗ ನಾಗಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೀವಿ ನಾಗಮಂಗಲ ವಿಧಾನಸಭಾ ಕ್ಷೇತ್ರ ನಿಜಕ್ಕೂ ಕೂಡ ಅತ್ಯಂತ ಜಿದ್ದಾಜಿದ್ದಿನ ಚುನಾವಣಾ ಕಣ ಆಗಿದೆ ಯಾಕಂದ್ರೆ ಇಲ್ಲಿ ಕಾಂಗ್ರೆಸ್ ಇಂದ ಚಿರುವರಾಯಸ್ವಾಮಿ ಜೆಡಿಎಸ್ ಇಂದ ಸುರೇಶ್ ಗೌಡ ಬಹಳ ಟಫ್ ಫೈಟ್ ಅನ್ನ ಕೊಡುವಂತ ಇಬ್ರು ಅಭ್ಯರ್ಥಿಗಳು ಹಾಗೇನೇ ಬಿಜೆಪಿ ಇಂದ ಈ ಬಾರಿ ಯಾರು ಅಭ್ಯರ್ಥಿ ಆಗ್ತಾರೆ ನೋಡಿ ಎಲ್ಲರ ಶಿವರಾಮೇಗೌಡರು ಹಾಗೇನೇ ಫೈಟರ್ ರವಿ ಇಬ್ರು ಕೂಡ ಈಗಾಗಲೇ ಬಿಜೆಪಿಯ ಟಿಕೆಟ್ ಅನ್ನು ಪಡೆಯುವಂತಹ ವಿಶ್ವಾಸದಲ್ಲಿದ್ದಾರೆ ತ್ರಿಕೋನ ಸ್ಪರ್ಧೆ ಏರ್ಪಡುವ ಸಾಧ್ಯತೆಗಿಂತ ಹೆಚ್ಚಾಗಿ ಇದು ನೇರಾನೇರವಾಗಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ನಡುವಿನ ಸ್ಪರ್ಧೆಯ ರೀತಿಯಲ್ಲಿ ಗೋಚರಿಸಿದೆ ನೋಡೋಣ ಇಲ್ಲಿನ ಜನರನ್ನು ಮಾತನಾಡಿಸಿ ತಿಳ್ಕೊಳ್ಳೋಣ ಯಾವ ಸ್ವರೂಪದ ಒಂದು ಸ್ಪರ್ಧೆ ಈ ಮತಕ್ಷೇತ್ರದಲ್ಲಿ ಇದೆ ಅನ್ನೋದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ನಾಗಮಂಗಲದಲ್ಲಿ ನಾನು ಜನರ ಜೊತೆಗೆ ಮಾತನಾಡ್ತಾ ಇದ್ದೇನೆ ಅವರ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ ಈ ಬಾರಿಯ ಚುನಾವಣೆ ಬಗ್ಗೆ ಏನು ಹೇಳ್ತೀರಿ ಈ ಬಾರಿ ಚುನಾವಣೆ ಹೆಂಗಿದೆ ಇಲ್ಲಿ ಈ ಸರಿ ಚುನಾವಣೆ ಅತ್ಯಂತ ಬಿರುಸಾಗಿ ನಡೀತಾ ಇದೆ ಈ ಸರಿ ನಮ್ಮ ಚಿಲುವರಾಯಸ್ವಾಮಿ ಅವರು ಬಹಳ ಅಂತರದಿಂದ ಗೆಲ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹೆಂಗೆ ಚಿಲುವರಾಯಸ್ವಾಮಿ ಅವರು ಯಾಕೆ ಗೆಲ್ತಾರೆ ಅಂತ ಅನ್ಸೋದು ನಿಮಗೆ ಚಿಲುವರಾಯಸ್ವಾಮಿ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ನೋಡಿ ಆ ಕೆಲಸ ಕಾರ್ಯಗಳನ್ನ ನೋಡಿ ಜನ ಓಟ್ ಕೊಡ್ತಾರೆ ಅಂತ ನನ್ನ ಅನಿಸಿಕೆ ಯಾಕೆ ಹಾಲಿ ಶಾಸಕರು ಕೆಲಸ ಮಾಡಿಲ್ವಾ ಸುರೇಶ್ ಗೌಡರ ಬಗ್ಗೆ ಹಾಲಿ ಶಾಸಕರು 5 ವರ್ಷ ಆಯಿತು ಇವತ್ತು ಇನ್ನೇನು ಒಂದು 15 ದಿನ ಹೋದರೆ 5 ವರ್ಷ ಆಯ್ತಾ ಬಂತು ಇವತ್ತರೆಗೂ ಯಾವುದೇ ಥರದ ಒಂದು ಹೆಗ್ಗುರುತು ಮಾಡೋವಂಥ ಕೆಲಸಗಳು ಮಾಡಿಲ್ಲ ಸಣ್ಣ ಪುಟ್ಟ ರೋಡ್ಗಳನ್ನ ಮಾಡ್ಕೊಂಡು ಒಂದು ದುಡ್ಡು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಸರಿ ಬರೋದು ಡೌಟ್ ಅಂತ ನಮ್ಮ ಅನಿಸಿಕೆ ಕುಮಾರಸ್ವಾಮಿ ಅವರು ಮತ್ತು ದೇವೇಗೌಡರ ಹೆಸರು ಭಾಳ ಜೋರಾಗಿ ನಾಗಮಂಗಲದಲ್ಲಿ ಜನ ಹೇಳ್ತಾರೆ ಹಾಗಾಗಿ ಜೆ ಡಿ ಎಸ್ಗೆ ಅದು ಅನುಕೂಲ ಆಗಲ್ವಾ ಸರ್ ಅದು ಅದರಿಂದಲೇ ಸ್ವಲ್ಪ ಅವ್ರಿಗೆ ಬೆನಿಫಿಟೇ ಹೊರತು ಇನ್ನು ಯಾವುದೇ ಥರದ ಸುರೇಶ್ ಗೌಡರದ ಇಲ್ಲಿ ಒಂದು ಸ್ವಲ್ಪ ಸದ ವರ್ಚಸ್ಸಿಲ್ಲ ಇಲ್ಲಿ ಚಿಲುವರಾಯಸ್ವಾಮಿಯವರು ಕಾಂಗ್ರೆಸ್ ಅನ್ನೋದಕ್ಕಿಂತ ಚಿಲುವರಾಯಸ್ವಾಮಿನ ಒತ್ತಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆ ಚಿಲುವರಾಯಸ್ವಾಮಿ ಬಗ್ಗೆ ಎಷ್ಟು ಪ್ರೀತಿ ಜನರ ನಾಡಿ ಮಿಡಿತನ ಅಷ್ಟೊಂದು ಹತ್ತಿರದಿಂದ ಅರ್ಥ ಮಾಡ್ಕೋತಾರೆ ಅವರು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಮನೆ ಹತ್ರ ಬಂದು ಅವ್ರ ಕುಂದುಕೊರತೆಗಳನ್ನ ವಿಚಾರಿಸಿ ಮುಂದೆ ನಾಗಮಂಗಲದಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಇದನ್ನ ಮುಂದಾಲೋಚನೆ ದೂರಾಲೋಚನೆ ಮಾಡ್ಕೊಂಡು ಮಾಡ್ತಾರೆ ಸರ್ ಅವರು ಹೆಂಗಿದೆ ಈ ಸರ್ತಿ ಎಲೆಕ್ಷನ್ ಇಲ್ಲಿ ಸರ್ ಎಲೆಕ್ಷನು ಚಿಲುವರಾಯಸ್ವಾಮಿಗೆ ವಾತಾವರಣ ಚೆನ್ನಾಗಿದೆ ಅವರ ಒಂದು ಹಿಂದಿನ ಕೆಲಸ ಕಾರ್ಯದ ಬಗ್ಗೆ ಜನಕ್ಕೆ ಓ ಸರ್ ಏನೋ ಯಾವುದೋ ಒಂದು ಇದ್ರ ಮೇಲೆ ಏನೋ ಒಂದು ಅಲೆ ದೇವೇಗೌಡರು ಅಲೆ ಮೇಲೆ ಕುಮಾರಸ್ವಾಮಿ ಅವರು ಒಂದು ಏನೋ ಒಂದು ಸಿ ಎಮ್ ಆಯ್ತಾರೆ ಇಂದಲ್ಲಿ ಜನ ಇದು ಮಾಡಿಕೊಟ್ರೆ ಇವನ ಸುರೇಶ್ ಗೌಡರು ನೋಡಿ ಜನ ಮತ ಹಾಕಲಿಲ್ಲ ಇಲ್ಲಿ ಈಗ ಕುಮಾರಸ್ವಾಮಿ ಈಗಲೂ ಕೂಡ ಸಿ ಎಮ್ ಆಗ್ತಾರೆ ಯಾಕಂದ್ರೆ ಪಂಚರತ್ನ ಯಾತ್ರೆ ಎಲ್ಲ ಹೋಗಿದಾರಲ್ಲ ಜನಕ್ಕೆ ಹಂಗೆ ಅನ್ಸಲ್ವಾ ಈಗ ಅವ್ರು ಸಿ ಎಮ್ ಆಗ್ತಾರೆ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಮಾಡ್ತಾ ಇದ್ದೀವಲ್ಲ ಅವರು ಒಕ್ಕಲಿಗರೇ ತಾನೆ ನಾವು ಕುಮಾರ ಡಿ ಕೆ ಶಿವಕುಮಾರ್ ಸಿ ಎಮ್ ಮಾಡೋಕ್ಕಿಂತ ಹೊಂಟಿದ್ದೀವಲ್ಲ ನಾವೇನು ಬೇರೆ ಮಾಡ್ಬೇಕಂತೇನು ಹೊಂಟಿದ್ವಲ್ಲ ಹಂಗಾಗಿ ಡಿ ಕೆ ಶಿವಕುಮಾರ್ ಕಡೆಯಿಂದ ಒಳ್ಳೆ ಇದಿದೆ ವಾತಾವರಣ ಇದೆ ಇಲ್ಲಿ ಚಿಲುವರಾಯಸ್ವಾಮಿ ಅವರೇ ಒಂದು ಜನದ ವಿಶ್ವಾಸ ಗಳಿಸಿದ್ದಾರೆ ಹಾಂ ಸಿದ್ದರಾಮಯ್ಯವರು ಸಿ ಎಮ್ ಆಗ್ತಾರೆ ಅಂತ ಅನ್ಸಲ್ವ ಇಲ್ಲ ಆಗ್ಬೋದಿಲ್ಲ ಅಂತ ಹೇಳಿ ಹಾಕಿಲ್ಲ ಆದರೆ ನಮ್ಮದು ಹೈಕಮಾಂಡ್ ಇದೆ ಹೈಕಮಾಂಡಲ್ಲಿ ಏನು ತೀರ್ಮಾನ ಮಾಡಿದ್ರು ಅದಕ್ಕೆ ಇಬ್ಬರು ನಾಯಕರು ಬದ್ಧರಾಗ್ತಾರೆ ಹಾಂ ಯಾಕೆ ಚಿಲುವರಾಯಸ್ವಾಮಿ ಅವರು ಗೆಲ್ತಾರೆ ಅಂತ ಅನ್ಸೋದು ನಿಮಗೆ ಚಿಲುವರಾಯಸ್ವಾಮಿ ಅವರ ಕಾರ್ಯವೈಖರಿ ಕೆಲಸ ಕಾರ್ಯಗಳು ಒಂದು ಇದಿದೆ ಹಾಂ ಯಾವುದೇ ಕಾರಣಕ್ಕೂ ಅವರು ಸೋಲೋ ಇದಿರಲ್ಲ ಒಂದ್ಸರಿ ಏನಾಯಿತು ಅಂದರೆ ಪಾರ್ಟಿ ಬಿಟ್ಟು ಬಂದರು ಅಂತೇಳಿ ಇಲ್ಲದ್ದೇ ಒಂದು ಇದು ಮಾಡಿದ್ರು ಕುಮಾರಸ್ವಾಮಿ ಅವರು ನನಗೆ ಮೋಸ ಮಾಡ್ರು ಅಂತೇಳಿ ಒಂದು ಕಣ್ಣೀರೇಕೆ ಬಂದರು ಜನಕ್ಕೆ ಏನಾಯ್ತು ಇಲ್ಲಿ ಒಕ್ಕಲಿಗೆ ಚಿಲುವರಾಯಸ್ವಾಮಿ ಬೆಳೆದು ಕುಮಾರಸ್ವಾಮಿಗೆ ಮೋಸ ಮಾಡ್ರು ಕುಮಾರಸ್ವಾಮಿಗೆ ಮೋಸ ಮಾಡ್ರು ಅಂತೇಳಿ ಜನ ಸುರೇಶ್ ಗೌಡರು ನೋಡಿ ಏನು ಊಟಾಕಲಿಲ್ಲ ಈಗಲೂ ಬಂದು ಅದನ್ನು ಹೇಳ್ತಾರಪ್ಪ ಇಲ್ಲ ಇದು ಅದನ್ನು ನಂಬೋ ಸ್ಥಿತಿಲಿಲ್ಲ ಈಗ ನಾವು ಹಾಂ ಇಲ್ಲ ಅದು ಆಗಲೇ ಮೀರೋಗಿದೆ ಅದಾಲೆ ಅವ್ರನ್ನ ನಂಬಿ ನಾವು ಜನ ಓಟ್ ಕೊಟ್ಟರು ಇವತ್ತು ಯೋಚನೆ ಮಾಡ್ತಾಯಿದ್ರೆ ಸುರೇಶ್ ಗೌಡರು ಸುರೇಶ್ ಗೌಡರು ಹೆಂಗೆ ಕೆಲಸ ಮಾಡ್ತಾರೆ ಸುರೇಶ್ ಗೌಡರು ಯಾವುದೇ ವಿಚಾರದಲ್ಲಿ ಅವರು ಜೀರೋ ಏನು ಕೆಲಸ ಮಾಡೋಕೆ ಆಗಿಲ್ಲ ಅವರು ಇನ್ನು ಕಾಂಗ್ರೆಸ್ ಇಂದ ಕೂಡ ಎಂ ಎಲ್ ಆಗಿದ್ರು ಆಗ ಕಾಂಗ್ರೆಸ್ ಅವರು ಭಾರ ಹೊಗಳ್ತಿದ್ರಿ ಆಗಲೂ ಅಷ್ಟೇ ಆಗ ಚಿಲುವರಾಯಸ್ವಾಮಿ ಅವರು ಮಿನಿಸ್ಟರ್ ಆಗಿದ್ರು ಜನಕ್ಕೆ ಏನೋ ಒಂಥರ ಇದಾಗಿತ್ತು ಬೇಜಾರಾಗಿತ್ತು ಇವರು ಯಾರು ನಮ್ಮನ್ನು ಸರಿಯಾಗಿ ಮಾತಾಡ್ತಾರಲ್ಲ ಅಂತೇಳಿ ಒಂದು ಕೆಲಸ ಬೇಕಾದಾಗ ಮಾಡಿದ್ರು ಜನದಲ್ಲಿ ಒಂದು ಸ್ವಲ್ಪ ಮಾತಾಡಲ್ಲ ಅಂತ ಒಂದು ಇದು ಬಂದಿತ್ತು ಹಂಗಾಗಿ ಏನೂ ಇರಲಿಲ್ಲ ಇವತ್ತಿನ ಇದರಲ್ಲಿ ಚಿಲುವರಾಯಸ್ವಾಮಿ
ನೂರಕ್ಕೆ 100% ಗೆದ್ದೇ ಗೆಲ್ತಾರೆ ಸರ್ ತಲರ ಸಮಿತಿ ಚೆನ್ನಾಗಿದೆ ಸರ್ ಯಾಕೆ ಸರ್ ಕೆಲಸ ಮಾಡ್ತಾರೆ ಏನು ಕೆಲಸ ಮಾಡ್ತಾರೆ ಅಂತ ಹೇಳ್ಕೊಂಡು ಯಾವ ಕಾರಣಕ್ಕಾಗಿ ನಾಗಮಂಗಲ ಅಭಿವೃದ್ಧಿ ಸರ್ ಇನ್ನ ಫ್ಯಾಕ್ಟರಿ ಒಳಗೆ ಆಗಬೇಕು ನಮ್ಮಂತರು ಕೂಲಿ ಮಾಡ್ತೀವಿ ಎಲ್ಲರೂ ಮಾಡಿದ್ರೆ ಫ್ಯಾಕ್ಟರಿಗೆಲ್ಲ ಸೇರಿಸ್ತಾರೆ ಸುರೇಶ್ ಗೌಡರು ಕೆಲಸ ಮಾಡಲ್ವಾ ಹಾಗಾದ್ರೆ ಇಲ್ಲ ಸರ್ ಇದೇ ನಮ್ಮ ದೇವೇಗೌಡರು ಕುಮಾರಸ್ವಾಮಿ ಅವರು ಪೀಲ್ನೇರಿಕೆರೆ ಬಂದಿದ್ರು ವಸತಿ ಆ ರೋಡ್ ನೋಡ್ಬಿಟ್ಟೆ ಸರ್ ಹೋಗ ಡೆಲಿವರಿನಲ್ಲಿ ಆಗ್ಬಿಡ್ತಾರೆ ರೋಡಲ್ಲಿ ಆ ರೀತಿ ಆಯ್ತದೆ ಆ ರೋಡ್ ಹೋಗೋಕ್ಕಾಗಲ್ಲ ಒಂದು ಸೈಕಲ್ ಹೋಗೋಕ್ಕಾಗಲ್ಲ ಹಾಂ ಅರೆ ಕುಮಾರಸ್ವಾಮಿ ದೇವೇಗೌಡರ ಮೇಲೆ ಅಭಿಮಾನ ಇಲ್ವಾ ಇಲ್ಲ ಸರ್ ನಮ್ಮ ಏನಿದ್ರು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಯಾಕೆ ಡಿ ಕೆ ಶಿವಕುಮಾರ್ ಗೆದ್ರೆ ಮಿನಿಸ್ಟರ್ ಆಗ್ತಾರೆ ಅಂತ ಹೇಳಿ ವಿಶ್ವಾಸ ಇದೆಯಾ ಇದೆ ಸರ್ ಸತ್ಯ ಇದೆ ನೂರಕ್ಕೆ ನೂರು ಸತ್ಯ ಹೆಂಗಿದೆ ಇಲ್ಲೆಲ್ಲ ಒಟ್ಟು ಕೆಲಸ ಹೆಂಗೆ ನಡೀತಿದೆ ಸರ್ ಸುರೇಶ್ ಗೌಡ ಗೆದ್ಮೇಲೆ ಏನು ಅವ್ರು ಬಿಟ್ಟಾಕಿ ನಿಮ್ಮ ಕೆಲಸಗಳು ಹೆಂಗೆ ನಡೀತಿದ್ವಿ ಅಂತ ಏನಿಲ್ಲ ಸರ್ ನಡೀತಲ್ಲ ಚಲನ ಸಮಯ ಗೆಲ್ಬೇಕು ಸರ್ ಚಲನ ಸಮಯ ಗೆದ್ರೆ ಕೆಲಸಗಳಾಗೋದಿಲ್ಲ ನೀವೇನು ಕೆಲಸ ಮಾಡ್ತಿರೋದು ಹೆಂಗೆ ಕೆಲಸ ಇದೆ ನಿಮ್ಗಳ ಕೆಲಸ ಎಲ್ಲ ಹೆಂಗೆ ನಡೀತಿದೆ ಅಂತ ಕೇಳ್ತೀವಿ ನಾವು ಕೂಲಿ ಮಾಡೋದು ಸರ್ ಹೆಂಗೆ ಸಿಗುತ್ತೆ ಕೆಲಸ ಸಿಗ್ತದೆ ಸರ್ ಚಲನ ಸಮಯ ಗೆದ್ರೆ ನಮ್ಗೆ ಯಾರ ಕೆಲಸ ಗೀರೆ ಕೆಲಸ ಯಾರು ಕರ್ಕೊಂಡು ಹೋಗ್ತಾರೆ ಹಾಂ ಕರ್ಕೊಂಡೋಗಿ ಕೆಲಸ ಮಾಡ್ತಾರೆ ನಾವೇನಿಲ್ಲ ಈಗ ಬರೀ ಪೇಪರ್ ಪರಿಸ್ಥಿತಿ ಆಗಿದೆ ಶಿವರಾಮ್ ಮಾಡಿ ಕೆಲಸ ಮಾಡಿದೆ ಏನಂದ್ರೆ ಎರಡು ಬಾರಿ ಪಕ್ಷ ಹತ್ರ ನಿಂತು ಸೂರ್ಯ ಇಂಗ್ರು ಸೈಕಲ್ ಕೊಡ್ತು 28 ಪಂಚಾಯತಿಗೆ 308 ಹೇಳಿ ಕುಡಿಯನ್ ಮಾಡಿದ್ದಾರೆ ಒಂದೇದು ಎರಡನೇದು ನಾಗಮಂಗಲದಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟು 139 ಜನ ಕೆಲಸ ಕೊಡ್ತಾರೆ ಯಾವ ಶಾಸಕರು ಮಾಡಿ ಯಾವ ಯಾರು ಮಾಡೋಕ್ಕಾಗಿಲ್ಲ ಮೂರನೇದು ಆ ಕೆಲಸ ಅಭಿವೃದ್ಧಿ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಶಿವರಾಮ್ ಗೌಡ ಸರ್ ಬಿಜೆಪಿಗೆ ಸರ್ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ 10 ರೂಪಾಯಿ ಬಿಜೆಪಿ ಅಂತ ನೀವು ಹೇಳ್ತೀರಿ ಬಿಜೆಪಿ ಈಗ ಆಲ್ರೆಡಿ ಫೈಟರ್ ರವಿ ಕೂಡ ಟಿಕೆಟ್ಗಾಗಿ ಓಡಾಡ್ತಿದ್ದಾರೆ ಯಾರು ಅಲ್ವೆನ್ಸ್ ಆಗಿದೆ ಮೊನ್ನೆ ಹೋಯ್ತಾರೆ ಬೆಂಗಳೂರಿಗೆ ಮುಂದಿನ ಹತ್ರ ಬಂದಿರು ಮುಂದಿನ ಹತ್ರ ತೋಟಗಾರಿಕಾ ಸಚಿವರು ಅಲ್ಲಿ ಅಲ್ವೆನ್ಸ್ ಆಗಿದೆ ಬಿಡಿ ಬಿಜೆಪಿ ಶಿವರಾಮೇಗೌಡರು ಆಲ್ರೆಡಿ ನಾವು ಮೊನ್ನೆ ಹೋಯ್ತು ಬೆಂಗಳೂರಿಗೆ 19 ಸಭೆ ಕರೆದಿರು ತೋಟಗಾರಿಕಾ ಸಚಿವರು ಮುಂದಿನ ಹತ್ರ ಬಂದಿರು ಅಲ್ಲಿ ಅವ್ರು ಅಲ್ವೆನ್ಸ್ ಆಗಿದೆ ಅವರು ಬಟ್ ನಾವು ಗೆಲ್ಲಿಸ್ತೀವಿ ಸ್ವಲ್ಪ ಪಣ ತೊಟ್ಟು ಗೆಲ್ಲಿಸ್ತೀವಿ ಸರ್ ಸರ್ ಪಕ್ಷದ ಟಿಕೆಟ್ ಇಲ್ಲದೇ ಪಕ್ಷದ ಹತ್ರವಾಗಿ 28 ಪಂಚಾಯತಿಗೆ 318 ಹೇಳಿ ಕುಡಿಯೋ ಮಾಡಿದ್ದಾರೆ ಪ್ರಪ್ರಥಮವಾಗಿ ಬರೀ ಟಿಕೆಟ್ ಇಲ್ಲದೇ ಎರಡನೇದು 139 ಜನಕ್ಕೆ ಹೆಲ್ತ್ ಡಿಪಾರ್ಟ್ಮೆಂಟ್ ಕೆಲಸ ಕೊಡ್ತಾರೆ 10 ರೂಪಾಯಿ ಕಾಪಿ ಕೊಡ್ತಿಲ್ಲ ಅವ್ರ ಹತ್ರ ಆಮೇಲೆ ಮೂರನೇದು ಫಾರ್ಮ್ 50 28 ವರ್ಷ ಜೊತೆ ಮುಂದಿನ ಮಾಡಿದ್ರೆ ಯಾರು ಮಾಡ್ತವ್ರಿ ಯಾವ ಶಾಸಕರ ಮೇಲೆ ಸಚಿವ ಮಾಡ್ತವ್ರಿ ಎರಡು ಬಾರಿ ಸಚಿವರು ಅಂತವ್ರೆ ಎರಡು ಬಾರಿ ಶಾಸಕರು ಅಂತವ್ರು ಯಾರು ಮಾಡಿದ್ರು ಫಾರ್ಮ್ 50 28 ವರ್ಷ ಮುಂದಿನ ಮಾಡೋದು ಯಾರು ತೋರಿ ಮಾಡಿದ್ರು ಯಾವ ಶಾಸಕ ಸಚಿವರು ಮಾಡಿದ್ದಾರೆ ಈ ಬಗ್ಗೆ ಗೆದ್ದರು ಶಾಸಕರು ಮಾಡಿದಾರ ಶಿವರೇಮಗೌಡರ ಬಗ್ಗೆ ಅಷ್ಟು ಅಭಿಮಾನ ಇದೆ ನಿಮಗೆ ಸರ್ ಸರ್ ಬೇಕಾದ್ರೆ ದೇವೇಗೌಡರು ಕುಮಾರಣ್ಣ ಅವ್ರ ಬಗ್ಗೆ ನಾವು ಮಾತಾಡೋ ಕೆಪಾಸಿಟಿ ಬಾಪಿಗೆ ಮುಖ್ಯಮಂತ್ರಿ ಅವರೇ ಅಲ್ಲಿ ಕುಮಾರಣ್ಣ ಬಗ್ಗೆ ನಾವು ದೇವೇಗೌಡರ ಬಗ್ಗೆ ನಾವು ಮಾತಾಡೋ ತಾಟಿ ನಮಗಿಲ್ಲ ಕುಮಾರಣ್ಣ ದೇವೇಗೌಡ ಅವ್ರ ಬಗ್ಗೆ ಮುಖ್ಯಮಂತ್ರಿ ಅಲ್ಲಿ ಅವ್ರ ಬಗ್ಗೆ ನಾವು ಮಾತಾಡೋ ತಾಟಿ ಇಲ್ಲ ಸರ್ ನಾವಿದ್ದು ಶಿವರೇಮಗೌಡರು ಹೇಳಿದ್ದೀವಿ ಪಣ ತೊಟ್ಟು ಗೆಲ್ಸಿರಿ ಚಲೋಸ್ವಾಮಿ ಅವರು ಬಗ್ಗೆ ನಾವು ಮಾತಾಡೋಕೆ ಅರ್ಹತೆ ಇಲ್ಲ ಬಿಡಿ ಸರ್ ಅವ್ರಿಗೆ ಯಾವ್ದಾದ್ರೆ ಇದ್ರೆ ಅವ್ರು ನಾವು ಒಂದು ಕಡೆ ನಾವು ಮಾತಾಡ್ತೀವಿ ಅವ್ರ ಬಗ್ಗೆ ನಾವು ಮಾತಾಡೋ ತಾಟಿ ಇಲ್ಲ ಸ್ವಾಮಿಗೌಡರ ಬಗ್ಗೆ ಇವರು ಸುರೇಶ್ಗೌಡರು ಹೆಂಗವ್ರೆ ಸರ್ ಅವ್ರ ಬಗ್ಗೆ ನಾವು ಮಾತಾಡಿಲ್ಲ ಕುಮಾರಣ್ಣ ದೇವೇಗೌಡ ಮೇಲೆ ಮೊದಲನೇ ಮಾತಾಡ ಅವ್ರ ಕೇವಲ ಶಿವರಾಮೇಗೌಡರು ಮಾತ್ರ ಬೆಸ್ಟ್ ಅಂತೀರಿ ಮುಖ್ಯಮಂತ್ರಿ ನಮ್ಗೆ ಜಲ ದೇವೇಗೌಡರ ಬಗ್ಗೆ ನಮಗೆ ಅವ್ರ ಅಭಿಮಾನ ಇದೆ ಅವ್ರ ಬಗ್ಗೆ ಮಾತಾಡೋ ಅರ್ಹತೆ ಇಲ್ಲ ದೇವೇಗೌಡ ಕುಮಾರಣ್ಣ ಬೇಕಾದ್ರೆ ಅವ್ರ ಸಾಯೋರ ಬಗ್ಗೆ ನಾವು ಮಾತಾಡಲ್ಲ ಕುಮಾರಣ್ಣ ಮುಖ್ಯಮಂತ್ರಿಯಲ್ಲಿ ನಾವು ಗ್ರೇಟು ಅರೆ ಶಿವರಾಮೇಗೌಡರು ಗೆಲ್ಬೇಕು ಶಿವರಾಮೇಗೌಡ ಗೆಲ್ಸಿದ ನಾವು ಕೆಲಸ ಗೆಲ್ಸಿ ಪಣ ತೊಟ್ಟಿ ಸರ್ ಮೊನ್ನೆ 19 ಬೆಂಗಳೂರಲ್ಲಿ ಸಭೆ ಕರೆದ್ರು ತೋಟಗಾರಿಕಾ ಸಚಿವರು ಮುಂದಿನ ಹತ್ರ ಬಂದಿದ್ರು ಅವ್ರಿಗೆ ಆರೇ ಅಲ್ವೆನ್ಸ್ ಸರ್ಟಿಫಿಕೇಟ್ ಆಗಿದೆ ಗೆಲ್ಸಕ್ಕೆ 100% ಗೆಲ್ಲಿಸ್ತೀವಿ ಯಾಕೆ ಬಿಜೆಪಿ ಗೆಲ್ಲುತ್ತೆ ಅಂದ್ರೆ ನಾವು ಸರ್ ಇಲ್ಲಿ ಅಂದ್ರೆ ನಾವು ಯಾವುದೇ ದುಡ್ಡು ಅನಿಸಿಕೆಗಳಿಲ್ಲ ನಾವು ಇಂದಿನ ಒಂದು RSS ಸಂಘದಿಂದ ಪರಿವರ್ತನೆ ದೇಶದ ಒಂದು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿರೋದು ಮೋದಿಜಿ ಅದೇ ಬಿಜೆಪಿಗೆ ಒಬ್ಬ ಕರೆಕ್ಟ್ ಆದಂತ ಕ್ಯಾಂಡಿಡೇಟ್ ಇಲ್ಲಿ ನಾಗಮಂಗಲದಲ್ಲಿ ಇದಾರೆ ಅಂದ್ರೆ ಅನ್ಸುತ್ತಾ ನಿಮಗೆ ಈಗ ಸರ್ ನಮ್ಮ ಇಲ್ಲಿವರೆಗಂಟ ಒಬ್ಬ ಅಂದ್ರೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡು ಹಣೆನೋ ಸ್ವಲ್ಪ ಆಗ್ತಕ್ಕೆ ಮಾಮೂಲಿ ಕಾರ್ಯಕರ್ತರು ಇದ್ರು ಅವರಿಗೆ ಸವಲತ್ತು ಇಲ್ಲದರಿಂದ ಅವಕಾಶ ಆಯ್ತಿರ್ಲಿಲ್ಲ ಅಲ್ಲ ನಿಮ್ಮ ಪಕ್ಷ ನೀವು ಹೇಳ್ಕೊಳ್ತೀರಿ ನಮ್ದು ಕಾರ್ಯಕರ್ತರ ಪಕ್ಷ ಕಾರ್ಯಕರ್ತರಿಗೆ ಬಹಳ ಇದು ಕೊಡ್ತೀವಿ ಅಂದ್ರೆ ಆದ್ರೆ ಎಲೆಕ್ಷನ್ ಬಂದಾಗ ದುಡ್ಡಿದ್ದವರು ಬೆಂಗಳೂರಿನಲ್ಲಿಂದ ಅವ್ರು ಬರಬೇಕು ಇನ್ನೊಬ್ರು ಬರಬೇಕು ಫೈಟರ್ ರವಿ ಬರಬೇಕು ಶಿವರಾಮೇಗೌಡರು ಬರಬೇಕು ಈ ಸ್ಥಿತಿ ಯಾಕೆ ಹಂಗಾದ್ರೆ ಬಿಜೆಪಿಗೆ ಇದಿಲ್ಲಿ ಸರ್ ಇವರು ಅವ್ರ ವೈಯಕ್ತಿಕ ಪ್ರಶ್ನೆ ಏನಿದೆ ಗೊತ್ತಿಲ್ಲ ನಾವು ಕೆಲವರು ಈ ರಾಜಕಾರಣಿಗಳು ಏನಾಗ್ಬಿಡುತ್ತೆ ಅಂದರೆ ಮಿನಿಸ್ಟ್ರುಗಳು ನಮ್ಮ ಕಡೆನೂ ಒಬ್ಬರನ್ನ ಬಿಡಬೇಕು ಇವ್ರ ಕಡೆ ಬಿಟ್ಟಿರ್ತಾರೆ ಈಗ ನೋಡಿ ಮೊನ್ನೆ ನೀವು ಅಂದ್ಕೊಂಡ್ರಿ ಯಾರೋ ಎಂಥದ್ದು ಚಿನ್ಗಿರಿನಿ ಅವರು ಅವ್ರ ಮಿನಿಸ್ಟ್ರುಗಳಿಗೆ ನೋಡಿ ಅವ್ನು ತಪ್ಪು ಮಾಡಿದ್ರೆ ಹಂಪಕ್ಸ್ತೇನೆ ಆದರು ಅವ್ನು ಶಿಕ್ಷಕ್ಕೆ ಈಗಾಲೇ ಅರೆಸ್ಟ್ ಆಗಿ ಒಳಗೆ ಹೋದರು ಯಾಕೆ ಎಮ್ ಎಲ್ ಎ ಅವ್ರದ್ದು ಈಗ ಎಷ್ಟೋ ಕೋಟಿ 8 ಕೋಟಿನ 10 ಕೋಟಿನ ಸಿಕ್ತು ಅದರಿಂದ ಶಿಕ್ಷೆ ಕೊಡಿದ್ರೆ ನಮ್ಮ ಪಕ್ಷದಲ್ಲಿ ಅವನು ಕೆಟ್ಟ ಕೆಲಸ ಮಾಡಿದ್ದಾನೆ ಅಂದರೆ ಅವ್ನು ಪನಿಷ್ಮೆಂಟ್ ಗ್ಯಾರಂಟಿ ಅವ್ನು ನಾಳೆನೂ ಅಷ್ಟೇ ಇನ್ನೊಬ್ಬ ಮಾಡಿದ್ರು ಅವ್ನು ಖಂಡಿತ ಶಿಕ್ಷೆ ಕೊಡಲೇಬೇಕು ಯಾಕೆ ನಮ್ಮ ಪಕ್ಷದಲ್ಲಿ ಇದ್ಬಿಟ್ಟು ಅವ್ನು ಅನ್ಯಾಯ ಮಾಡಿದ್ದೀನಿ ಅಂದರೆ ಅವನಿಗೆ ಬಿಟ್ಬಿಟ್ಟು ಕಳಿಸ್ಬಿಡಿ ಮನೆಗೆ ಖಂಡಿತ ಆ ಥರ ಮಾಡಬಾರ್ದು ಯಾವನೇ ತಪ್ಪು ಮಾಡಿರಲಿ ಶಿಕ್ಷೆ ಕೊಡಲೇಬೇಕು ಅಂದ್ರೆ ಈ ಸರಿ ನಿಜಕ್ಕೂ ನಾಗಮಂಗಲದಲ್ಲಿ ಬಿಜೆಪಿ ಫೈಟ್ ಕೊಡುವಂತ ಸ್ಥಿತಿಯಲ್ಲಿ ಇದೆಯಾ ಈ ಸರಿ ಇತಿಹಾಸ ಒಂದು ಸೃಷ್ಟಿ ಆಯ್ತದೆ ಅಂತಾನೆ ಸರ್ ಬಿಜೆಪಿಗೆ ಇವರು ಮೂರು ವ್ಯಕ್ತಿಗಳನ್ನ ಆಲ್ರೆಡಿ ನಾಗಮಂಗಲ ತಾಲೂಕಿನ ಜನ ನೋಡಿದ್ದಾರೆ ನಮ್ಮ ಶಿವರಾಮೇಗೌಡರು ನೋಡಿದ್ದಾರೆ
ನಮ್ಮ ಸೆಲ್ರಾಜಸ್ವಾಮಿಯವರು ನೋಡಿದ್ದಾರೆ, ನಮ್ಮ ಸುರೇಶ್ ಗೌಡರು ನೋಡಿದ್ದಾರೆ, ಸುರೇಶ್ ಗೌಡರು ಇಂಜಿನಿಯರು, ಶಿವರಾಮೇಗೌಡರು ಒಳ್ಳೆ ವಾಕ್ ಚಾತುರ್ಯ ಇದು, ಮತ್ತು ಚಿಲ್ರಾಜಸ್ವಾಮಿಯವರು ಒಳ್ಳೆ ಇದು, ಮೂರು ಜನನೂ ಜನ ನೋಡಿದ್ದಾರೆ. ಅದನ್ನು ಹೊಸ ನಾಯಕನ ಒಂದು ಸರಿ ನೋಡೋಣ ಅನ್ನೋದು ತಿಳಿ. ಅಂದರೆ ನಿಮ್ಮ ಪ್ರಕಾರ ಎಲ್ಲರೂ ಶಿವರಾಮೇಗೌಡರಿಗೆ ಟಿಕೆಟ್ ಕೊಡಲ್ವಾ ಬಿಜೆಪಿಯಿಂದ? ನನಗೆ ಅನಿಸ್ತದೆ ಸರ್, 100ಕ್ಕೆ ಈಗ ಆಲ್ರೆಡಿ ಕಾರ್ಯಕರ್ತರ ಒಂದು ಆರ್ ಎಸ್ ಎಸ್ ಸಂಘದವ್ರನ್ನ ಎಲ್ಲೆಲ್ಲ ವಿಚಾರಿಸಿದಾಗ ಶಿವರಾಮೇಗೌಡರಿಗೆ ಏನಾರ ಟಿಕೆಟ್ ಕೊಟ್ಟರೆ ಖಂಡಿತ ನಮಗೆ ಬರುವಂಥ ಓಟ್ಗಳು ಕಮ್ಮಿ ಆಗ್ತವೆ, ಕಮ್ಮಿ ಆಗ್ತದೆ ಅವ್ರಿಗೆ ಕೊಟ್ಟರೆ. ಮತ್ತೆ ಯಾರು ಫೈಟರ್ ರವಿಗೆ? ಫೈಟರ್ ರವಿ ಕೊಟ್ಟರೆ ನಮಗೆ ಏನು ಗೆಲ್ಲೋ ಮಟ್ಟದಂತೂ ಖಂಡಿತ ಗೆಲ್ಲಿಲ್ಲ, ಗೆಲ್ಲೋದಕ್ಕೆ ಆಗೋದಿಲ್ಲ ಅಂದರೆ, ಯಾಕೆಂದರೆ ಇದಕ್ಕೆ ನಿಂತ ಮೇಲೆ ಸೋಲು ಗೆಲುವು ಅನ್ನೋದು ಖಂಡಿತ ಇದ್ದೇ ಇರ್ತದೆ, ಅದನ್ನು ನಾವು ಸ್ವೀಕಾರ ಮಾಡಲೇಬೇಕು. ರಾಜಕಾರಣಕ್ಕೆ ಗೂಂಡಾಗಳನ್ನು ತೆಗೆದುಕೊಂಡು ಬಂದಿದ್ದಾರೆ ಬಿಜೆಪಿಯವರು ಅಂತೇಳಿ ಫೈಟರ್ ರವಿಯ ಫೋಟೋವನ್ನು ಇಟ್ಕೊಂಡು ಕಾಂಗ್ರೆಸ್ನವರು ಪ್ರತಿನಿತ್ಯ ಹೇಳ್ತಾ ಇದ್ದಾರೆ. ಹಂಗಾದರೆ ಇದನ್ನು ಒಪ್ಕೊಂತೀರಾ ನೀವು, ಈ ಗೂಂಡ ರಾಜಕಾರಣಗಳನ್ನು ಒಪ್ಕೊಳ್ತೀರಾ? ಹಂಗಾದರೆ ಗೂಂಡಾಗಳಿಲ್ಲದೆ ಇರೋದು ಯಾವ ಪಕ್ಷದಲ್ಲಿ? ಇವಾಗ ನಮ್ಮ ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ ಅವರು ಜೈರಾಜ್ ಅಂತ ನೀವು ಕೇಳಿದ್ರೇನು ಗೊತ್ತಿಲ್ಲ, ಅವ್ರು ಎಂಥ ರೌಡಿಜಮ್, ಅವ್ರನ್ನ ಯಾಕೆ ಮತ್ತೆ ಇಲ್ಲಿಗೆ ಇವ್ರ ಪಕ್ಕಕ್ಕೆ ತಂದು ಕುಣಿಸ್ಕೊಂಡಿದ್ರು? ಅವರು ಗುಂಡಗಳನ್ನು ತರಿಸಿಲ್ವಾ? ಈಗ ಯಾರು ಇವರಲ್ಲಿ ಈಗ ಅಧಿಕಾರಿಗಳಿಗೆ ಗುಂಡಗಳು ಮಾಡ್ದೇನೆ ಕಾಂಗ್ರೆಸ್ ಅವ್ರು ಏನು ಮಾಡಾರೆ ಅದನ್ನು ಬಿಜೆಪಿ ಮಾಡಿದ್ರೆ ಪರವಾಗಿಲ್ಲ ಅಂತ? ಇಲ್ಲ ಖಂಡಿತ ಇಲ್ಲಿರೋರೇ ಏನು ಅಲ್ಲಿ ಹೊಸದಾಗಿ ಯಾರು ಬಂದಿಲ್ಲ, ಕಾಂಗ್ರೆಸ್ಸಲ್ಲಿದ್ದು ಬಿ ಜೆ ಪಿಲಿ ತಳದಲ್ಲಿರೋರೇ ಇಲ್ಲಿ ಬಂದಿರೋರು, ಏನು ಹೊಸದಾಗಿ ಸೃಷ್ಟಿಯಾಗಿಲ್ಲ. ದುಡ್ಡಿನ ಅಮಲ ಮೇಲೆ ಬಂದಿರ್ಬೋದು, ಆದರೆ ಈ ಪಕ್ಷದ ಸಿದ್ಧಾಂತ ಒಂದು ಏನು ಈಗ ಇಲ್ಲಿರೋವಂಥವ್ರು ಯಾರು ನಿಜವಾದ ಕಾಂಗ್ರೆಸ್ ಬಿ ಜೆ ಪಿ ಪಕ್ಷಕರ್ತರು? ಈಗ ಅವರೇನು ಮತ್ತೆ ಈಗ ನಮ್ಮ ಆರೋಗ್ಯ ಯಾರೋ ಇರ್ಬೇಕು ಸುಧಾಕರ್, ಅವ್ರು ಯಾರು? ಕಾಂಗ್ರೆಸ್ನವರ ಮೂಲಕ ಇಲ್ಲಿ ಬಂದಿದ್ದಾರೆ. ಇವತ್ತಲ್ಲ ನನಗನ್ನಿಸ್ತದೆ ಇವತ್ತಲ್ಲ ನಾಳೆ ಅವ್ರಿಗೆ ಪನಿಷ್ಮೆಂಟ್ ಸಿಕ್ಕಿದ್ರೂ ಸಿಗ್ಬೋದು. ಈ ನ್ಯಾಯದ ದುಡ್ಡು ಅಂತ ಅನ್ಯಾಯ ಮಾಡಿದ ಮೇಲೆ ಅವರು ಒಂದು ಕಾನೂನು ಬದ್ಧಕ್ಕೆ ಸಿಗಾಯ್ಕೊಂಡು ಅವ್ರು ಖಂಡಿತ ಅವ್ರಿಗೆ ಶಿಕ್ಷೆ ಕೊಡ್ಬೋದು ಅಂತ ನನ್ನ ವೈಯಕ್ತಿಕ ಅನಿಸಿಕೆ. ಸರ್, ಇನ್ನೇನು ಹೇಳೋದು, ಚಲುವರಾಯಸ್ವಾಮಿ ನಾವು ಕೋರ್ಕೋತಾ ಇದ್ದೀವಿ. ಯಾಕೆ ಚಲುವರಾಯಸ್ವಾಮಿ ಬಗ್ಗೆ ನಮ್ಮ ಶಾಸಕರು ಅಂದ್ರೆ ಅವರೇ ಬೇಕಾಗಿರೋದು? ಯಾಕೆಂದ್ರೆ ಇವಾಗ ರೋಡ್ ಸ್ಯಾಂಕ್ಷನ್ ಆಗಿ ಮಾಡಿಸಿರೋದು ಚಲುವರಾಯಸ್ವಾಮಿನೇ, ಇವೆಲ್ಲ ಮಾಡಿಸಿರೋದು ನಮ್ಮ ರೈತರ ಬಗ್ಗೆ ಕಷ್ಟ ಸುಖಕ್ಕಾಗೋದು ಚಲುವರಾಯಸ್ವಾಮಿ, ಅವ್ರು ಬಿಟ್ರೆ ಬೇರೆ ಕೈ ಬಿ ಜೆ ಪಿ ಸುರೇಶ್ ಗೌಡರು ಮಾಡೋರೇ ಇಲ್ಲ ಅಂತಲ್ಲ, ಅಲ್ಲಿ ಸ್ವಲ್ಪ ಅವ್ರು ಗೆದ್ದಿದ್ದಕ್ಕೂ ಹಳ್ಳಿಗೆ ಎಲ್ಲೂ ಹೋಗಿ ಅವ್ರು ಭೇಟಿ ಮಾಡಿಲ್ಲ, ಅಸತ್ಯ. ಚಲುವರಾಯಸ್ವಾಮಿ ಇವಾಗೆಲ್ಲ ಅವ್ನು ಗೆದ್ದೇ ಹೋದರೂ ಬತ್ತಾರೆ. ಏನಂತೀವಿ ಸರ್ ನೀವು, ಹೆಂಗಿದೆ ಸರ್ ಸತ್ಯ ಎಲೆಕ್ಷನ್? ನಾಮಂಗಲ ತಾಲೂಕಲ್ಲಿ ಅಭಿವೃದ್ಧಿ ಅಧಿಕಾರ ಅಂದರೆ ಚಲುವರಾಯಸ್ವಾಮಿ, ಹಿಂದೆ ಹೇಗಿತ್ತು ಚಲುವರಾಯಸ್ವಾಮಿ ಆಗಿದ್ದಾಗ ಹೇಗಿತ್ತು ಅದನ್ನು ನೆನಪು ಮಾಡ್ಕೋಬೇಕು ಜನ. ಕಾರಣಾಂತರದಿಂದ ಹೋದ ಸಲ ಪಕ್ಷ ಚೇಂಜ್ ಮಾಡಿದ್ರು, ಗೊಂದಲ ಆಯಿತು, ಸೋತ್ರೆ ಬರ್ತು, ಈ ಸಲ 100ಕ್ಕೆ 100 ಗೆಲ್ತಾರೆ. ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿದೆಯಾ ಚಲುವರಾಯಸ್ವಾಮಿ ಬೆನ್ನಿಗೆ? ಒಗ್ಗಟ್ಟಿದೆ, ಎಲ್ಲ ಜಾತಿನೂ ಒಗ್ಗಟ್ಟಿದೆ, ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ. ಆದರೆ ಓಟ್ ಹಾಕುವಾಗ ಕುಮಾರಸ್ವಾಮಿ ದೇವೇಗೌಡರು ನೆನಪಾಗಲ್ವಾ? ಓಟ್ ಹಾಕುವಾಗ ಕುಮಾರಸ್ವಾಮಿ ದೇವೇಗೌಡರು ನೆನಪಾಗಲ್ವಾ ಅಂತ? ಕುಮಾರಸ್ವಾಮಿ ದೇವೇಗೌಡ ಅಂದ್ರೆ ಕುಮಾರಸ್ವಾಮಿ ದೇವೇಗೌಡರು ಇಲ್ಲಿ ಕೆಲಸ ಮಾಡೋಕ್ಕೆ ಬರಲ್ಲ. ಇಲ್ಲಿ ಕುಮಾರಸ್ವಾಮಿ ದೇವೇಗೌಡರ ಬಗ್ಗೆ ನಿಂತ್ಕೊಳ್ಳೋದ್ರಲ್ಲಿ ಏನು ಪ್ರಯೋಜನ ಇಲ್ದಾರೆ ಇಲ್ಲಿ ನಿಂತ್ಕೊಳ್ಳೋದು? ಅಲ್ಲ, ಇಲ್ಲಿ ಜಾತಿ ರಾಜಕಾರಣವೂ ಕೂಡ ಮುಖ್ಯ ಆಗುತ್ತಲ್ಲ ಅಂತ ಅವಾಗ. ಸರ್, ಜಾತಿ ರಾಜಕಾರಣ ಎಲ್ಲಿ ಬರ್ತದೆ? ಚಲುವರಾಯಸ್ವಾಮಿ ಒಕ್ಕಲಿಗರಲ್ವಾ? ದೇವೇಗೌಡರು ಒಕ್ಕಲಿಗರು, ಚಲುವರಾಯಸ್ವಾಮಿ ಒಕ್ಕಲಿಗರಲ್ವಾ, ಡಿ ಕೆ ಶಿವಕುಮಾರ್ ಒಕ್ಕಲಿಗರಲ್ವಾ, ಎಲ್ಲ ಪಕ್ಷದಲ್ಲೂ ಒಕ್ಕಲಿಗರು ಅವರೇ, ನಾವು ಒಕ್ಕಲಿಗರಲ್ವಾ? ನೀವು ದೇವೇಗೌಡರು ಕುಮಾರಸ್ವಾಮಿ ಮಾತ್ರ ಒಕ್ಕಲಿಗರು, ಬೇರೆ ಒಕ್ಕಲಿಗರು ಅಂತ ಯಾರೂ ತಿಳ್ಕೊಬೇಡಿ. ಚಲುವರಾಯಸ್ವಾಮಿ ಒಕ್ಕಲಿಗನೇ ದೇವೇ ಡಿ ಕೆ ಶಿವಕುಮಾರು ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗ ಅಂತೇವ್ರು, ಅವರು ಒಕ್ಕಲಿಗರೇ. ಹಾಂ, ಅಭಿವೃದ್ಧಿ ಕರ ಚಲುವಣ್ಣ, ತಾಲೂಕು ಅಭಿವೃದ್ಧಿ ಅಧಿಕಾರ ಚಲುವಣ್ಣ. ಏನಂತೀರಿ ನೀವು? ಚಲುವರಾಯಸ್ವಾಮಿನೇ, ಕಾಂಗ್ರೆಸ್ಸೇ ನಮ್ಮದು. ಯಾಕೆ ಕಳೆದ ಬಾರಿ ಕಾಂಗ್ರೆಸ್ಸೇ ಕಾಂಗ್ರೆಸ್ಸೇ ನಮ್ಮದು ಬಿಡಿ, 50 ಮಾತಿಲ್ಲ ಈಗಲೂ ಕಾಂಗ್ರೆಸ್ಸೇ. ಹಾಂ, 108 ಬಂದು ತಿರುಗಿಸ್ಕೊಳ್ಳೋದು ಅಷ್ಟೇ, ನೀವು ಮಾತಾಡ್ದಂಗೆ ನನಗೆ ಇಲ್ಲ ಸೇಮ್ ಆಯಿತು. ಗೌಡ್ರ ಮೇಲೆ ಜ್ಞಾನಿಗಳು ಬಂದ್ರಲ್ಲ, ಎಲ್ಲರೂ ಗೌಡ್ರ ಇರ್ತಾರೆ, ಅದನ್ನ ಯಾಕೆ ಆ ಥರ ಕೇಳ್ಬೇಕು ನೀವು? ಆ ಥರ ಕೇಳಬಾರ್ದು, ಪಕ್ಷ ಕೇಳಿರ್ಬೇಕಾರೆ. ನಾನೊಬ್ಬ ವಯಸ್ಸಾಗಿರೋನು, ಪಕ್ಷ ಕೇಳಿ, ಈ ಪಕ್ಷ ಇಷ್ಟ ಅಲ್ವಾ, ಈ ಪಕ್ಷ ಇಷ್ಟ ಅಂತ ಅವ್ರನ್ನ ಇಷ್ಟ ಅಂತ ಕೇಳ್ಬೇಡಿ, ಯಾರನ್ನೂ ಕೇಳ್ಬೇಡಿ. ಇದು ಹೊಗೆ ಮುಕ್ತ ಮಾಡ್ತೀವಿ, ಉಜ್ವಲ ಗ್ಯಾಸ್ ಕೊಡ್ತೀವಿ ಅಂದರು, 1,500 ಆಯಿತು, 1,100 ರೂಪಾಯಿ ಇವತ್ತು. ಹಿಂದೆ ಏನಿತ್ತು ಒಲೆ, ಅದು ಸೌದೆ ಹೊತ್ಕೊಬತ್ತವ್ರು ನಮ್ಮ ಜನಗಳು, ಪ್ರಧಾನಮಂತ್ರಿ ಮಾಡಿದ್ದು ಸೌದೆ ಹೊತ್ಕೊಬತ್ತವ್ರು, ವಾಪಸ್ ಇವಾಗ ಒಲೆಗೆ ಬರ್ತಾವ್ರೆ, ಏನು ಆಗಲ್ಲ ಅವ್ರ ಕೈಲಿ. 100 ರೂಪಾಯಿ, 90 ರೂಪಾಯಿ, 98 ರೂಪಾಯಿ. ಈಗ ಸರಿ ಸರಿ ಸರಿ, ಅಲ್ಲ ಅದು ಓಕೆ. ಈಗ ಮೋದಿಯವ್ರ ದುಡ್ಡು ಬರ್ತಾ ನಿಮಗೆ 2,000 ರೂಪಾಯಿ, 2,000 ರೂಪಾಯಿ, 2,000 ರೂಪಾಯಿ ಅಂತ ಹಾಕ್ತಿದಾರಲ್ಲ, ಬರ್ತಿದ್ಯಾ ಅದೆಲ್ಲ? 100 ಜನಕ್ಕೆ 60 ಜನ ಬರ್ತಾ ಇದೆ. ಈ ಸಲ ಅದು ಕಮ್ಮಿ ಆಗ್ಬಿಟ್ಟಿದೆ. ಹಾಂ, ಯಾಕೆ ಗೊತ್ತಲ್ಲ, ಸುಮಾರು ಜನಕ್ಕೆಲ್ಲ ನಿಲ್ಸ್ಬಿಟ್ಟು ಅವ್ರು ಆಗ್ಲಿ.
ಮತ್ತೆ ಅವ್ರು ಹೇಳ್ಕೊಳ್ತಾರಲ್ಲ ನಾವು ಜಾಸ್ತಿ ದುಡ್ಡು ಕೊಡ್ತಿದ್ವಿ ಅಂತ ಹೇಳಿ ಸುಮಾರು ಜನಕ್ಕೆ ಅದು ಆಧಾರ್ ಕಾರ್ಡ್ ಇವಾಗಲೇ ಆಧಾರ್ ಕಾರ್ಡ್ ಲಿಂಕ್ ಅಂತಾರೆ ಪಾನ್ ಕಾರ್ಡ್ ಲಿಂಕ್ ಅಂತ ಎಲ್ಲಿ ಮಾಡ್ತಾರೆ 1,100 ರೂಪಾಯಿ ಕಟ್ಬೇಕು ಅಂತಾರೆ 1,100 ರೂಪಾಯಿ ಕಟ್ಬೇಕು ಅಂತ ಹೇಳ್ತಾ ಇದಾರೆ ಅದು ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಸಕ್ಕೆ ಏನು ಬೆಳಿತೀರಿ ನೀವು ನಾವು ರಾಗಿ ಬೆಳಿತೀವಿ ಭತ್ತ ಬೆಳಿತೀವಿ ಇನ್ನೇನು ಬೆಳಿತೀವಿ ನಮ್ಮ ಮಣ್ಣ ಇಲ್ಲಿ ಗೆದ್ದಲಿ ಭೂಮಿಲಿ ಅಲ್ಲ ಈಗ ಸಿ ಎಂ ಆರ್ ಹೇಳ್ತಾರೆ ನಾವು ಆಗ್ಲೇ ಸರ ಕೊಟ್ಟಿದ್ದೀವಿ ಸಾಯ್ದಾರಣ ಈಗ ಸರ ಕೊಡ್ತಾ ಇದ್ದೀನಿ ಅಂತಾರೆ ಯಾವ್ದು ಸರ ಬಂದಿಲ್ಲಪ್ಪ ಈ ರೇಟ್ ಎಲ್ಲ ಹೆಂಗಿದೆ ರೇಟ್ ಹೆಂಗಿದೆ ಗೊಬ್ಬರ ಇದರದೆಲ್ಲ ಗೊಬ್ಬರದೆಲ್ಲ ರೇಟ್ ಹೆಂಗಿದೆ ಗೊಬ್ಬರ ರೇಟ್ ಭಾರಿ ಕಮ್ಮಿ ಆಯ್ತು ಜಾಸ್ತಿ ಆಗಿಲ್ಲ ಭಾರಿ ಡೌನ್ ಫುಲ್ ಡೌನ್ ಮಾಡ್ಬಿಟ್ಟಾರೆ ಮೋದಿಯವರು ಅದು ಹೇಳ್ತಾರೆ ವೀರ್ಯ ಶಾಕ್ ಮಾಡಿದಿರಿ ಅಂತಾರೆ ನಮಗೆ ನೋಡೋದಕ್ಕೆ ಟಾಕ್ ಆಟ ಹಾಕೂಲ ಇಲ್ಲಿ 2022ಕ್ಕೆ ಅಲ್ಲಲ್ಲ 2022ಕ್ಕೆ ನಿಮ್ಮ ಆದಾಯ ಎಲ್ಲ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು ಆಗೈತಾ ಈಗ 23 ಆಗೈತೆ 24ಕ್ಕೆ ಚೆನ್ನಾಗಿ ಮಾಡ್ಬಿಡ್ತಾರೆ ಇವತ್ತು ಪಾನ್ ಕಾರ್ಡ್ ಮಾಡಿಸಿದ್ರು ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಸಕ್ಕೆ 1,000 ರೂಪಾಯಿ ತಗೋತಾವ್ರೆ 1,300 ರೂಪಾಯಿ ತಗೋತಾವ್ರೆ ಎಲ್ರಿ ಮೋದಿ ಏನಕ್ಕೆ ಸರ್ಕಾರ ಅದು 1,500 ಗೊಬ್ಬರ ರೇಟ್ ಆಗಿರೋದು ಒಂದು ಅಡುಗೆ ಎಣ್ಣೆ 98 ರೂಪಾಯಿಗೆ ಎಣ್ಣೆ ತಗೊಂಡೋಗ್ತಿದ್ದು ಅಡುಗೆ ಮಾಡ್ಕೊಂಡು ಬಡವ್ರ ಬಗ್ಗೆ ಜೀವನ ಮಾಡ್ತಿದ್ರು 180 ರೂಪಾಯಿ ಇವತ್ತು ಅಡುಗೆ ಎಣ್ಣೆ 160 ರೂಪಾಯಿ ಅಡುಗೆ ಎಣ್ಣೆ ಗಗನ ಅರ್ಧಕ್ಕರ್ಧ ರೇಟ್ ಜಾಸ್ತಿ ಬರ್ತು ಯಾವುದು ಕಮ್ಮಿ ಮಾಡಲಿಲ್ಲ ಎಲ್ಲರ ಅಕೌಂಟ್ಗೆ 15 ಲಕ್ಷ ದುಡ್ಡು ಹಾಕ್ತೀವಿ ಅಂದ್ರೆ ಅದು ಒಂದು ಪೈಸೆ ಹಾಕಿಲ್ಲ ಇವ್ರು 15 ಲಕ್ಷಕ್ಕೆ ಬೇಕಾಗಿ ಪ್ಯಾನ್ ಕಾರ್ಡ್ ಲಿಂಕ್ ಮಾಡ್ತಾರೆ ಹೆಂಗೆ ಅವರು ಹಾಕದೇ ಬೇಡ ದುಡ್ಡನ್ನ ಫಸ್ಟು ಏನಿತ್ತು ಡೀಸೆಲ್ ಪೆಟ್ರೋಲ್ ಬೆಲೆ ಎಷ್ಟಿತ್ತು ಪೆಟ್ರೋಲ್ ಎಷ್ಟಿತ್ತು ಮಾಮೂಲಿ ಗೊಬ್ಬರದ ಬೆಲೆ 300 ರೂಪಾಯಿ ಇತ್ತು 400 ರೂಪಾಯಿ ಇರಲಿ ಅಷ್ಟೇ ಮಾಡಿದ್ರಾಯ್ತು ಫ್ರೀ ಸಿಲಿಂಡ್ರ್ ಕೊಟ್ಬಿಟ್ರು ಕೊಡ್ತೀನಿ ಅಂತ ಫ್ರೀ ಸಿಲಿಂಡ್ರ್ ಕೊಟ್ಟರು ಮಾಡಿದ್ರು 1,000 ಮಾಡಿದ್ರು 1,500 ಮಾಡಿದ್ರು ತಿರ್ಗಾ ಎಂದಿನಂತೆ ಒಲೆ ಹಚ್ಚಕ್ಕೆ ಬಂದವರು ರೈತರುಗಳು ಒಲೆಯಲ್ಲೇ ಅಡುಗೆ ಮಾಡ್ಕೊಂಡೋಗಿ ಬಂದಿದ್ದಾರೆ ಸರ್ಕಾರ ಬಿಜೆಪಿ ಸರ್ಕಾರ ನಮ್ಮ ನಾಮಂಗಲ ತಾಲೂಕಿಗೆ ಬೂಸ್ಟ್ ಆಯ್ತದೆ ಈ ಪ್ಯಾನ್ ಕಾರ್ಡ್ ಆಧಾರ್ ಲಿಂಕ್ ಬಗ್ಗೆ ಯಾಕೆ ತಲೆಗೆಡಿಸ್ಕೊಂಡಿದ್ದೀರಿ ಇವಾಗ ಆಧಾರ್ ಕಾರ್ಡ್ ಸರ್ ಈಗ ತಾನೇ ಮೆಸೇಜ್ ಮಾಡ್ತು ಈ 3 ತಿಂಗಳು ಮುಂದಕ್ಕಾಕೋರು ಈಗ 3 ತಿಂಗಳು ಈಗ ಒಂದು 1/2 ಗಂಟೆ ಹೇಳಿದ್ರು 3 ತಿಂಗಳು ಮುಂದ್ಕೋಯ್ತು ಇಷ್ಟಿಂಗ್ ಗಂಟೆ ಈಗ ಒಂದೊಂದು ಅಕೌಂಟಲ್ಲಿ 1,000 ಅಂದ್ರೆ ಎಷ್ಟು ಅಕೌಂಟ್ ಅವೆ ಎಷ್ಟು ದುಡ್ಡು ಆಯ್ತು ಎಷ್ಟು ದುಡ್ಡು ಆಯ್ತು ಈಗಾಗಲೇ 3 ತಿಂಗಳು ಮುಂದ್ಕೋಗೈತೆ ಒಂದೊಂದು ಅಕೌಂಟ್ ಕಂದ್ರೆ ಈಗ ಆ ಥರ ಲಿಂಕ್ ಮಾಡ್ಸವ್ರೆ ಹಳ್ಳಿ ಜನಗಳಿಗೆ ಗೊತ್ತೇ ಇಲ್ಲ ಲಿಂಕ್ ಮಾಡಿಸ್ಬೇಕು ಬೇಡ ಏನು ಅಂತ ಸಿಟಿಲಿ ತಿರುಗಾಡ್ತಿರೋರು ಮಾಡಿಸ್ತವ್ರೆ ಹಳ್ಳಿ ಜನ ಏನು ಮಾಡಬೇಕು ಹಂಗಾಗಿ ಬಿಜೆಪಿ ಸರ್ಕಾರ ನಮ್ಮ ಹೇಳೋಕ್ಕೆ ಬೇಡ ಸರ್ಕಾರ ನಾವೇನು ಗೊತ್ತಾ ನಮಗೆ ಗೊತ್ತೇ ಇಲ್ಲ ಅವ್ರು ಹೇಳೋದು ಈಗ ಮಾಡಿ 3 ದಿವಸ ಒಳಗೆ ಮಾಡಿ ಫೈನ್ ಹಾಕ್ತೀವಿ ಅಂದರೆ ಯಾವುದಕ್ಕೆ ಫೈನ್ ಹಾಕ್ತಾರೆ ನಮ್ಮದು ನಮಗೆ ಹಾಕ್ತಾರೆ ಫೈನ ಬಿಜೆಪಿ ಸರ್ಕಾರ ನಮಗೆ ಹಾಕ್ತಾರೆ ಸಣ್ಣ ಫೈನ ಏನಂದ್ರೆ ಹೆಂಗಿದೆ ಎಲೆಕ್ಷನ್ ಈ ಸಲ ಸ್ವಲ್ಪ ದಳ ಸರ್ ಬರೋದು ಯಾಕೆ ದಳ ದಳ ಅಂದರೆ ಕುಮಾರಸ್ವಾಮಿ ರೈತರಿಗೆ ಸಾಲ ಮನ್ನಾ ಮಾಡೋಣ ಕಾಳಜಿ ಅದೇ ರೈತರ ಬಗ್ಗೆ ನಮ್ಮದು ಸಾಲ ಮನ್ನಾ ಆಗದೆ ದೇವೇಗೌಡರ ಬಗ್ಗೆ ಅಭಿಮಾನ ಅದೇ ನಾವು ಇವತ್ತಿಂದಲ್ಲ ದೇವೇಗೌಡರು ಇರೋಗಂಟು ದಳನೇ ಅಂದರೆ ದೇವೇಗೌಡರ ಕಾರಣಕ್ಕೆ ಊಟ ಹಾಕ್ತಿರೋ ಅಥವಾ ಸುರೇಶ್ ಗೌಡರು ಕೆಲಸ ಮಾಡ್ತಾರೆ ಅಂದರೆ ಊಟ ಹಾಕ್ತಿರೋ ಕೆಲಸ ಮಾಡೋರು ಸರ್ ನಮಗೆ ಯಾರು ಮಾಡೋರು ಬಿಟ್ಟರೋ ನಮ್ಗೆ ಕಣ್ಣು ಕಾಣಿಸೋದು ಮಾಡೋರೆ ಹ್ಞೂ ಕೆಲಸ ಮಾಡ್ತಾವ್ರೆ ಕೆಲಸ ಮಾಡ್ತಾವ್ರೆ ಒಳ್ಳೆ ಸರ್ಕಾರ ನಡೆಸ್ತಾರೆ ರೈತರಿಗೆ ಅನುಕೂಲ ಆಗುತ್ತೆ ಅವರಿದ್ದರೆ ರೈತರ ಬಗ್ಗೆ ಕಾಳಜಿ ಇದೆ ಅವ್ರಿಗೆ ಅದಕ್ಕೋಸ್ಕರ ನಾವು ಅವ್ರಿಗೆ ಓಟ್ ಹಾಕ್ತೀವಿ ಚಲುವರಾಯಸ್ವಾಮಿ ಭಾಳ ಕೆಲಸ ಮಾಡಿದ್ದಾರೆ ಅಂತೇಳುವಂಥ ಅಭಿಪ್ರಾಯ ಅನೇಕರು ಹೇಳ್ತಾರೆ ಕೆಲಸ ಮಾಡಿರ್ಬೋದು ಆದರೆ ಅವ್ರ ಫಾಲೋವರ್ಸ್ಗಳ ಬಗ್ಗೆ ನಮಗೆ ಬೇಸರ ಇದೆ ಆದ್ದರಿಂದ ನಾವು ಅವ್ರಿಗೆ ಓಟ್ ಹಾಕಲ್ಲ ಅಷ್ಟೇ ನೀವೇನತ್ತೀರಿ ಸರ್ ಜಳನೇ ಬರೋದು ಈ ನಮ್ಮಲ್ಲಿ ತಾಲೂಕಲ್ಲಿ ಯಾರು ಏನೇ ಹೇಳಿದ್ರು ಓ ಸಲ 47,000 ಲೀಡಿಂಗು ಈ ಸಲ 20,000 ಮೇಲೆ ಲೀಡಿಂಗ್ ಕೊಡ್ತೀವಿ ಯಾರು ಏನೇ ಅಂದ್ರು ಕುಮಾರಣ್ಣ ಬಗ್ಗೆ ಅಷ್ಟು ಅಭಿಮಾನ ಇದೆ ನಮ್ಮಲ್ಲಿ ತಾಲೂಕಲ್ಲಿ ಅಂದರೆ ಅಂತರ ಕಡಿಮೆ ಆಗುತ್ತೆ ಅಂತ ಹೇಳ್ತೀರಿ ನೀವು ಅಂತರ ಕಡಿಮೆ ಆದರೂ ಅದೇ ಫೈಟರ್ ರವಿ ಬೇರೆ ಬಂದವರಲ್ವಾ ಅದರಿಂದ ಅಂತ ಕಡಿಮೆ ಆಯ್ತದೆ ವರ್ಷ ಫೈಟರ್ ರವಿಯಿಂದ ಫೈಟ್ ಆಗುತ್ತಾ ಬಿಜೆಪಿಗೆ ಬಿಜೆಪಿಗೆ ಏನು ತೊಗೊಂಡ್ರು ಒಂದು 20,000 ಅಷ್ಟೇ ಸರ್ ಶಿವರಾಮೇಗೌಡರು ನಿಂತರೆ ಶಿವರಾಮೇಗೌಡರು ನಿಂತರೆ ಏನು ಒಂದು 15,000 5 ರಿಂದ 10 ರೊಳಗೆ ಶಿವರಾಮೇಗೌಡರು ನಿಂತರೆ 5 ರಿಂದ 10 ರೊಳಗಡೆ ಬಿಜೆಪಿ ಟಿಕೆಟ್ ಕೊಟ್ಟರೆ ಯಾಕೆ ಅವ್ರು ಹಂಗೇನೆ ಯಾಕೆಂಗೆ ಅಂತಂದರೆ ಅವ್ರು ಕೆಲಸ ಮಾಡಿಲ್ಲ ಬರೀ ಬೋಗಸ್ ಎಮ್ ಎಲ್ ಎ ಅಂತ ತಾಲೂಕಿಗೆ ಅವರು ನೀವೇನಂತೀರಿ ಹೆಂಗಿದ್ದೀರಿ ನಾವು ಕುಮಾರಸ್ವಾಮಿ ಸರ್ ಯಾಕೆ ಅಂದರೆ ತುಂಬ ನಮಗೆ ರೈತರುಗಳಿಗೆ ಹೆಲ್ಪ್ ಮಾಡಿದ್ದಾರೆ ಸಾಲ ಮನ್ನಾ ಆಗಿದೆ ಈಗ ನಿಮ್ಮದು ಸಾಲ ಮನ್ನಾ ಆಗಿತ್ತಾ ನಮ್ದು 2 ಸರಿ ಮನ್ನಾ ಆಗಿದೆ ಹಾಂ ಯಾವುದೇ ಎಲ್ಲೇ ಹೋದ್ರೂ ಒಂದು ಹ್ಯಾಂಡಿಕ್ಯಾಪ್ಟ್ ಕಾರಲ್ಲಿ ಇದು ಯಾರಿಗಾದ್ರೂ ಸ್ಪಂದಿಸ್ತಾರೆ ಅದು ನೋಡಿ ನಾವು ದೇವೇಗೌಡರಾಗಲಿ ಕುಮಾರಸ್ವಾಮಿಯಲ್ಲಿ ನೋಡಿ ಓಟ್ ಹಾಕೋದು ನಾವು ಅಂದರೆ ಇಲ್ಲಿ ಸ್ಥಳೀಯ ಶಾಸಕರ ಕೆಲಸಕ್ಕಿಂತ ಕುಮಾರಸ್ವಾಮಿ ದೇವೇಗೌಡರು ಮುಖ್ಯ ಅಂತಲೇ ಮುಖ್ಯ ಅವರೇ ಮುಖ್ಯ ದೇವೇಗೌಡರು ಕುಮಾರಸ್ವಾಮಿನೇ ಮುಖ್ಯ ನಮಗೆ ಯಾವುದೇ ರೈತರ ಬಗ್ಗೆ ಕಾಳಜಿ ತೋರಬೇಕು ಅಂತಂದರೆ ಕುಮಾರಣ್ಣ ಆ್ಯಂಡ್ ದೇವೇಗೌಡರು ತುಂಬ ಅಭಿವೃದ್ಧಿ ಕೆಲಸ ನಮ್ಮ ನಾಮಲಕ್ಕೆ ಆಗಬೇಕು ಅಂತಂದರೆ 20 ತಿಂಗಳು ಅವ್ರು 2020 ಸರ್ಕಾರ ಐತಲ್ಲ ಆವಾಗಲೇ ಅನುದಾನ ಬಿಟ್ಟಿರೋದು ಚಲುವರಾಯಸ್ವಾಮಿ ಅಂತ ತಂದೆ ಏನು ಮಾಡಿರಲಿಲ್ಲ ಅವ್ರು ಬುಟ್ಟಿದ್ದಕ್ಕೆ ಅನುದಾನ ತಂದು ಮಾಡಿರೋದು ತುಂಬ ಹಿಂದೆ ದೇವೇಗೌಡರು ಇಲ್ಲಿ ಒಂದು ದೊಡ್ಡ ಹೋರಾಟವನ್ನು ನಡೆಸಿದರು ಅಂದರೆ ಒಂದು ಪಾದಯಾತ್ರೆ ಇವೆಲ್ಲವೂ ಕೂಡ ಮಾಡಿದಂಥದ್ದು ಕೂಡ ಇತಿಹಾಸ ಇದೆ 1980ರ ದಶಕದಲ್ಲಿನೇ ಮಾಡಿರುವಂಥ ಇತಿಹಾಸವೂ ಕೂಡ ಇದೆ ಅವುಗಳನ್ನೆಲ್ಲ ನೋಡಿದ್ರೆ ನೀವು ಆ ಕಾಲದಲ್ಲಿ ನೋಡಿರೋ ನೆನಪುಗಳಿದ್ದಾವೆ
ಅವಾಗ ನೋಡಿಲ್ಲ ನಾವು, ಈಗ 25 ವರ್ಷದಿಂದ ಈಚೆಗೆ ನೋಡಿದ್ದೀವಿ. ಹೌದು ಹೇಳಿ ಸರ್, ನಾನಾಗ ಪಿ ಯು ಸಿಲ್ ಇದ್ದೆ, ಪಾದಯಾತ್ರೆಗೆ ಭಾಗವಹಿಸಿದ್ದೆ ದೇವೇಗೌಡರ ಜೊತೆಗೆ. ದೇವೇಗೌಡರು ಅಂದ್ರೆ ಆ ಅಭಿಮಾನ ಈಗಲೂ ಕೂಡ ದೇವೇಗೌಡರ ಜೊತೆಗೆ ಇದೆಯಾ? ಅವ್ರು ಬರೀ ಸ್ವಾರ್ಥನೇ ರಾಜಕಾರಣ, ಬರೀ ಮನೆ ಕುಟುಂಬನೇ ರಾಜಕಾರಣ ಮಾಡ್ತಾ ಇಲ್ಲ, ಬೇರೆಯವ್ರನ್ನ ಬಿಟ್ಟು ಮನೆಯಿಂದ ಆಚೆಗೆನೇ ಕಳಿಸ್ತಾನೆ ಇಲ್ವಲ್ಲ ಅವರು, ಅದರಿಂದ ಕಸ್ಕಂಡ್ ಕಸ್ಕಂಡ್ ಬತ್ತಾ ಇದೀವಿ. ಅಂದ್ರೆ ಮುಂಚೆ ನೀವು ದೇವೇಗೌಡರ ಜೊತೆಗೆ ಇದ್ರಿ? ಹಾ ಇದ್ದಾಯ್ತು. ಈಗಿಲ್ಲ? ಈಗಿಲ್ಲ, ಈಗ ವ್ಯಕ್ತಿಗತ ಚಲರಾಸ್ವಾಮಿ, ಪಕ್ಷ ಇಲ್ಲ, ಚಲರಾಸ್ವಾಮಿ ಮಿನಿದಾಸ್ ಹೌದ್ ಆಗಿದೆ, ಆರ್ ಟಿ ಓ ಆಗಿದೆ, ಆಮೇಲೆ ಇದೇ ಅಗ್ನಿಶಾಮಕ ದಳ ಆಗಿದೆ, ಬಸ್ ಸ್ಟ್ಯಾಂಡ್ ಆಗಿದೆ, ಡಿಪೋ ಆಗಿದೆ, ಈಗ ಈಗಿರ ಎಮ್ ಎಲ್ ಎ ಇಂಥದೊಂದು ಕಾರ್ಯಕ್ರಮ ತೋರಿಸಲಿ. ಈಗ ಈಗ ಸರಿ 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 ಸರಿ, ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಇರೋಣ, ಒಂದು ನಿಮಿಷ ಇರೋಣ, ಒಂದು ನಿಮಿಷ ಇರೋಣ. 2008-2013 ಇದೇ ಸುರೇಶ್ ಗೌಡರು ಕಾಂಗ್ರೆಸ್ ನಿಂದ ಎಂ ಎಲ್ ಎ ಆಗಿದ್ರು, ಆಗ ಕೆಲಸ ಮಾಡೋರ ಇಲ್ಲ ಸರ್? ಮಾಡಿಲ್ಲ, ಮಾಡಿದ್ರೆ ಯಾಕೆ ಸೋಲ್ತಿದ್ರು? ಈಗ ಕಾಂಗ್ರೆಸ್ ಅಲ್ಲಿ ಗೆದ್ರಲ್ಲ ಸರ್, ನೆಕ್ಸ್ಟ್ ಯಾಕೆ ಸೋತರು? ಕೆಲಸ ಮಾಡಲಿಲ್ಲ ಸೋತರು, ಇವಾಗಲೂ ಸೋಲ್ತಾರೆ. ಈಗ ಆಲ್ರೆಡಿ ಜೆಡಿ ಎಸ್ ಅವರು ಸೋಲ್ ಒಪ್ಕೊಂಬಿಟ್ಟವ್ರೆ, 47,000 ಲೀಡಿಂಗ್ ಅಲ್ಲಿ, 20,000 ಲೀಡಿಂಗ್ ಅಲ್ಲಿ, ಅಲ್ಲಿಗೆ ಅರ್ಥ ಮಾಡ್ಕೊಂಬಿಡಿ. ಸೋಲು ಅಂತ ಒಪ್ಕೊಂಬಿಟ್ರು ಜೆ ಡಿ ಎಸ್ ಅವರು. ಹೇಳಿ ಸರ್, ಏನು ಕೇಳಿ ಸರ್? ಯಾವ ಕಾರಣಕ್ಕಾಗಿ ಕೆಲಸ ಮಾಡಿಲ್ಲ ಅಂತ ಹೇಳ್ತೀರಿ ಸರ್? ಅವ್ರದ್ದು ಒಂದೇ ಒಂದು ತಾಲೂಕಲ್ಲಿ ಬರೀ ಜನಗಳನ್ನ ಹೇಳ್ತಿ ಕೇಳಿ, ಒಂದೇ ಒಂದು ಅವ್ರಿಗೆ ಸ್ವಾರ್ಥ ಬಿಟ್ಟರೆ ಅವ್ರೇನು ರಾಜಕೀಯ ತಾಲೂಕು ಒಳ್ಳೇದು ಮಾಡಬೇಕು ಅಂತ ಅವ್ರಿಗೆ ಅಭಿಮಾನನೇ ಇಲ್ಲ, ಅವ್ರಿಗೆ ತಾಲೂಕಿನ ಬಗ್ಗೆ ಕಾಳಜಿನೇ ಇಲ್ಲ. ಅವ್ರಿಗೆ ಸುಮ್ಮನೆ ಎಮ್ ಎಲ್ ಎ ಗೆರೆ ತುಂಬಿಸ್ಬೇಕು, ದೇವೇಗೌಡರ ಹೆಸರು ಹೇಳ್ಕೊಂಡು ಏನೋ ಓಟ್ ಹಾಕೊಂಡ್ಬಿಡೋಣ ಎಮ್ ಎಲ್ ಎ ಗೆರೆ ತುಂಬಿಸ್ಬೇಕು. ಏನು ಹೇಳ್ತೀರಿ ದೇವೇಗೌಡರ ಬಗ್ಗೆ? ಹಿಂಗೆಲ್ಲ ಹೇಳ್ತಾರಲ್ಲ, ಇದ್ರ ಬಗ್ಗೆ ನೀವು ಏನು ಹೇಳ್ತೀರಿ? ಅವ್ರ ಬಗ್ಗೆ ಮಾತಾಡಬಾರ್ದು ಬಿಡಿ ಸರ್. ಅವ್ರು ಮಾಡಿರೋ ಅಭಿವೃದ್ಧಿನ ಈ ನಮ್ಮ ದೇಶದಲ್ಲೇ ಯಾರು ಮಾಡಿಲ್ಲ ಸರ್. ಅವ್ರ ಬಗ್ಗೆ ಯಾರು ಮಾತಾಡೋಕ್ಕೆ ರೈಟ್ಸೇ ಇಲ್ಲ. ನಾವು ಮಿನಿಮಮ್ 25,000 ಅಂತ ಹೇಳಿರೋದು, ಅದು ಮ್ಯಾಕ್ಸಿಮಮ್ 50,000 ಆಗ್ಬೋದು, 60,000 ಲೀಡಿಂಗಲ್ಲಿ ಬರ್ಬೋದು. ಅವ್ರೇನೋ ಅವ್ರು ಹೊಟ್ಟೆ ಊರಿಗೆ ಹೇಳ್ಕೊಬೋದು. ಕುಮಾರಸ್ವಾಮಿ ಬಗ್ಗೆ ನಾವು ಕಾಮೆಂಟ್ ಮಾಡಲ್ಲ ಸರ್, ದೇವೇಗೌಡರ ಬಗ್ಗೆ ಕುಮಾರಸ್ವಾಮಿ ಬಗ್ಗೆ ಮಾತಾಡಲ್ಲ ಸರ್. ನಾವು ಈಗ ಆಲ್ರೆಡಿ ಇಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರು ಸೋಲ್ ಒಪ್ಕೊಂಬಿಟ್ಟವ್ರೆ, ಅಷ್ಟು ಮಾತ್ರ ಹೇಳ್ತೀವಿ ನಾವು. ಈ ಸರಿ ಚಂದ್ರಾಯ ಸ್ವಾಮಿ ಗೆಲ್ತಾರೆ, ಒಳ್ಳೆ ಲೀಡ್ರು, ನನ್ನ ವೈಯಕ್ತಿಕವಾಗಿ ಒಳ್ಳೆ ಲೀಡ್ರು ಗೆಲ್ತಾರೆ. ಕುಮಾರಸ್ವಾಮಿ ಅವ್ರು ಕೊಟ್ಟಿರೋದಕ್ಕೆ ಚಂದ್ರಸ್ವಾಮಿ ಮಾಡಿರೋದು ನಿಜ, ಕೆಲಸ ಮಾಡಿದ್ದಾರೆ. ಕುಮಾರಣ್ಣನ ದುಡ್ಡು ಅಲ್ಲ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಸುರೇಶ್ ಗೌಡರು ಕೂಡ ಎಂ ಎಲ್ ಎ ಆಗಿದ್ರಲ್ಲ, ಎಂ ಎಲ್ ಎ ಆಗಿದ್ರು, ಹತ್ತನೊಂದು ತಿಂಗಳಿಗೆ ಕಾಲ ಹಿಡಿದು ಹೇಳದೆಲ್ಲ ಮಾರ್ಕೊಂಡ್ರಲ್ಲ ಸರ್. ಕೆಲಸ ಮಾಡಿಲ್ವ? ಆಗಿಲ್ವಲ್ಲ, ಮಿನಿಸ್ಟರ್ ಆಗಿಲ್ಲ, ಕೊಡ ದುಡ್ಡು ಬಿಡುಗಡೆ ಮಾಡಲಿಲ್ಲ. ಎಸ್, ಇದು ಜನ ಹೇಳ್ತಿರುವಂತ ಅಭಿಪ್ರಾಯ ಅಂದ್ರೆ ಚಂದ್ರಸ್ವಾಮಿ ಅವರ ಪೀರಿಯಡ್ ಅಲ್ಲಿ ಅಭಿವೃದ್ಧಿ ಆಗಿದೆ ಅನ್ನೋದನ್ನು ಒಪ್ಪಿಕೊಳ್ತಾರೆ. ಆದ್ರೆ ಜೆ ಡಿ ಎಸ್ ಗೆದ್ದೇ ಗೆಲ್ಲುತ್ತೆ ಅನ್ನೋ ವಿಶ್ವಾಸವನ್ನ ಜೆ ಡಿ ಎಸ್ ನ ಬೆಂಬಲಿಗರು ಹೇಳ್ತಾ ಇದಾರೆ. 25,000 ಹೆಚ್ಚಿನ ಅಂತರದಲ್ಲಿ ಅನ್ನೋದನ್ನ ಜೆ ಡಿ ಎಸ್ ಬೆಂಬಲಿಗರು ಹೇಳಿದ್ರೆ, ಕಾಂಗ್ರೆಸ್ ಅವರ ಪ್ರಕಾರ ಇಲ್ಲ ಇಲ್ಲ ಗೆದ್ದೇ ಆಗಿದೆ, ಕಾಂಗ್ರೆಸ್ ಗೆದ್ದಾಗಿದೆ ಅನ್ನೋಂಥ ಅಭಿಪ್ರಾಯವನ್ನ ಕಾಂಗ್ರೆಸ್ ಅಭಿಮಾನಿಗಳು ಹೇಳ್ತಾ ಇರುವಂತದ್ದು. ಈಗ ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಅಂಚೆ ಚೀಟಿನಲ್ಲಿ ಇಲ್ಲಿದ್ದೀನಿ, ಇಲ್ಲಿ ಜನರನ್ನು ಮಾತನಾಡಿಸ್ತೀನಿ. ಹಳ್ಳಿ ಜನ ಯಾವ ರೀತಿಯಾಗಿ ಈ ಬಾರಿಯ ವಿಧಾನಸಭಾ ಚುನಾವಣೆಯನ್ನು ನೋಡ್ತಾ ಇದ್ದಾರೆ, ಅವ್ರ ಪ್ರಕಾರ ಈ ಬಾರಿ ಯಾರು ಗೆಲ್ತಾರೆ ಅನ್ನೋದ್ರ ವಿಚಾರವನ್ನು ಅವ್ರ ಜೊತೆಗೆ ಮಾತನಾಡ್ತೀನಿ. ಏನು ಹೇಳ್ತೀರಿ, ಯಾವ ರೀತಿಯಾಗಿದೆ ಈ ಬಾರಿಯ ವಿಧಾನಸಭಾ ಚುನಾವಣೆ? ನಡೀತಾ ಸರ್, ಚೆನ್ನಾಗಿ ನಡೀತಾ ಐತೆ, ಎಲೆಕ್ಷನ್ ಜೋರಾಗಿ ನಡೀತಾ ಇದೆ. ಈಗ ಇಲ್ಲಿ ಕಾಂಗ್ರೆಸ್ಸಿಂದ ಆಲ್ಮೋಸ್ಟ್ ಅಭ್ಯರ್ಥಿ ಚಿರಂಜೀವಿ ಅಂತೇಳಿ ಆಗಿದೆ, ಜೆ ಡಿ ಎಸ್ ಇಂದ ಆಲ್ರೆಡಿ ಘೋಷಣೆ ಮಾಡಿದ್ದಾರೆ, ಇವರೆಲ್ಲ ಅಭ್ಯರ್ಥಿಗಳಿಂದ ಘೋಷಣೆ ಆಗಿದೆ. ಚಿರಂಜೀವಿ ಅವ್ರದ್ದು ಆಗಿದೆ, ಇವ್ರದ್ದು ಆಗಿದೆ, ಬಿ ಜೆ ಪಿಯಿಂದ ಯಾರೊಂದು ಗೊತ್ತಿಲ್ಲ. ಆದರೆ ಯಾರು ಗೆಲ್ತಾರೆ ಅಂತೇಳಿ ಈ ಬಾರಿ ಇಲ್ಲಿ? ಸರ್, ಗೆಲ್ಲದೇನು, ನಾವು ಇಲ್ಲಿಂದಲೂ ದಳ ಅಂತಲೇ, ನಾವು ದಳಕ್ಕೆ ಓಟ್ ಮಾಡ್ತೀವಿ. ನಮಗೆ ಕುಮಾರಣ್ಣನೇ ಮುಖ್ಯಮಂತ್ರಿ ಆಗಬೇಕು ಅಂತ ಐತೆ, ನಾವು ದಳಕ್ಕೆ ಓಟ್ ಮಾಡ್ತೀವಿ. ಯಾಕೆ ದಳ? ದಳ ಇಲ್ಲಿಂದಲೂ ಅಷ್ಟೇ ಸರ್, ಚಲವರ ಸ್ವಾಮಿ 2 ಸಾರಿ 3 ಸಾರಿ 2 ಸಾರಿ ಗೆದ್ದಾಗಲೂ ದಳನೆಯ, ಆಮೇಲೆ ಇವರು ಸುರೇಶ್ ಗೌಡರು 1 ಸಾರಿ ಮಾತ್ರ ಕಾಂಗ್ರೆಸ್ನಲ್ಲಿ ಗೆದ್ದಿದ್ರು, ತಿರುಗಿ ಇವರು ದಳಕ್ಕೆ ಬಂದರು, ದಳದಲ್ಲೇ ಗೆದ್ದರು. ನಾವು ಹಿಂದಿಂದಲೂ ದಳನೆ, ನಾವೇನು ಇವತ್ತಲ್ಲ ಹೊಸ್ತಾಗೇನಲ್ಲ. ಯಾಕಂದರೆ ದೇವೇಗೌಡರು ಕುಮಾರಸ್ವಾಮಿ, ಕುಮಾರಸ್ವಾಮಿ ದೇವೇಗೌಡರು, ಸುರೇಶ್ ಗೌಡರು ಮುಖ್ಯ ಆಗೋದಿಲ್ಲ ಇಲ್ಲಿ ನಿಮಗೆ? ಅಲ್ಲ, ಅವರು ಮುಖ್ಯ ಅಂದ್ರೂ ಈಗ ಅವರು ಇರೋದ್ರಿಂದ ಅವರು ಮುಖ್ಯ, ಒಟ್ಟಿನಲ್ಲಿ ನಮಗೆ ಜಾತ್ಯತೀತ ಜನತಾ ದಳನೇ ನಮಗೆ ಮುಖ್ಯ. ನೀವೇನು ಹೇಳ್ತೀರಿ, ಹೆಂಗಿದೆ ಹೆಂಗಿದೆ ಈ ಸರ್ತಿ, ಯಾಕೆ ದಳಕ್ಕೆ ದಳ ಗೆಲ್ಲುತ್ತೆ ಅಂತ ಅನ್ಸುತ್ತೆ? ಸಮಯ ನಾವು ರೈತರ ಬಗ್ಗೆ ಅವ್ರಿಗೆ ಭಾರಿ ಅನುಕೂಲ ಮಾಡೋರೆ ಉಪ್ಪು ಗೊಬ್ಬರಕ್ಕೆ, ಅದರಿಂದ ಅವ್ರ ದಳಕ್ಕೆ ನಾವು ಇದು ಮಾಡ್ತೀವಿ. ಈಗ ಮೋದಿ ಸರ್ಕಾರದಿಂದ
ಕಿಸಾನ್ ಸಮ್ಮಾನ್ ಯೋಜನೆ ಅಂತೇಳಿದೆ, 2,000 ರೂಪಾಯಿ ಅಂತೇಳಿ 6,000 ರೂಪಾಯಿ ರಾಜ್ಯ ಸರ್ಕಾರದಿಂದ, 4,000 ರೂಪಾಯಿ ಸೇರಿ 10,000 ರೂಪಾಯಿ ಹಾಕ್ತಾರೆ. ಅದು ತಲುಪುತ್ತಾ ನಿಮಗೆ? ನಮ್ಗೇನು ತಲುಪಲ್ಲ ಸ್ವಾಮಿ, ಅವನಿಗೆ ಖಾತೆದಾರ ಎಲ್ಲ ಕೊಟ್ಟು, ಅವರು ಖಾತೆದಾರ ಇರೋದು ತಲುಪ್ತದೆ ಸರ್, ತಲುಪ್ತಿದ್ರು ಅದು 10,000 ರೂಪಾಯಿ ಏನು ಸರ್ ಇವತ್ತು ಕೊಪ್ಪರಿ ನಾವೆಲ್ಲ ರೈತರು 900 ಬಂದು 18,800 ರೂಪಾಯಿ 18,000 ಐತಿದ್ದು ಬರೀ 900 ಬಂದು ಐತೆ. ಕೇಂದ್ರ ಸರ್ಕಾರ ಇವೆಲ್ಲ ನೋಡ್ಕೊಬಾರ್ದ ಸರ್, ರಾಜ್ಯ ಸರ್ಕಾರ ನೋಡ್ಕೊಬಾರ್ದ? ಹಾಂ ಸಹಾಯ ನಾನು ಏನು ಹಾಕೊಂಡು ನಾವೀಗ ಏನು ಸಾಲ ಕೆಡಿಗೆ ಕಾಯಿ ಕೆಡಿಗೆ ಮನೆಗೆ ತೆಗೆ ತರೋಕ್ಕೆ ಇವತ್ತು 8 ರೂಪಾಯಿ 10 ರೂಪಾಯಿ ಖರ್ಚು ಬೀಳ್ತದೆ. ಹಾಂ ಈಗೇನು ಮಾಡೋದು ಕೇಂದ್ರ ಬಿ ಜೆ ಪಿಯನ್ನು ಮಾಡೋರೇನದಕ್ಕೆ? ಹಾಂ ಈಗ ಕಾಂಗ್ರೆಸ್ ಅವರು ಒಂದಷ್ಟು ಗ್ಯಾರಂಟಿಗಳು ಹೇಳ್ತಾ ಇದ್ದಾರೆ, 2,000 ರೂಪಾಯಿ ಮನೆ ಯಜಮಾನತಿ ಕೊಡ್ತೀವಿ, 200 ಯೂನಿಟ್ ಕರೆಂಟ್ ಕೊಡ್ತೀವಿ. ಈಗ ಬಿ ಜೆ ಪಿಯವರು ಹೇಳ್ತಾವ್ರೆ, ಕುಮಾರಣ್ಣು ಹೇಳ್ತಾವ್ರೆ 5,000 ಕೊಡ್ತೀವಿ ಅಂತ ಹೇಳ್ತಾವ್ರೆ. ಇವ್ರು ಸರ್ಕಾರ ಎಲ್ಲ ಬಂದಾಗೆಲ್ಲ ನೋಡಂ ಬಿಡಿ ಸರ್. ಬೈರ್ನಳ್ಳಿ ಅಂತ ನಮಗೆ ಕೆರೆಗೆ ಬರೆಗೆಲ್ಲ ನೀರು ವ್ಯವಸ್ಥೆ ಭಾರಿ ಅನುಕೂಲತೆ ಮಾಡಿಕೊಟ್ಟವ್ರೆ. ಆ ದೃಷ್ಟಿಯಿಂದ ನಾವು ದೇವೇಗೌಡರ ನೆನ್ಕೊಂಡು ನಾವು ಓಟ್ ಹಾಕ್ಬೇಕು ಅಂತ ಇದ್ದೀವಿ ಅಂತ ಅಷ್ಟೇ ಸರ್. ಅಂದರೆ ದೇವೇಗೌಡರಿಗೆ ಮುಂಚಿಂದಲೂ ಕೂಡ 88-89ರಲ್ಲಿನೇ ಇಲ್ಲೊಂದು ಪಾದಯಾತ್ರೆ ಎಲ್ಲ ಮಾಡಿದರು, ಕೆಂಜಗಾನಹಳ್ಳಿ ಗಂಗಾಧರ ಮೂರ್ತಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಪಾದಯಾತ್ರೆಯನ್ನು ಮೊದಲಿಗೆ ದೇವೇಗೌಡರು ಇಲ್ಲಿನೇ ಶುರು ಮಾಡಿದಂಥವ್ರು. ಬಹುಶಃ ಅಲ್ಲಿಂದಲೂ ಕೂಡ ಅದೇ ಪ್ರೀತಿ ಇದೆಯಾ ದೇವೇಗೌಡರ ಬಗ್ಗೆ? ಹೌದು ನಮ್ಗೆ ಅದೇ ಪ್ರೀತಿ ಇದೆ ಸರ್, ಆಗಲಿಂದ ಅದೇ ಪ್ರೀತಿ ಇದೆ ನಮಗೆ. ಏನು ದೇವೇಗೌಡರ ಬಗ್ಗೆ ಅದೇ ಪ್ರೀತಿ ಇದೆ ಸರ್. ಯಾಕೆ ದೇವೇಗೌಡರು ಅಂದ್ರೆ ಅಷ್ಟು ಇಷ್ಟ ಆಗೋದು ನಿಮಗೆ? ಇದು ನಮಗೆ ಅಂತ ಸಹಾಯ ಮಾಡಿಕೊಟ್ಟವ್ರೆ, ನೀರಾವರಿ ಇದು ಕೆರೆಗೆ ನೀರು ಕೊಟ್ಟವ್ರು, ಅನುಕೂಲತೆ ಮಾಡವ್ರೆ. ಆ ದೃಷ್ಟಿಯಿಂದ ಅವರು, ಆ ದೃಷ್ಟಿಯಿಂದ ನಾವು ಅದ ನಾವು ಮನೆ ಪಡ್ತಾ ಇದ್ದೀವಿ. ನಾವು ದೇವೇಗೌಡರ ಬಗ್ಗೆ ತಂದೆ ಅಂತಲೇ ನೆನ್ಕೊಂಡು ಆತರ ಇದ್ದೀವಿ ಸರ್, ನಾವು ತಂದೆ ಅಂತಲೇ ತಿಳ್ಕೊಂಡಿದ್ದೀವಿ. ಹ್ಞೂ ಹೌದು ಸರ್, ತಂದೆ ಅವ್ರು ಅದೇ ಇವತ್ತು ಚಲುವರಾಯ ಸ್ವಾಮಿ ಜೆ ಡಿ ಎಸ್ನಲ್ಲೇ ಇದ್ರೆ ಅವ್ರಿಗೆ ವೋಟ್ ಕೊಡ್ತಿದ್ದು. ನಾವೇನಿಲ್ಲ, ಜೆ ಡಿ ಎಸ್ ಇವರ್ಗು ಅವರು 2 ಸಾರಿ ಗೆದ್ದವ್ರೆ. ಈಗ ಶಿವರಾಮೇಗೌಡರು ಬಿ ಜೆ ಪಿಗೆ ಹೋಗವ್ರೆ, ಅವರು ಕೂಡ ದಳದಿಂದ ಲೋಕಸಭೆ ಸದಸ್ಯರಾಗಿದ್ದರು. ಆಮೇಲೆ ಇದರಲ್ಲಿದ್ದಾಗ ಪಕ್ಷೇತ್ರದಲ್ಲಿ ಗೆದ್ದ ಮೇಲೆ ಬಿ ಡಿ ಅಧ್ಯಕ್ಷ ಆಗಿದ್ದರು ಜನತಾ ದಳದಿಂದ. ಇವೆಲ್ಲ ದಳದಿಂದ ಕೊಟ್ಟರೋದೇ ನಮ್ಮ ತಾಲೂಕಿನವ್ರಿಗೆ, ಎಲ್ಲರಿಗೂ ಅಷ್ಟೇ, ಎಚ್ ಡಿ ಕೃಷ್ಣಪ್ಪನವ್ರಿಗೂ ಅಷ್ಟೇ, ಎಲ್ಲರೂ ಅಷ್ಟೇ. ಯಾವ ಕಾರಣಕ್ಕಾಗಿ ಅಷ್ಟು ದೇವೇಗೌಡರ ಮೇಲೆ ಅಭಿಮಾನ? ಅಭಿಮಾನ ಅನ್ನೋದಕ್ಕಿಂತ ಒಬ್ಬ ಮಣ್ಣಿನ ಮಗ ಅನ್ನೋದು ಒಂದು ಗೌರವ, ಒಂದು ಫಸ್ಟ್ ಆಫ್ ಆಲ್. ಒಂದು ಸೆಕೆಂಡ್ ಏನಪ್ಪ ಅಂದರೆ, ಇಲ್ಲಿ ಅವ್ರಿಗೆ ನಮ್ಮಲ್ಲಿ ರೈತರು ಬೆಳಿಬೇಕು, ನಮ್ಮ ರೈತರಿಗೊಂದು ಜವಾಬ್ದಾರಿ ಇರಬೇಕು, ಅವ್ರಿಗೊಂದು ಒಳ್ಳೆ ಕೆಲಸ ಮಾಡಬೇಕಂತ ಒಬ್ಬ ವ್ಯಕ್ತಿಯನ್ನ ಮನುಷ್ಯ ಮಾಡಿದ್ದು ದೇವೇಗೌಡರು. ಅದು ಬಿಟ್ಟರೆ ಬೇರೆ ಯಾರೂ ಮಾಡಿಲ್ಲ. ಒಬ್ಬ ರೈತರ ಬಗ್ಗೆ ಕಾಳಜಿ ತಗೊಂಡ ಮನುಷ್ಯ ಅಂದರೆ ಒಬ್ಬ ದೇವೇಗೌಡರು, ಒಬ್ಬ ಕುಮಾರಸ್ವಾಮಿ ಬಿಟ್ಟರೆ ಬೇರೆ ಯಾರೂ ಮಾಡಿಲ್ಲ ಇವತ್ತವರೆಗೂ. ಅದಕ್ಕೆ ದೇವೇಗೌಡರು, ದೇವೇಗೌಡರು ಅಂದರೆ ಜನಕ್ಕೆ ಅಷ್ಟು ಪ್ರೀತಿ. ನಾವು ಅದರಿಂದ ಜೆ ಡಿ ಎಸ್ ಅನ್ನೋದಕ್ಕೆ ಅದಕ್ಕೆ ಗೌರವ ಇದೆ. ಈ ಸರ್ತಿ ಕೂಡ ಖಂಡಿತ ಖಂಡಿತ ಈ ಸಲನೂ ನಾವು ಅವ್ರಿಗೇನೆ, ನಾವು ದೇವೇಗೌಡರಿಗೋಸ್ಕರನೇ, ಆ ಪಕ್ಷಕ್ಕೋಸ್ಕರನೇ ನಾವು ಓಟ್ ಹಾಕಬೇಕು, ಗೆಲ್ಲಬೇಕು ಅಂತಲೇ ನಾವು ಇದು ಮಾಡಿರೋದು. ಬೇರೆ ಇನ್ಯಾವ ಕಾರಣಕ್ಕೂ ಏನಿಲ್ಲ. ಅದು ನಮ್ಗೆ ಅವರು ಕೆಲಸ ಮಾಡಿದ್ದಾರೆ, ಒಳ್ಳೇದು ಮಾಡಿದ್ದಾರೆ, ಒಬ್ಬ ರೈತರಿಗೆ ಗೌರವ ಕೊಟ್ಟಿದ್ದಾರೆ. ರೈತರಿಗೆ ಏನೇ ಸಮಯ ಬಂದರೂ ಇವತ್ತು ಹೋರಾಡಿದವರು ಅವರು ಏಕಾಕಿ ವ್ಯಕ್ತಿ ಅಂದರೆ ಯಪ್ಪ ಒಬ್ಬನೇ, ಬೇರೆ ಯಾರೂ ಮಾಡಿಲ್ಲ. ಇವಾಗ ಸಿದ್ದರಾಮಯ್ಯನಾಗಲಿ ಮೋದಿನಾಗಿರಲಿ, ಇವತ್ತು ಯಾರು ಕೂಡ ಆ ಯಪ್ಪನಷ್ಟು ಜವಾಬ್ದಾರಿ ತೊಗೊಂಡು ಯಾರು ಕೆಲಸ ಮಾಡಿದವ್ರು ಯಾರೂ ಇಲ್ಲ. ಆದರೆ ಇಲ್ಲಿ ದೇವೇಗೌಡರ ಕಾರಣಕ್ಕಾಗಿನೇ ಹಂಗಾದ್ರೆ ನೀವು ಜೆ ಡಿ ಎಸ್ಗೆ ಓಟ್ ಹಾಕ್ತೀರಿ? ಅದು ಅದು ಖಂಡಿತ. ಅಲ್ಲಿ ಯಾರೇ ಎ ಬಿ ಸಿ ಯಾರೇ ಅಭ್ಯರ್ಥಿ ಆದರೂ ಕೂಡ ನಿಮಗೆ ಮುಖ್ಯ ಆಗುತ್ತೆ. ಯಾರೇ ಆಗಿದ್ರೂ ಪರವಾಗಿಲ್ಲ, ಪಕ್ಷ ಯಾವುದು ನಮಗೆ ಬೇಕಾಗಿರೋದು? ದೇವೇಗೌಡರು ಪಕ್ಷ ಜೆ ಡಿ ಎಸ್ಸು. ನಾವು ಆ ಕಾರಣಕ್ಕೋಸ್ಕರ ನಾವು ಅದಕ್ಕೆ ಓಟ್ ಹಾಕ್ತೀವಿ. ನಮ್ಗೆ ಒಳ್ಳೆ ಕೆಲಸ ಮಾಡಿದ್ದಾರೆ, ನೀರಾವರಿ ತಂದುಕೊಟ್ಟಿದ್ದಾರೆ. ಒಬ್ಬ ರೈತ ಹೇಗೆ ಇವತ್ತು ಇರಬೇಕು, ಅವನ ಕಷ್ಟ ಏನು ಅಂತ ಮನುಷ್ಯ ತಿಳ್ಕೊಂಡಿರೋ ಒಬ್ಬ ವ್ಯಕ್ತಿ ಅಂದರೆ ಒಬ್ಬೊಬ್ಬರೇ. ಇನ್ಯಾರು ಅದ್ರ ಬಗ್ಗೆ ಖಾಲಿ ತೊಳೆ. ಇವತ್ತು ಗುಜರಾತ್ನಲ್ಲಿ ಯಪ್ಪನ ಹೆಸರಿದೆ ಅಂತ ಅಂದರೆ ಅದಕ್ಕೆ ನಾವು ಅರ್ಥ ಮಾಡಬೇಕಲ್ಲ. ಇವತ್ತು ಗುಜರಾತ್ನಲ್ಲಿ ಒಬ್ಬ ದೇವೇಗೌಡರು ಭತ್ತ ಅನ್ನೋದಕ್ಕೋಸ್ಕರ ಕರ್ನಾಟಕದಿಂದ ಹೋಗಿ ಪಂಜಾಬ್ ಒಳಗೆ ಹೋಗಿ ಆ ಹೆಸರು ತೊಗೋಬೇಕು ಅಂದರೆ ಒಂದು ಎಷ್ಟು ಸಮಯ ಇದೆ, ಅದಕ್ಕೆಷ್ಟು ಕಷ್ಟಪಟ್ಟಿದ್ದಾನೆ ವ್ಯಕ್ತಿ ಅನ್ನೋದನ್ನ ನಾವು ಇದು ಮಾಡಬೇಕು. ಇವತ್ತು ನಮ್ಮ ಕರ್ನಾಟಕದಲ್ಲಿ ಏನಾರ ನೀರಾವರಿ ಅನ್ನೋದೇನಾರು ಇದ್ದರೆ ಅದು ಅವರಿಂದನೇ ಮಾತ್ರ ಹೊರತು ಬೇರೆ ಯಾರಿಂದನೂ ಇಲ್ಲಿ ಇವತ್ತವರೆಗೂ ಇಲ್ಲ. ಇವತ್ತು ಯಾವನ್ನು ಸಿ ಎಮ್ ಆದಾಗಲಿ ಪ್ರಧಾನಿ ಆಗಿರಲಿ ನಮಗೆ ಅಷ್ಟು ನೀಟಾಗಿ ಕೆಲಸ ಮಾಡಿಕೊಟ್ಟ ಮನುಷ್ಯ ಅಂದರೆ ರೈತರಿಗೆ ಅಂದರೆ ಅವರೊಬ್ಬರೇ, ಬೇರೆ ಇನ್ಯಾರು ಇಲ್ಲ. ಅದರಿಂದ ಇದೀಗ ಇನ್ನೇನು ಹೇಳೋದು ನಾವು. ಹಂಗಾದ್ರೆ ಈಗ ದೇವೇಗೌಡರ ಮೊಮ್ಮಗ ಇಲ್ಲಿ ಎಲೆಕ್ಷನ್ ನಿಂತಾಗ ಸೋತ್ರಲ್ಲ, ಯಾಕೆ ತಾಲೂಕು ಲೀಡ್ ಕೊಟ್ಟಿದ್ದೀವಿ ಸರ್, ಕೊಟ್ಟಿದ್ದೀವಿ 12,000 ಲೀಡ್ ಕೊಟ್ಟಿದ್ದೀವಿ ಹೆಂಗು ಸರ್. ಇನ್ನೊಂದು ದೇವೇಗೌಡರ ಮಗ ಸೋಲ್ಬೇಕಾದ್ರೆ ಈ ಕಾಂಗ್ರೆಸ್ ದಳ ಎರಡು ಒಂದಾಯ್ತಲ್ಲ ಸರ್, ಕಾಂಗ್ರೆಸ್ನವರೆಲ್ಲ ಅವಮಾನಿ ಕೊಟ್ಟರು ದಳದವ್ರಿಗೆ, ದಳದ ಓಟು ದಳ ಬಂದೈತೆ, ಕಾಂಗ್ರೆಸ್ನವ್ರ ಓಟು ಇದು ರೈತರ ಓಟು ಅಂದ್ಕೊಂಡು ನಿಲ್ಲಿಸ್ತಲೇ ಅವ್ರು ಗೆದ್ದರು ಅಷ್ಟೇ. ಸುಮಲತಾ ಗೆದ್ದರು, ಸುಮಲತನ ನಮ್ಮ ನಮ್ಮ ಇದರಲ್ಲೇ ಓಟ್ ಕೊಟ್ಟಿಲ್ಲ, ನಾವು ನಮ್ಮ ಪಂಚಾಯತಿಲೇ ಕೊಟ್ಟಿಲ್ಲ.
ಯಾಕೆಂದ್ರೆ ಅವ್ರು ಗೆದ್ದಿದ್ದೇ ಆ ಕಾರಣ. ನಾವು 12,000 13,000 ಲೀಡ್ ಕೊಟ್ಟಿದ್ವಿ ನಾಗಮಂಗಲ. ಇವತ್ತು ಕೊಡ್ತೀವಿ, ನಾಳೆನೂ ಕೊಡ್ತೀವಿ, ಮುಂದಕ್ಕೂ ಕೊಡ್ತೀವಿ. ದೇವೇಗೌಡರು ಕುಮಾರ್ ಇರಣ್ಣ ಇರೋ ಗಂಟಲು ನಾವಿರೋ ಗಂಟಲು ಹಂಗೆ ಕೊಡ್ತೀವಿ. ಅಷ್ಟು ಅಭಿಮಾನ ದೇವೇಗೌಡರ ಬಗ್ಗೆ ಸರ್ ಅಭಿಮಾನ ಐತೆ ಸರ್. ಅವರು ಪಕ್ಷಾತೀತ ನಾಯಕರು, ಯಾರಿಗೂ ಒಬ್ಬರಿಗೆ ನೊಂದ್ಸರಲ್ಲ, ಮಾತಾಡ್ದಾರಲ್ಲ ದೇವೇಗೌಡರು. ಅದರಿಂದ ನಾವು ಅವ್ರಿಗೆ ಅವ್ರು ಇರೋ ಗಂಟಲು ನಾವು ಅವರ ಪಕ್ಷ ಬಿಡಲ್ಲ. ಈ ದೇವೇಗೌಡರು ಜಾಸ್ತಿ ಟೈಮೇನು ಅಧಿಕಾರ ನಡೆಸಿದವರಲ್ಲ. ಅವರೇನು 5 ವರ್ಷ ಮುಖ್ಯಮಂತ್ರಿ ಆಗಲಿಲ್ಲ, 5 ವರ್ಷ ಪ್ರಧಾನಮಂತ್ರಿ ಆಗಿಲ್ಲ, ಅಥವಾ 5 ವರ್ಷ ಮಂತ್ರಿ ಕೂಡ ಆಗಲಿಲ್ಲ ಅವರು. ಆದರೂ ಯಾಕೆ ಅವ್ರ ಮೇಲೆ ಅಷ್ಟು ಅಭಿಮಾನ? ನೀರಾವರಿ ಮಂತ್ರಿ ಆಗಿದ್ರು, ಆಗೆಲ್ಲ ನೀರಾವರಿಗೆಲ್ಲ ಕೊಟ್ಟರು. ಇಲ್ಲಿಂದ ತಾನೆ ಸರ್ ನನಗಾಗಲೇ 68 ವರ್ಷ, ಆಗ್ಲಿಂದಲೂ ನೋಡ್ಕೊಂಬಂದಿದ್ವಿ. ಅವ್ರು ಯಾವ ಥರ ಮಾಡ್ಕೊಂಬಂದವ್ರೆ, ಏನು ಮಾಡೋರು, ದೇವರಾಜ ಅರಸ ಕಾಲದ ವಿರೋಧ ಪಕ್ಷದ ನಾಯಕ ಆದಾಗ್ಲಿಂದಲೂ ಕೂಡ ಅವ್ರು ಮಾಡ್ಕೊಂಬಂದವ್ರೆ. ಅದರಿಂದ ನಾವು ಅವ್ರಿಗೆ ಭಾರಿ ನಮ್ಗೆ ಇದು. ನೀವು ಇನ್ನೊಂದು ಕೇಳ್ಬೋದು, ಏನಿಲ್ಲಿ ಒಕ್ಕಲಿಗರು ಜಾಸ್ತಿ ಅವ್ರೆ ಅಂತ. ಆ ಒಕ್ಕಲಿಗರು ಏನಿಲ್ಲ ಸರ್, ನಮಗೆ ಪಕ್ಷ ಪಕ್ಷ. ಹಾಂ, ಪಕ್ಷ ನಾವು ಚಲುವರಾಯ ಸ್ವಾಮಿಯವ್ರಿಗೂ ಕೂಡ ಪಕ್ಷ ಅಂತಲೇ ಕೊಟ್ಟಿರೋದು. 2 ಸಾರಿ MLA ಮಾಡಿದ್ದು. ಈಗ ಚುರಾಯಸ್ವಾಮಿ ಅವರು ಪಕ್ಷ ಬಿಟ್ಟು 5 ವರ್ಷ ಕಳೀತಪ್ಪ, ಈಗಲೂ ಕೂಡ ಹಂಗಾದ್ರೆ ಚುರಾಯಸ್ವಾಮಿನ ನೀವು ಕ್ಷಮಿಸೋದಿಲ್ವಾ? ಆ ಕಾರಣಕ್ಕಾಗಿ ಅವ್ರು ಪಕ್ಷ ಬಿಟ್ಟು ಹೋದ್ರು ಅನ್ನೋ ಕಾರಣಕ್ಕಾಗಿ ಸೇರ್ಕೊಳ್ಳಿ ಬಿಡಿ ಸರ್. ಇದಕ್ಕೆ ದಳಕ್ಕೆ ಸೇರ್ಕೊಂಡ್ರೆ ಅವ್ರಿಗೆ ಕೊಡ್ತೀವಿ. ನಮಗೇನು ದೇವೇಗೌಡರು ಚಲುವರಾಯಸ್ವಾಮಿಗೆ ಟಿಕೆಟ್ ಕೊಟ್ಟರೆ ನಾವು ಅವ್ರಿಗೆ ಕೊಡ್ತೀವಿ, ಅವ್ರಿಗೆ ಓಟ್ ಹಾಕ್ತೀವಿ. ನಮ್ಗೇನು ಅವ್ರ ಮೇಲೆ ಏನು ವೈರತ್ವ ಏನಿಲ್ಲ. JDS ಬಿಟ್ಟು ಮಾಡಿದ ಮೋಸ ಅಲ್ಲ, ಗೌಡ್ರಿಗೆ ಮೋಸ ಮಾಡಿದ್ರು ಅವರು, ದೇವೇಗೌಡ್ರಿಗೆ ಮೋಸ ಮಾಡಿದ್ರು. ಅದರಿಂದ ನಾವು ನೀವೇನು ಹೇಳ್ತೀರಿ, ಯಾಕೆ ಯಾಕೆ ಅದು ಚಲುವರಾಯಸ್ವಾಮಿ ಅವ್ರು ಬಿಟ್ಟು ಹೋಗಿದ್ದಕ್ಕೆ ಏನು ಹೇಳ್ತೀರಿ ನೀವು? ಹೇಳಿಲ್ವ ಸರ್, ನಾವು ಬಿಟ್ಟು ಹೋಗಿದ್ಕಲ್ಲ, ಅದೇ ತಂದೆ ಸಂಬಂಧ ಅವರು ಮಗ ಅಂತ ಬೆಳೆಸ್ಕೊಂಡಿದ್ರು ಯಾರು ಚಲುವರಾಯಸ್ವಾಮಿ ಅವರ. ಅವ್ರದು ಮಾಡೋದ್ರಲ್ಲ ತಪ್ಪುಗೋಸ್ಕರ ಮನಸ್ಸು ನಮಗೆ ಬೇಜಾರಾಯಿತು. ಇಲ್ಲಾಂದ್ರೆ ಇಲ್ಲ, ಇವತ್ತು ನಮಗೆ ಓಕೆ. ಅವರು ಪಕ್ಷ ಬಿಟ್ಟು ಬಂದರೆ ಇವತ್ತು ಓಕೆ. ನಾವು ನಮ್ಗೆ ಹಿಂದೆ ವೈಯಕ್ತಿಕವಾಗಿ ನಿಜವಾಗ್ಲೂ ದ್ವೇಷ ಇಲ್ಲ ಅವ್ರ ಮೇಲೆ. ಕೇವಲ ದೇವೇಗೌಡರನ್ನ ಬಿಟ್ಟು ಹೋಗಿದ್ದೆ ಸಿಟ್ಟು ಹಂಗೆ. ಯಾಕೆ ಅಂದ್ರೆ 5 ವರ್ಷ ಕಳೆದ್ರು ಕೂಡ ನಿಮ್ಗೆ ಸಿಟ್ಟು ಕಡಿಮೆ ಆಗಿಲ್ಲ, ಕಮ್ಮಿ ಆಗಿಕ್ಕಿಲ್ಲ. ಯಾಕೆ ಅಂತ ಕೇಳಿ, ಅದು ಕಮ್ಮಿ ಆಗಿಲ್ಲ ಪಕ್ಷ ಅಂತೆ. ಅದು ಅವ್ರು ಒಬ್ಬ ಮನೆ ಮಗನ ತರ ಸಾಕಿ ಇವ ಮಗ ಹಿಂದಿಂದ ಚೂರಿ ಹಾಕ್ಬಿಟ್ಟಾಗ ಅಪ್ಪನಿಗೆ ಏನಾಗ್ತದೆ? ಅವಾಗ ತಂದೆ ಸಾಕಿದ ಮಗನೇ ನೀನು ಹಿಂದಿಂದ ಚೂರಿ ಹಾಕ್ಬಿಟ್ಟು ಹೋಗ್ಬಿಟ್ಟೆ. ಇವಾಗ ನಿಮ್ಗೆ ಕ್ಷಮೆ ಎಲ್ಲಿದೆ? ಏನೇ ಮಾಡಿದ್ರೆ ಕ್ಷಮೆ ಅವ್ರ ಹತ್ರನೇ ಕೇಳಬೇಕು, ಅವರೇ ಕೊಡಬೇಕು. ಇವತ್ತು ನಮ್ಮ ಪಕ್ಷಕ್ಕೆ ಬರಲಿ, ನಾವು ಇವತ್ತು ಅವ್ರಿಗೆ ಏನು ಗಾನ ಮಾನ ಕೊಡ್ಬೇಕು ನಾವೆಲ್ಲ ಕೊಡ್ತೀವಿ, ನಾವು ರೆಡಿ ಇದ್ದೀವಿ. ಅದಕ್ಕೆ ಇವತ್ತು ನಮ್ಮ ಪಕ್ಷಕ್ಕೆ ಅವ್ರು ಬರಲಿ, ತಪ್ಪಾಯಿತು ಅಂತ ನಮ್ಮ ಗೌಡ್ರ ಹತ್ರ ಬಂದು ಕೇಳ್ಕೊಳ್ಳಿ. ಅವರು ಇವತ್ತು ಅವ್ರಿಗೆ ಜಾಗ ಇದೆ ಅಲ್ಲಿ, ನಾವೇನು ತಳ್ಳಿಲ್ಲಲ್ಲ ಅವ್ರನ್ನ. ನೀವು ಹೋಗಿ ಅಂತ ನಾವು ಯಾವತ್ತು ಹೇಳಿಲ್ಲಲ್ಲ, ನೀವೇ ಬಂದವರು, ನೀವೇ ಹೋದವರು, ನೀವೇ ಅದರಲ್ಲೇನಿದೆ? ಇವತ್ತು ಬರ್ರಿ, ನಿಮ್ಗೆ ಇವತ್ತು ಹೆಸರಿದೆ. ಇದು ನಾಗಮಂಗಲದ ಗ್ರಾಮಾಂತರ ಭಾಗದಲ್ಲಿ ದೇವೇಗೌಡರ ಬಗ್ಗೆ ಇರುವಂತಹ ಅಭಿಮಾನ ಯಾವ ಸ್ವರೂಪದ್ದು ಅನ್ನೋದು ಗೊತ್ತಾಗುತ್ತೆ. ಯಾಕಂದರೆ ದೇವೇಗೌಡರು ಅಧಿಕಾರದಲ್ಲಿ ಇದ್ದಂಥದ್ದು ಬಹಳ ಕಡಿಮೆ ಅವಧಿನೇ. ಯಾಕಂದರೆ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಅವಧಿ ಇರ್ಬೋದು, ಪ್ರಧಾನಮಂತ್ರಿ ಆದಂಥ ಅವಧಿ ಇರ್ಬೋದು, ಅಥವಾ ಮಂತ್ರಿ ಆಗಿದ್ದಂಥ ಅವಧಿ ಇರ್ಬೋದು, ಎಲ್ಲೂ ಕೂಡ ಪೂರ್ಣಾವಧಿಯನ್ನು ಮುಗಿಸಿಲ್ಲ ದೇವೇಗೌಡರು. ಹಾಗಿದ್ದರೂ ದೇವೇಗೌಡರು ನೀರಾವರಿ ಯೋಜನೆಗಳನ್ನು ಕೊಟ್ಟಿರುವಂಥದ್ದು ಇದೆಯಲ್ಲ, ಅದನ್ನು ಇವತ್ತು ಕೂಡ ಗ್ರಾಮೀಣ ಭಾಗದ ಜನ ನೆನೆಸ್ಕೊಳ್ತಾರೆ. ಮತ್ತು ಆ ಕಾರಣಕ್ಕಾಗಿಯೇ ದೇವೇಗೌಡರನ್ನ ಬಹಳ ಅಭಿಮಾನದಿಂದ ಇವತ್ತು ಕೂಡ ದೇವೇಗೌಡರು ಇಲ್ಲಿ ಬಹಳ ದೊಡ್ಡ ಟ್ರಂಪ್ ಕಾರ್ಡ್ ಆಗಿಯೂ ಕೂಡ JDSಗೆ ಇರುವಂಥದ್ದು. ಈ ಕಾರಣಕ್ಕೆ ದೇವೇಗೌಡರನ್ನ ನೋಡಿನೇ ನಾವು ಓಟ್ ಹಾಕ್ತೀವಿ ಅನ್ನುವಂತಹ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಮತ್ತು ಕುಮಾರಸ್ವಾಮಿ ಅವರ ವಿಚಾರವನ್ನು ಕೂಡ ಜನ ಹೇಳ್ತಾ ಇರುವಂಥದ್ದು. ಮಂಡ್ಯ ಜಿಲ್ಲೆಯ KR ಪೇಟೆ ಮತ್ತು ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಓಡಾಡಿದಾಗ ಜನರ ಮಾತನ್ನು ಕೇಳುವಂಥದ್ದೇ ಒಂದು ರೀತಿಯಾದಂತಹ ಬಹಳ ಆನಂದದ ವಿಚಾರ ಆಗಿತ್ತು. ಅಷ್ಟೊಂದು ಮಟ್ಟಿಗೆ ರಾಜಕೀಯದ ವಿಚಾರವನ್ನು ಬಹಳ ಜೋರಾಗಿ ಮಾತನಾಡುವಂಥವ್ರು, ಹಾಗೆಯೇ ಯಾರು ಸರಿ ಯಾರು ತಪ್ಪು ಅನ್ನೋದ್ರ ಬಗ್ಗೆ ಅವಲೋಕನವನ್ನು ಅವರವರೇ ಮಾಡುವಂತಹ ರೀತಿ, ಅದರಿಂದ ಜಿದ್ದಾಜಿದ್ದಿ ಹೇಗಿರುತ್ತೆ ಮಂಡ್ಯದ ರಾಜಕಾರಣದಲ್ಲಿ ಅನ್ನುವಂಥದ್ದನ್ನು ನೋಡಬೇಕಾದ್ರೆ ಮಂಡ್ಯಕ್ಕೆ ಹೋಗಿದೆ ಅಂತ ತಿಳ್ಕೊಳ್ಬೇಕು. ಅಂಥದ್ದೊಂದು ವಾತಾವರಣ KR ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲೂ ಇತ್ತು. ವಿಶೇಷವಾಗಿ ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಂತೂ ನಾನು ಮಾತನಾಡಿಸುವ ಸಂದರ್ಭದಲ್ಲೇ ಜನರ ನಡುವೆ ಒಂದು ರೀತಿಯಾದಂತಹ ಪೈಪೋಟಿ, ಮಾತನಾಡುವುದರಲ್ಲಿ ಒಬ್ಬರ ಮಾತನ್ನು ಇನ್ನೊಬ್ಬರು ಮೀರಿಸಬೇಕು ಅನ್ನೋಂತಹ ರೀತಿಯಲ್ಲಿ ಸವಾಲು ಪ್ರತಿ ಸವಾಲುಗಳನ್ನು ಹಾಕ್ತಾ ಇದ್ರು. ಅಷ್ಟರ ಮಟ್ಟಿಗೆ ನಾಗಮಂಗಲ ಮತಕ್ಷೇತ್ರದಲ್ಲಿ ಬಹಳ ಜಿದ್ದಾಜಿದ್ದಿ ಸಾಕ್ತಾ ಇರೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು. ಈಗ ನಾನು ನಿಮಗೆ ಇಡೀ ಮಂಡ್ಯ ಜಿಲ್ಲೆಯ ಚಿತ್ರಣವನ್ನೊಮ್ಮೆ ಕ್ವಿಕ್ ಆಗಿ ತೋರಿಸ್ತಾ ಹೋಗ್ತೀನಿ. ಯಾವ ಸ್ವರೂಪದ ಜಿದ್ದಾಜಿದ್ದಿ ಈ ಬಾರಿಯ ಚುನಾವಣೆಯಲ್ಲಿ ಮಂಡ್ಯದ 7 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಇದೆ ಅನ್ನೋದನ್ನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ಯಾಕಂದರೆ ಕಳೆದ ಚುನಾವಣೆಯಲ್ಲಿ 2018 ಚುನಾವಣೆಯಲ್ಲಿ ಮಂಡ್ಯದ 7 ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ JDS ಇದನ್ನು ತನ್ನ ಅತ್ಯಂತ ಭದ್ರಕೋಟೆಯಾಗಿ ಮಾಡಿಕೊಂಡಿತ್ತು. ಆದರೆ ನಿಜಕ್ಕೂ ಮಂಡ್ಯ ಜಿಲ್ಲೆಯಲ್ಲಿ JDSಗೆ ಈ ಬಾರಿ ಅಂಥದ್ದೊಂದು ವಾತಾವರಣ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಮುಂದಿಟ್ಟುಕೊಂಡೇ ಮಂಡ್ಯದ ಬಗ್ಗೆ
ಚರ್ಚಿಸಬೇಕು, ಮಂಡ್ಯ ಜಿಲ್ಲೆಯ ಒಟ್ಟು ವಾತಾವರಣವನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ವಿಶೇಷವಾಗಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ವಿಚಾರಕ್ಕೆ ನಾನು ಮೊದಲಿಗೆ ಬರ್ತೀನಿ. ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ BJP ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ. ಆದರೆ ಕಾಂಗ್ರೆಸ್ನಿಂದ P. ರವಿಕುಮಾರ್ ಅಥವಾ ಗಣಿಗ ರವಿ ಅವರು ಇಲ್ಲಿ ಅಭ್ಯರ್ಥಿ ಆಗ್ಬೋದು. ಕಳೆದ ಬಾರಿ ಅವರು ಸ್ಪರ್ಧಿಸಿ ಸೋಲನ್ನು ಕಂಡಿದ್ರು. ಹಾಗೆಯೇ KK ರಾಧಾಕೃಷ್ಣ ಅವರು ಕೂಡ ಇಲ್ಲಿ ಪ್ರಬಲ ಸ್ಪರ್ಧಿಯಾಗಿದ್ದಾರೆ, ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಡಾಕ್ಟರ್ ಕೃಷ್ಣ ಅವರು ಕೂಡ ಇಲ್ಲಿ ಟಿಕೆಟ್ನ ಆಕಾಂಕ್ಷಿಗಳಲ್ಲಿ ಪ್ರಮುಖರಿದ್ದಾರೆ. ಆಶ್ಚರ್ಯ ಆಗ್ಬೋದು, ಮಂಡ್ಯ ವಿಧಾನಸಭಾ ಕ್ಷೇತ್ರ ಒಂದರಲ್ಲಿ ಅತಿ ಹೆಚ್ಚು ಆಕಾಂಕ್ಷಿಗಳು ಟಿಕೆಟ್ಗಾಗಿ ಅರ್ಜಿ ಹಾಕಿದ್ದಾರೆ. 16 ಮಂದಿ ಕಾಂಗ್ರೆಸ್ನಿಂದ ಟಿಕೆಟ್ಗಾಗಿ ಅರ್ಜಿ ಹಾಕಿದ್ದಾರೆ. ಈ 16 ಮಂದಿಯಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂತಹ ಕುತೂಹಲ ಇದ್ದೇ ಇದೆ. ಇನ್ನು JDS ಆಲ್ರೆಡಿ MS ಶ್ರೀನಿವಾಸ್ ಅವರಿಗೆ, ಹಾಲಿ ಶಾಸಕರಿಗೆ ಟಿಕೆಟನ್ನು ಘೋಷಣೆ ಮಾಡಿದೆ. ಆದರೆ ಒಂದು ಲೇಟೆಸ್ಟ್ ಇನ್ಫಾರ್ಮೇಷನ್ ಇರುವಂಥದ್ದು ಏನಂತ ಹೇಳಿದರೆ, ಬಹುಶಃ ಇದು ಇನ್ನೂ ಕೂಡ ಇದಕ್ಕೆ ಸ್ಪಷ್ಟತೆಗಳು ಪೂರ್ತಿ ಸಿಗಬೇಕಾಗಿದೆ. HD ಕುಮಾರಸ್ವಾಮಿಯವರೇನಾದರೂ ಮಂಡ್ಯ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸ್ತಾರಾ, ಈ ಪ್ರಶ್ನೆ ಇದ್ದೇ ಇದೆ. ಯಾಕಂದರೆ ಮಂಡ್ಯದಲ್ಲಿ JDSಗೆ ವಿಶೇಷವಾಗಿ BJPಯಿಂದ ಏನಾದರೂ ಸುಮಲತಾ ಅವರು ಸ್ಪರ್ಧಿಸಿದರೆ ಆಗ HD ಕುಮಾರಸ್ವಾಮಿಯವರು JDSನಿಂದ ಸ್ಪರ್ಧಿಸಬಹುದು ಅನ್ನುವಂಥ ಒಂದು ಮಾಹಿತಿ ಇದೆ. ಮತ್ತು ಚನ್ನಪಟ್ಟಣದಲ್ಲಿ ನಡೀತಾ ಇರುವಂಥ ಒಂದಿಷ್ಟು ರಾಜಕೀಯ ಬೆಳವಣಿಗೆಯ ಕಾರಣದಿಂದಾಗಿಯೂ ಕೂಡ HD ಕುಮಾರಸ್ವಾಮಿಯವರು ಈ ಬಾರಿ ಮಂಡ್ಯ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸ್ತಾರ ಅನ್ನೋದು ಪ್ರಶ್ನೆ ಇದೆ. ಯಾಕಂದರೆ MS ಶ್ರೀನಿವಾಸ್ ಈಗಾಗಲೇ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳಿದ್ದಾರೆ, ಕುಮಾರಸ್ವಾಮಿಯವರು ಇಲ್ಲಿಗೆ ಬರೋದಿದ್ದರೆ ಸ್ವಾಗತಿಸ್ತೀವಿ, ಅವ್ರನ್ನ ನಿಲ್ಲಿಸ್ತೀವಿ, ಅವ್ರನ್ನ ಗೆಲ್ಲಿಸ್ತೀವಿ, ಈ ಮಾತುಗಳನ್ನೆಲ್ಲ ಹೇಳಿದ್ದಾರೆ. ಕುಮಾರಸ್ವಾಮಿಯವರ ಪುತ್ರರನ್ನು ಕಳೆದ ಬಾರಿ ಸೋಲಿಸಿರ್ಬೋದು, ಹಾಗೆಂದೇಳಿ ಕುಮಾರಸ್ವಾಮಿಯನ್ನು ಮಂಡ್ಯದಲ್ಲಿ ಹಿಡಿತವನ್ನು ಕಳ್ಕೊಂಡಿಲ್ಲ. ದೇವೇಗೌಡರ ಪ್ರಭಾವ ಇನ್ನೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಅಷ್ಟೇ ದೊಡ್ಡದಾಗಿದೆ. ಹೀಗಾಗಿ ಕುಮಾರಸ್ವಾಮಿಯವರು ಮಂಡ್ಯ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸ್ತಾರ ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ಆದರೆ ಈಗಿನ ಸ್ಥಿತಿಯ ಪ್ರಕಾರ ನೋಡ್ತಾ ಹೋದರೂ ಕೂಡ ಮಂಡ್ಯ JDS ಪಾಲಿಗೆ ಅತ್ಯಂತ ಸೇಫ್ ಆಗಿದೆ. ಕಾಂಗ್ರೆಸ್ನಲ್ಲಿರುವಂಥ, ನಾನು ಆಗಲೇ ಹೇಳಿದೆ, 16 ಮಂದಿ ಅಪ್ಲಿಕೇಶನ್ ಹಾಕಿದ್ದಾರೆ, 16 ಮಂದಿ ಅಪ್ಲಿಕೇಶನ್ನೇ ಹಾಕಿದ್ದಾರೆ ಅಂತ ಹೇಳಿದರೆ ಇನ್ನು ಕಾಂಗ್ರೆಸ್ನಲ್ಲಿ ಎಷ್ಟರ ಮಟ್ಟಿಗಿನ ಒಡಕಿರ್ಬೋದು ಅನ್ನೋದು ಸ್ಪಷ್ಟವಾಗುತ್ತೆ. ಅಷ್ಟರ ಮಟ್ಟಿಗೆ ಒಡಕಿನಿಂದ ಕೂಡಿರುವಂತಹ ಕಾಂಗ್ರೆಸ್ ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ಆಗ ಕಾಂಗ್ರೆಸ್ ಬಾವುಟವನ್ನು ಮಂಡ್ಯದಲ್ಲಿ ಮತ್ತೊಮ್ಮೆ ಹಾರಿಸೋದಕ್ಕೆ ಅವಕಾಶ ಇದೆ. 2013ರಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದಿಂದ ಅಂಬರೀಷ್ ಅವರು ಗೆಲುವನ್ನು ಸಾಧಿಸಿದರು. ಈ ಕಾರಣಕ್ಕಾಗಿ ಕಾಂಗ್ರೆಸ್ ಈಗಲೂ ಕೂಡ ಮಂಡ್ಯದಲ್ಲಿ ಹಿಡಿತ ಇದ್ದೇ ಇದೆ. ಮುಂದಿನ ವಿಧಾನಸಭಾ ಕ್ಷೇತ್ರ ವಿಚಾರಕ್ಕೆ ಬರೋದಿದ್ರೆ ಮಳವಳ್ಳಿ ವಿಧಾನಸಭಾ ಕ್ಷೇತ್ರವನ್ನು ನೋಡಬೇಕು. SC ರಿಸರ್ವ್ ಕಾನ್ಸ್ಟಿಟ್ಯೂಯೆನ್ಸಿ ಆಗಿರುವಂತಹ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಭಾಳ ಜಿದ್ದಾಜಿದ್ದಿ ಇದೆ. ಯಾಕೆಂದರೆ ಇಲ್ಲಿ ಕಾಂಗ್ರೆಸ್ ವರ್ಸಸ್ JDS ನಡುವಿನ ಪೈಪೋಟಿ ಅನ್ನೋದರಲ್ಲಿ ಎರಡು ಮಾತಿಲ್ಲ, ಅಷ್ಟಮಟ್ಟಿಗಿನ ಜಿದ್ದಾಜಿದ್ದಿ ಇದ್ದೇ ಇದೆ. ಇಲ್ಲಿರುವಂತಹ ಸಂಭಾವ್ಯ ಅಭ್ಯರ್ಥಿಗಳಲ್ಲಿ ಬಹಳ ಮುಖ್ಯವಾಗಿ BJPಯಿಂದ G. ಮುನಿರಾಜು ಅವರು ಈ ಬಾರಿ ಟಿಕೆಟ್ ಪಡೆಯುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇದೆ. ಆದರೆ B. ಸೋಮಶೇಖರ್ ಅವರು, ಹಿರಿಯ ನಾಯಕರಾಗಿರುವಂತಹ ಸೋಮಶೇಖರ್ ಅವರು ಮತ್ತೊಮ್ಮೆ BJP ಟಿಕೆಟ್ಗಾಗಿ ಪ್ರಯತ್ನಿಸ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ ಮಾಜಿ ಶಾಸಕ PM ನರೇಂದ್ರಸ್ವಾಮಿಯವರು ಸ್ಪರ್ಧಿಸ್ತಾರೆ, ಅವ್ರಿಗೆ ಈಗಾಗಲೇ ಟಿಕೆಟ್ ಘೋಷಣೆಯಾಗಿದೆ. JDSನಿಂದ DR.K. ಅನ್ನದಾನಿ ಅವರು ಟಿಕೆಟನ್ನು ಪಡ್ಕೊಂಡಿದ್ದಾರೆ. DR.K. ಅನ್ನದಾನಿ ಅವರಿಗೆ ಆಡಳಿತ ವಿರೋಧಿ ಅಲೆ ಇದೆ. PM ನರೇಂದ್ರಸ್ವಾಮಿಯವರಿಗೆ ಗೆಲ್ಲುವ ಅವಕಾಶ ದಟ್ಟವಾಗಿ ಗೋಚರಿಸ್ತಾ ಇರುವಂತಹ ಕ್ಷೇತ್ರವಾಗಿ ಮಳವಳ್ಳಿ ಈ ಹಂತದಲ್ಲಿದೆ. ಸಿದ್ದರಾಮಯ್ಯನವರ ಪ್ರಭಾವವು ಕೂಡ ಮಳವಳ್ಳಿಯಲ್ಲಿ ಇದ್ದೇ ಇದೆ. ಎಲ್ಲ ಕಾರಣಕ್ಕಾಗಿ ಮಳವಳ್ಳಿಯಲ್ಲಿ ಈ ಬಾರಿ JDS ಸ್ಥಾನವನ್ನು ಕಳ್ಕೊಳ್ಳುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇರುವಂಥದ್ದು. ಮಳವಳ್ಳಿಯ ನಂತರ ನಾವು ಮದ್ದೂರು ವಿಧಾನಸಭಾ ಕ್ಷೇತ್ರ ವಿಚಾರಕ್ಕೆ ಬಂದರೆ, ಈ ಮದ್ದೂರು ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ವರ್ಸಸ್ JDSನ ನೇರ ಹಣಾಹಣಿ ಇರುವಂಥ ಕ್ಷೇತ್ರ. ಆದರೆ ಇಲ್ಲಿ ಕಾಂಗ್ರೆಸ್ಗಿಂತ JDS ಬಹಳ 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 ಮುಂದಿರುವಂತಹ ಕ್ಷೇತ್ರವಾಗಿಯೂ ಕೂಡ ಇದುವರೆಗೆ 1999ರಲ್ಲಿ ಇಲ್ಲಿ SM ಕೃಷ್ಣ ಅವರು ಗೆದ್ದು ರಾಜ್ಯದ ಮುಖ್ಯಮಂತ್ರಿ ಆದರು ನಿಜ, ಆದರೆ 2004ರಲ್ಲಿ ಅವರು ನಿಲ್ಲುವಂತಹ ಸಾಹಸಕ್ಕೆ ಮುಂದಾಗಲಿಲ್ಲ. DC ತಮ್ಮಣ್ಣ ಅವತ್ತು ಕಾಂಗ್ರೆಸ್ನಿಂದ ನಿಂತು ಗೆಲುವನ್ನು ಸಾಧಿಸುವಲ್ಲಿ ಯಶಸ್ವಿಯಾದರು. ಮುಂದೆ 2008ರ ನಂತರ ಸಿದ್ದರಾಜು ಅವರು, ಕಲ್ಪನಾ ಸಿದ್ದರಾಜು ಅವರು, ಆಮೇಲೆ DC ತಮ್ಮಣ್ಣ ಅವರು ಕೂಡ JDSಗೆ ಜಾಯ್ನ್ ಆಗಿರೋದಕ್ಕೆ DC ತಮ್ಮಣ್ಣ ಅವರು ಸತತವಾಗಿ ಆಯ್ಕೆಯಾಗಿ ಬರ್ತಾ ಇರುವಂತಹ ಕ್ಷೇತ್ರ. 2008ರ ನಂತರ ಅಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಿಲ್ಲ. ಸತತವಾಗಿ ಸೋಲನ್ನು ಕಂಡಿರುವಂತಹ ಕಾಂಗ್ರೆಸ್ ಈ ಬಾರಿ ಎಷ್ಟರ ಮಟ್ಟಿಗೆ ಸ್ಪರ್ಧೆಯನ್ನು ಒಡ್ಡುತ್ತೆ ಅನ್ನೋಂಥ ಪ್ರಶ್ನೆ ಇದ್ದೇ ಇದೆ. BJPಯಿಂದ ಇಲ್ಲಿ ಸ್ವಾಮಿಯವರು ಅಭ್ಯರ್ಥಿ ಆಗಬಹುದು, ಬಹುತೇಕ ಅವರ ಹೆಸರು ಇಲ್ಲಿ ಫೈನಲ್ ಆಗ್ತಾ ಇದೆ. ಇನ್ನು ಕಾಂಗ್ರೆಸ್ನಿಂದ KM ಉದಯ್ ಅವರ ಹೆಸರು ಇಲ್ಲಿ ಗೋಚರಿಸ್ತಾ ಇದೆ. ಇಲ್ಲೊಂದು ಅಂಶವನ್ನು ನಾವು ಪಾಯಿಂಟ್ ಔಟ್ ಮಾಡಲೇಬೇಕು, ಕಾಂಗ್ರೆಸ್ನಿಂದ ಅರ್ಜಿ ಹಾಕಿದವರು ಬೇರೆಯವರಿದ್ದಾರೆ, ಆದರೆ ಅರ್ಜಿ ಹಾಕದೇ ಇರುವಂಥ KM ಉದಯ್ ಅವರಿಗೆ
ಟಿಕೆಟ್ ಸಿಗುವಂಥದ್ದು ಬಹುತೇಕ ಪಕ್ಕ ಆಗಿದೆ. ಡಿ ಕೆ ಶಿವಕುಮಾರ್ ಅವರು ಹಿಂದೆ ಹೇಳಿದರು, ಅರ್ಜಿ ಹಾಕದೇ ಇರೋರಿಗೆ ಯಾರಿಗೂ ಟಿಕೆಟೇ ಕೊಡಲ್ಲ ಅಂತೇಳಿ. ರಾಜಕೀಯದಲ್ಲಿ ಹಾಗೆಲ್ಲ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡೋಕ್ಕಾಗಲ್ಲ ಅಂತೇಳಿ ಅವತ್ತು ಕೂಡ ಹೇಳಿದ್ವಿ. ಈಗಲೂ ಅದೇ ಸ್ಥಿತಿ ಇದೆ. ಕೆ ಎಂ ಉದಯ್ ಅವರಿಗೆ ಬಹುತೇಕ ಟಿಕೆಟ್ ಫೈಲ್ ಆಗುತ್ತೆ. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸೋದಕ್ಕೆ ಬೇಕಾದ ಎಲ್ಲ ತಯಾರಿ ಮಾಡಿದಂಥ ಕೆ ಎಂ ಉದಯ್ ಈಗ ಕಾಂಗ್ರೆಸ್ರ ಅಭ್ಯರ್ಥಿ ಆಗುವ ಸಾಧ್ಯತೆ ಇದೆ. ಪಕ್ಕದ ಕ್ಷೇತ್ರಗಳಲ್ಲೂ ಕೂಡ ಒಂದಿಷ್ಟು ರಾಜಕೀಯದ ಬೆಳವಣಿಗೆಗಳು ನಡೀತಾ ಇವೆ. ಇನ್ನು ಜೆ ಡಿ ಎಸ್ನ ಇಂದ ಒನ್ಸ್ ಅಗೇನ್ ಡಿ ಸಿ ತಮ್ಮಣ್ಣ ಅವರಿಗೆ ಟಿಕೆಟ್ ಘೋಷಣೆಯಾಗಿದೆ. ಡಿ ಸಿ ತಮ್ಮಣ್ಣ ಇದನ್ನು ತಮ್ಮ ಕಡೆಯ ಚುನಾವಣೆ ಅಂತೇಳಿ ಎಲ್ಲ ಪರಿಗಣಿಸಿಕೊಂಡು ಓಡಾಡ್ತಾ ಇದ್ದಾರೆ. ಹೀಗಾಗಿ ಮದ್ದೂರಿನಲ್ಲಿ ಜೆ ಡಿ ಎಸ್ ತನ್ನ ಅಡ್ವಾಂಟೇಜನ್ನು ಹಾಗೆಯೇ ಉಳಿಸ್ಕೊಂಡಂತೆ ಕಾಣ್ತಾ ಇದೆ. ಆದರೆ ಎಷ್ಟರ ಮಟ್ಟಿಗೆ ಉದಯ್ ಜೆ ಡಿ ಎಸ್ಗೆ ಸವಾಲಾಗ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಮದ್ದೂರಿನ ನಂತರ ನಾವು ನಾಗಮಂಗಲದ ವಿಚಾರಕ್ಕೆ ಬಂದರೆ ರಾಜ್ಯದ ಅತ್ಯಂತ ಜಿದ್ದಾಜಿದ್ದಿ ನಡೆಯುವಂತಹ ಕ್ಷೇತ್ರ ಅಂತ ಹೇಳಿದರೆ ಅದು ನಾಗಮಂಗಲ ಮತಕ್ಷೇತ್ರ. ಈ ನಾಗಮಂಗಲ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಗೆಲುವು ಅಷ್ಟು ಸುಲಭವಾಗಿ ಒಲಿದೇ ಇಲ್ಲ. ಕಾಂಗ್ರೆಸ್ 2008 ಸುರೇಶ್ ಗೌಡರು ಅಧಿಕೃತ ಅಭ್ಯರ್ಥಿಯಾಗಿ ಗೆಲುವನ್ನು ಸಾಧಿಸೋದು ಬಿಟ್ಟರೆ ಅದರ ಹಿಂದಿನ ಚುನಾವಣೆಗಳಲ್ಲೂ ಕೂಡ ಪಕ್ಷೇತರ ಅಭ್ಯರ್ಥಿಗಳು ಹೆಚ್ಚಾಗಿದ್ದಾರೆ. ಜೆ ಡಿ ಎಸ್ ಇಲ್ಲಿ ಗೆಲುವನ್ನು ಸಾಧಿಸ್ತಾ ಬಂದಿರುವಂತಹ ಕ್ಷೇತ್ರ ಇದು, ಈ ಒಂದು ನಾಗಮಂಗಲ ಮತಕ್ಷೇತ್ರ. ಆದರೆ ಈ ಬಾರಿ ಚುನಾವಣೆ ಹಾಗಿಲ್ಲ. ಯಾಕಂದರೆ ಇಲ್ಲಿ ಜಿದ್ದಾಜಿದ್ದಿ ಬಹಳ ಇಂಟ್ರೆಸ್ಟಿಂಗ್ ಹಂತವನ್ನು ಬಂದು ತಲುಪಿದೆ. ಜೆ ಡಿ ಎಸ್ನಿಂದ ಒನ್ಸ್ ಅಗೇನ್ ಸುರೇಶ್ ಗೌಡರಿಗೆ ಟಿಕೆಟ್ ಆದರೆ ಬಿ ಜೆ ಪಿಯಲ್ಲಿ ವಿಶೇಷವಾಗಿ ಇಲ್ಲಿ ಟಿಕೆಟ್ ಫೈಟ್ ಇರುವಂಥದ್ದು ಬಿ ಜೆ ಪಿಯಲ್ಲಿ ಫೈಟರ್ ರವಿ ಅಥವಾ ಎಲ್ ಆರ್ ಶಿವರಾಮೇಗೌಡ ಇವರಿಬ್ಬರಲ್ಲಿ ಯಾರಿಗೆ ಟಿಕೆಟ್ ಆಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಎಲ್ ಆರ್ ಶಿವರಾಮೇಗೌಡ ಅಧಿಕೃತವಾಗಿ ಅನಧಿಕೃತವಾಗಿ ಎಲ್ಲ ಕಡೆಯಲ್ಲೇ ತನಗೆ ಟಿಕೆಟ್ ಆಗಿದೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ವಾಸ್ತವವಾಗಿ ಬಿ ಜೆ ಪಿಯಿಂದ ಅವ್ರಿಗೆ ಇನ್ನೂ ಟಿಕೆಟ್ ಘೋಷಣೆ ಆಗಿಲ್ಲ. ಆದರೆ ಫೈಟರ್ ರವಿಯ ವಿಚಾರದಲ್ಲಿ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಯನ್ನು ಕಾಂಗ್ರೆಸ್ ಮಾಡಿದೆ. ಫೈಟರ್ ರವಿ ಟಿಕೆಟನ್ನು ಪಡ್ಕೊಳ್ತಾರಾ ಅನ್ನೋದನ್ನು ನೋಡಬೇಕಾಗಿದೆ. ಅವರಿರುವಂಥ ಕೇಸ್ಗಳ ವಿಚಾರವೂ ಕೂಡ ಈಗಾಗಲೇ ಚರ್ಚೆಯಲ್ಲಿದೆ. ಆದರೆ ಬಿ ಜೆ ಪಿ ಕಾರ್ಯಕರ್ತರ ಪ್ರಕಾರ ಫೈಟರ್ ರವಿಗೆ ಟಿಕೆಟ್ ಸಿಗುತ್ತೆ ಅನ್ನೋಂಥ ಅಭಿಪ್ರಾಯ ಇದ್ದೇ ಇದೆ. ಇನ್ನು ಕಾಂಗ್ರೆಸ್ನಿಂದ ಎನ್ ಚಲುವರಾಯಸ್ವಾಮಿ ಅವರಿಗೆ ಟಿಕೆಟ್ ಇಲ್ಲಿ ಘೋಷಣೆಯಾಗಿದೆ. ಜೆ ಡಿ ಎಸ್ನಿಂದ ಮತ್ತೊಮ್ಮೆ ಪುನರಾಯ್ಕೆಯನ್ನು ಬಯಸಿದ್ದಾರೆ ಸುರೇಶ್ ಗೌಡ. ಇಲ್ಲಿ ಚಲುವರಾಯಸ್ವಾಮಿ ಅಭಿವೃದ್ಧಿ ಮಾಡಿದ್ದಾರೆ, ಕ್ಷೇತ್ರವನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಜನರ ಜೊತೆಗೆ ಒಳ್ಳೆಯ ಒಡನಾಟ ಹೊಂದಿದ್ದಾರೆ, ಯಾರ ಮೇಲೂ ಕೂಡ ದರ್ಪ ದೌಲತ್ತನ್ನು ತೋರಿಸೋದಿಲ್ಲ, ಎಲ್ಲರನ್ನ ಚೆನ್ನಾಗಿ ಮಾತನಾಡಿಸ್ತಾರೆ, ಹಳ್ಳಿ ಜನರ ಜೊತೆಗೆ ಬೆರೀತಾರೆ, ಈ ರೀತಿಯಾದಂಥ ಅನೇಕ ಪಾಸಿಟಿವ್ಗಳನ್ನು ಚಲುವರಾಯಸ್ವಾಮಿ ವಿಚಾರದಲ್ಲಿ ಮಾತನಾಡ್ತಾರೆ. ಆದರೆ ಸುರೇಶ್ ಗೌಡರ ವಿಚಾರದಲ್ಲಿ ಈ ರೀತಿಯಾದಂಥ ಪಾಸಿಟಿವ್ ಅಂಶಗಳ ಬಗ್ಗೆ ಮಾತಾಡುವಂಥವ್ರ ಸಂಖ್ಯೆ ಕಡಿಮೆ ಇದೆ. ಸುರೇಶ್ ಗೌಡರಿಗಿಂತ ಹೆಚ್ಚಾಗಿ ಅಲ್ಲಿ ಜೆ ಡಿ ಎಸ್ನ ಬೆಂಬಲಿಸ್ತಾ ಇರುವಂಥವ್ರು ದೇವೇಗೌಡರ ಬಗ್ಗೆ ಹೇಳ್ತಾರೆ, ದೇವೇಗೌಡರ ಕೊಡುಗೆಗಳನ್ನು ಉಲ್ಲೇಖ ಮಾಡ್ತಾರೆ, ದೇವೇಗೌಡರ ನೀರಾವರಿಯ ಸೇವೆಯನ್ನು ಹೇಳ್ತಾರೆ, ಕುಮಾರಸ್ವಾಮಿಯವರ ಕೊಡುಗೆಗಳನ್ನು ಹೇಳ್ತಾರೆ, ಕುಮಾರಸ್ವಾಮಿಯವರು ಸಾಲ ಮನ್ನಾ ಮಾಡಿದ್ದಾರೆ ಅನ್ನೋದನ್ನು ಹೇಳ್ತಾರೆ. ಈ ರೀತಿಯಾಗಿ ಕುಮಾರಸ್ವಾಮಿ ದೇವೇಗೌಡರ ಹೆಸರಿನ ಬಲವೇ ಸುರೇಶ್ ಗೌಡರ ಆಧಾರದ ರೀತಿಯಲ್ಲಿ ಕಂಡುಬರ್ತಾ ಇದೆ. ಯಾಕಂದರೆ ವೈಯಕ್ತಿಕವಾಗಿ ಸುರೇಶ್ ಗೌಡರ ಬಗ್ಗೆ ಅಸಮಾಧಾನ ಆ ಕ್ಷೇತ್ರದಲ್ಲಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇದಕ್ಕೆ ಸುರೇಶ್ ಗೌಡರ ಮಾತಿನ ವೈಖರಿ, ಅವರ ದರ್ಪ ಇವೆಲ್ಲವೂ ಕೂಡ ಕಾರಣ ಆಗಿದೆ. ಈ ಕಾರಣದಿಂದಾಗಿಯೇ ಸುರೇಶ್ ಗೌಡರಿಗೆ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಅಲ್ಲಿ ಗೋಚರಿಸ್ತಾ ಇರುವಂಥದ್ದು. ಆದರೆ ಪೈಪೋಟಿ ಮಾತ್ರ ಬಹಳ ಬಹಳ ಜಿದ್ದಾಜಿದ್ದಿಯಲ್ಲಿದೆ. ಜೆ ಡಿ ಎಸ್ನವರು ಕಳೆದ ಬಾರಿಯ ಮಾರ್ಜಿನ್ನಷ್ಟು ನಾವು ಅಂತರದಿಂದ ಗೆಲ್ಲೋದಕ್ಕೆ ಸಾಧ್ಯ ಆಗದೇ ಇದ್ದರೂ 20-25,000 ಲೀಡಲ್ಲಿ ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಚಲುವರಾಯಸ್ವಾಮಿ ಅವರ ಬೆಂಬಲಿಗರ ಪ್ರಕಾರ ಈ ಬಾರಿ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಅನ್ನುವಂತಹ ವಾತಾವರಣ ಈ ಒಂದು ನಾಗಮಂಗಲ ಮತಕ್ಷೇತ್ರದಲ್ಲಿ ಇರುವಂಥದ್ದು. ಹೀಗಾಗಿ ನಾಗಮಂಗಲ ಬಹಳ ಕುತೂಹಲಕಾರಿಯಾಗಿರುವಂತಹ ಜಿದ್ದಾಜಿದ್ದಿಯ ಕಣ ಆಗಿದೆ. ಈ ಬಾರಿ ನಾಗಮಂಗಲದಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡಲೇಬೇಕಾಗಿರುವಂತಹ ಒಂದು ಮತಕ್ಷೇತ್ರ ಇದು. ನಾಗಮಂಗಲ ಮತಕ್ಷೇತ್ರದ ವಿಚಾರ ಆಯಿತು. ಇನ್ನು ನಾಗಮಂಗಲ ನಂತರ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ವಿಷಯವನ್ನು ನೋಡಿದ್ರೆ, ಮೇಲುಕೋಟೆಯಲ್ಲಿ ಕಾಂಗ್ರೆಸ್ ಇಲ್ಲಿ ಈಗಾಗಲೇ ತನ್ನ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋದಕ್ಕೆ ಬದಲಿಗೆ ರೈತ ಸಂಘಕ್ಕೆ ತನ್ನ ಬೆಂಬಲವನ್ನು ಘೋಷಣೆ ಮಾಡಿದೆ. ಮೇಲುಕೋಟೆಯಲ್ಲಿ ಬಿ ಜೆ ಪಿಯಿಂದ ಡಾಕ್ಟರ್ ಇಂದ್ರೇಶ್ ಅವರು ಮತ್ತೊಮ್ಮೆ ಚುನಾವಣೆಗೆ ಇಲ್ಲಿ ಸ್ಪರ್ಧಿಸಬಹುದು, ಅಭ್ಯರ್ಥಿ ಆಗಬಹುದು. ಜೆ ಡಿ ಎಸ್ನಿಂದ ಸಿ ಎಸ್ ಪುಟ್ಟರಾಜು ಅವರಿಗೆ ಈಗಾಗಲೇ ಟಿಕೆಟ್ ಘೋಷಣೆಯಾಗಿದೆ. ಮಾಜಿ ಸಚಿವರು, ಹಾಲಿ ಶಾಸಕರು ಸಿ ಎಸ್ ಪುಟ್ಟರಾಜು, ಒಳ್ಳೆಯ ಜನಸಂಪರ್ಕವನ್ನು ಹೊಂದಿರುವಂತಹ ಶಾಸಕ. ಆದರೆ ರೈತ ಸಂಘದ ದರ್ಶನ್ ಪುಟ್ಟಣ್ಣಯ್ಯ ಅವರು ಈಗಾಗಲೇ ಕಣಕ್ಕೆ ಇಳಿದಿದ್ದಾರೆ. ರೈತ ಸಂಘದಿಂದ ಅವರಿಗೆ ಬೆಂಬಲವಾಗಿ ಕಾಂಗ್ರೆಸ್ ನಿಂತಿದೆ. ಕೆ ಎಸ್ ಪುಟ್ಟಣ್ಣಯ್ಯ ಅವರು ಚುನಾವಣೆಗೆ ಸ್ಪರ್ಧಿಸಿದಂಥ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಬೆಂಬಲವನ್ನು ಕೊಟ್ಟಿತ್ತು. ಕಾಂಗ್ರೆಸ್ ಆ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ವೀಕ್ ಆಗಿದೆ ಇದೆ. ರೈತ ಸಂಘಕ್ಕೆ ನಿರಂತರವಾಗಿ ತನ್ನ ಬೆಂಬಲವನ್ನು ಕೊಡ್ತಾ ಬಂದಿದೆ. ದರ್ಶನ್ ಪುಟ್ಟಣ್ಣಯ್ಯ ಅವ್ರನ್ನ ಕಳೆದ ಬಾರಿ ಸೋಲಿಸಿರುವಂತಹ ಜನ ಈ ಬಾರಿ ಅವ್ರಿಗೊಂದು ಅವಕಾಶ ಕೊಟ್ಟು ನೋಡೋಣ, ಅಪ್ಪ ಅಷ್ಟೆಲ್ಲ ರೈತ ನಾಯಕನಾಗಿ ಅಷ್ಟೆಲ್ಲ ಕೆಲಸ ಮಾಡಿದ್ದಾರೆ, ಹಾಗಾಗಿ ಈ ಬಾರಿ ಅವರ ಮಗನಿಗೆ ಒಂದು ಸಲ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂತಹದ್ದು
ನಿಲುವನ್ನು ತಾಳದಂತೆ ಭಾಸವಾಗ್ತಾ ಇದೆ. ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಪುಟ್ಟರಾಜು ಅವರು ಕೂಡ ಕೆಲಸ ಮಾಡಿದ್ದಾರೆ ಇಲ್ಲ ಅಂತೇಳಿ ಅಲ್ಲ, ಆದರೆ ಪುಟ್ಟರಾಜು ಅವ್ರಿಗಿಂತ ದರ್ಶನ್ ಪುಟ್ಟಣಯ್ಯ ಅವರಿಗೆ ಸ್ವಲ್ಪ ಅಡ್ವಾಂಟೇಜ್ ಈ ಒಂದು ಮತಕ್ಷೇತ್ರದಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಕಂಡು ಬರ್ತಾ ಇದೆ. ಮತ್ತು ವಿಶೇಷವಾಗಿ ಮಂಡ್ಯದಲ್ಲಿ ವ್ಯಕ್ತವಾಗ್ತಾ ಒಂದು ಅಭಿಪ್ರಾಯವನ್ನು ಇಲ್ಲಿ ಉಲ್ಲೇಖ ಮಾಡಲೇಬೇಕು. ಸಿದ್ದರಾಮಯ್ಯನವರಿಗಿಂತ ಹೆಚ್ಚಾಗಿ ಡಿ ಕೆ ಶಿವಕುಮಾರ್ ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅನ್ನುವಂತಹ ಮಾತು ಇದೆ. ಕುಮಾರಸ್ವಾಮಿ ಮಾತ್ರನೇ ಯಾಕೆ ಮುಖ್ಯಮಂತ್ರಿ ಆಗಬೇಕು, ಯಾಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರ್ದು, ಈ ಪ್ರಶ್ನೆಯೂ ಕೂಡ ಮಂಡ್ಯದಲ್ಲಿ ಜನ ಎದುತ್ತಾ ಇರುವಂತಹ ಗಮನಿಸ್ತಾ ಇದ್ವಿ. ಇನ್ನು ಕೆ ಆರ್ ಪೇಟೆಯಲ್ಲಿ ವಿಚಾರಕ್ಕೆ ಬಂದರೆ ಕೆ ಆರ್ ಪೇಟೆಯಲ್ಲಿ ಯಾರು ಈ ಬಾರಿ ಗೆಲ್ತಾರೆ, ಯಾಕಂದರೆ ಬಿ ಜೆ ಪಿ ಮೊಟ್ಟ ಮೊದಲ ಬಾರಿಗೆ ಮಂಡ್ಯ ಜಿಲ್ಲೆಯಲ್ಲಿ ಒಂದು ವಿಧಾನಸಭಾ ಕ್ಷೇತ್ರವನ್ನೇ ಗೆದ್ದಿರೋದು ಅಂತ ಹೇಳಿದರೆ ಅದು ಕೆ ಆರ್ ಪೇಟೆಯಲ್ಲಿ ಕಳೆದ ಬೈ ಎಲೆಕ್ಷನ್ನಲ್ಲಿ ಕೆ ಸಿ ನಾರಾಯಣಗೌಡರು ಗೆದ್ದು ಬೀಗಿದ್ರು. ಆದರೆ ಈ ಬಾರಿ ಕೆ ಸಿ ನಾರಾಯಣಗೌಡರು ಬಿ ಜೆ ಪಿಯಿಂದ ಅಖಾಡಕ್ಕೆ ಇಳಿತಾರೆ. ಆದರೆ ಭಾಳ ತೆರೆಮರೆಯ ಕಸರತ್ತು ನಡೆದಿದೆ, ಅದರಲ್ಲಿ ಮುಚ್ಚುಮರೆ ಏನಿಲ್ಲ, ಇಡೀ ರಾಜ್ಯಕ್ಕೆ ಗೊತ್ತಿದೆ ಇದು. ಕೆ ಸಿ ನಾರಾಯಣಗೌಡರು ಈ ಬಾರಿ ಕಾಂಗ್ರೆಸ್ನ ಟಿಕೆಟ್ಗೆ ಬಹಳ ಬಹಳ ಪ್ರಬಲವಾಗಿ ಆಕಾಂಕ್ಷಿ ಆಗಿದ್ದರು. ಆ ಪ್ರಯತ್ನವೂ ಕೂಡ ತೆರೆಮರೆಯಲ್ಲಿ ನಡೆದಿದೆ ಅಂತೇಳಿ. ಆದರೆ ಅಂತಿಮವಾಗಿ ಕಾಂಗ್ರೆಸ್ಸಿಂದ ಸಂಪೂರ್ಣ ಗ್ರೀನ್ ಸಿಗ್ನಲ್ ಕೂಡ ಸಿಗಲಿಲ್ಲ, ಒಂದು ಹಂತದ ಮಟ್ಟಿಗೆ ಅದು ಯೆಲ್ಲೋ ಸಿಗ್ನಲ್ನ ರೇಂಜ್ನಲ್ಲಿ ಇತ್ತು, ಕಂಪ್ಲೀಟ್ ರೆಡ್ ಸಿಗ್ನಲ್ ಕೂಡ ಇರಲಿಲ್ಲ. ಅದು ನೋಡೋಣ ಮಾಡೋಣ ಈ ರೀತಿಯಾದಂತಹ ಅಭಿಪ್ರಾಯಗಳ ರೀತಿಯಲ್ಲಿ ಇತ್ತು. ಹೀಗಾಗಿ ನಾರಾಯಣಗೌಡರು ಬಿ ಜೆ ಪಿಯಿಂದಲೇ ಈ ಬಾರಿ ಸ್ಪರ್ಧಿಸುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಕಾಂಗ್ರೆಸ್ನಿಂದ ಬಹಳ ಸರ್ಪ್ರೈಸಿಂಗ್ ಅಂತ ಹೇಳಿದರೆ ಬಿ ಎಲ್ ದೇವರಾಜ್ ಅವರು ಈ ಬಾರಿ ಅಭ್ಯರ್ಥಿಯಾಗುವಂಥ ಎಲ್ಲ ಸಾಧ್ಯತೆ ಗೋಚರಿಸಿದೆ. ಇನ್ನಷ್ಟು ಮಂದಿ ಅಲ್ಲಿ ಆಕಾಂಕ್ಷಿಗಳಿದ್ದಾರೆ, ಟಿಕೆಟ್ಗಾಗಿ ಅರ್ಜಿ ಹಾಕಿದವರಿದ್ದಾರೆ. ಆದರೆ ಮೊನ್ನೆಯಷ್ಟೇ ಬಿ ಎಲ್ ದೇವರಾಜ್ ಅವರು ಜೆ ಡಿ ಎಸ್ನ ತೊರೆದು ಕಾಂಗ್ರೆಸ್ಗೆ ಬಂದಿದ್ದಾರೆ. ಬಿ ಎಲ್ ದೇವರಾಜ್ ಸುಮಾರು 30 ವರ್ಷಗಳಿಗೂ ಹೆಚ್ಚು ಕಾಲ ಜೆ ಡಿ ಎಸ್ಗಾಗಿ ದುಡಿದಂಥವ್ರು, ಜನತಾದಳಕ್ಕಾಗಿ ದುಡಿದಂಥವ್ರು. ಈಗ ಅಂಥ ನಾಯಕನನ್ನು ಪಕ್ಕಕ್ಕಿಟ್ಟು ಮಂಜುನಾಥ್ ಅವರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ, ಮಂಜಣ್ಣಂಗೆ ಯಾಕೆ ಟಿಕೆಟ್ ಕೊಟ್ಟಿದ್ದು, ದೇವರಾಜ್ ಅಣ್ಣಂಗೆ ಯಾಕೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋಂಥ ಪ್ರಶ್ನೆಯನ್ನು ಕೆ ಆರ್ ಪೇಟೆಯಲ್ಲಿ ಜನ ಕೇಳ್ತಾ ಇದ್ರು. ಹೀಗಾಗಿ ದೇವರಾಜ್ ಅವರಿಗೆ ಈ ಬಾರಿ ಬಹಳ ಒಳ್ಳೆಯ ಅವಕಾಶ ಇರುವಂತೆ ಕಾಣ್ತಾ ಇದೆ. ಜೆ ಡಿ ಎಸ್ನಲ್ಲಿ ಇದ್ದಂತಹ ದೇವರಾಜ್ ಅವರ ಜೊತೆಗೆ ಜೆ ಡಿ ಎಸ್ನಲ್ಲಿ ಇದ್ದಂತಹ ಅವರ ಬೆಂಬಲಿಗರು ಕೂಡ ಕಾಂಗ್ರೆಸ್ ಕಡೆಗೆ ಶಿಫ್ಟ್ ಆಗಿದ್ದಾರೆ. ಅವರು ಕಾಂಗ್ರೆಸ್ನ ಯಾರೇ ಅಭ್ಯರ್ಥಿ ಆದರೂ ಅವರ ಪರವಾಗಿ ಕೆಲಸ ಮಾಡ್ತೀವಿ ಅನ್ನೋಂತಹ ಘೋಷಣೆಯನ್ನು ಬೇರೆ ಮೊಳಗಿಸಿದ್ದಾರೆ. ಹೀಗಾಗಿ ಬಿ ಎಲ್ ದೇವರಾಜ್ ಒಬ್ಬ ಪ್ರಬಲ ಸ್ಪರ್ಧಿಯಾಗಿ ಗೋಚರಿಸ್ತಾ ಇದ್ದಾರೆ. ಜೆ ಡಿ ಎಸ್ನಿಂದ ಒಂದು ಸೆಕೆಂಡ್, ಜೆ ಡಿ ಎಸ್ಗೆ ಮೊನ್ನೆವರೆಗೂ ಕೂಡ ವಾತಾವರಣ ಬಹಳ ಅನುಕೂಲಕರವಾಗಿದ್ದಂಥದ್ದು ಜೆ ಡಿ ಎಸ್ಗೆ. ಇಲ್ಲಿ ಮಂಜುನಾಥ್ ಅವರಿಗೆ ಅಭ್ಯರ್ಥಿ ಆಗಿದ್ದರೂ ಕೂಡ ಮಂಜುನಾಥ್ ಅವರಿಗೆ ಇಲ್ಲಿ ಎಷ್ಟರ ಮಟ್ಟಿಗೆ ಈ ಒಂದು ಚುನಾವಣಾ ಸ್ಪರ್ಧೆಯಲ್ಲಿ ಪಕ್ಷದಿಂದ ಸಪೋರ್ಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ಯಾಕಂದರೆ ಜೆ ಡಿ ಎಸ್ ಈಗ ಅಲ್ಲಿ ಒಡೆದ ಮನೆಯಾಗಿದೆ. ಈ ಒಂದು ಕೆ ಆರ್ ಪೇಟೆ ವಿಚಾರಕ್ಕೆ ಬಂದರೆ ಕೆ ಆರ್ ಪೇಟೆಯಲ್ಲಿ ನಿಜಕ್ಕೂ ಗೆಲ್ಲೋದಕ್ಕೆ ಅವಕಾಶ ಇದ್ದಂಥದ್ದು ಜೆ ಡಿ ಎಸ್ಗೆ, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಜೆ ಡಿ ಎಸ್ ತನ್ನ ಕೆಲವೊಂದು ಸ್ವಯಂಕೃತ ತಪ್ಪುಗಳ ಕಾರಣಕ್ಕಾಗಿ ಈ ಕ್ಷೇತ್ರವನ್ನು ಕಳ್ಕೊಳ್ಳುವಂತಹ ಸಾಧ್ಯತೆಯು ಕೂಡ ಗೋಚರಿಸ್ತಾ ಇದೆ. ಅಷ್ಟಮಟ್ಟಿಗೆ ಕೆ ಆರ್ ಪೇಟೆ ಜೆ ಡಿ ಎಸ್ ಪಾಲಿಗೆ ಸೇಫ್ ಆಗಿಲ್ಲ. ಒಬ್ಬ ಪಕ್ಷೇತರ ಅಭ್ಯರ್ಥಿ ಹೆಸರನ್ನು ಉಲ್ಲೇಖ ಮಾಡಲೇಬೇಕು, ಚಂದನಗೌಡ ಅವ್ರನ್ನ. ಚಂದನಗೌಡ ಇಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಈ ಚಂದನಗೌಡರನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡಿದೆ ಅಲ್ಲಿ ಕೆ ಆರ್ ಪೇಟೆಗೆ ಹೋಗಿದ್ದಾಗ. ಆದರೆ ಅಥವಾ ಇಲ್ಲ ನನಗೆ ಬರೋದಕ್ಕೆ ಆಗೋದಿಲ್ಲ ಅಥವಾ ಬೇರೆ ಪ್ರಚಾರದಲ್ಲಿದ್ದೀನಿ ಅನ್ನುವಂತಹ ವಿಚಾರಗಳನ್ನೆಲ್ಲ ಹೇಳಿದರು. ಯೂಟ್ಯೂಬರ್ ಆಗಿದ್ದಾರೆ ಚಂದನಗೌಡ, ಜನರ ಜೊತೆಗೆ ಬಹಳ ಒಳ್ಳೆಯ ಒಡನಾಟವನ್ನು ಹೊಂದಿರುವಂತಹ ಒಬ್ಬ ಯುವಕ. ಆ ಕಾರಣಕ್ಕಾಗಿಯೂ ಕೂಡ ಚಂದನಗೌಡ ಸ್ಪರ್ಧೆಯನ್ನು ಇಲ್ಲಿ ನಾವು ಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಮತ್ತು ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನು, ವಿಶೇಷವಾಗಿ ಹಳ್ಳಿ ಜನರ ಜೊತೆಗೆ ನೀವು 500 ರೂಪಾಯಿಗೆ ನಿಮ್ಮ ಓಟನ್ನು ಮಾರ್ಕೊಂಡ್ರಿ ಅಂದರೆ ನೀವು ದಿವಸಕ್ಕೆ ಎಷ್ಟು ಪೈಸೆ ಅರ್ನ್ ಮಾಡ್ದಂಗೆ ಆಗುತ್ತೆ, ನಿಮ್ಮನ್ನು ಎಷ್ಟು ಪೈಸೆಗೆ ನೀವು ಮಾರ್ಕೊಂಡಂಗೆ ಆಗುತ್ತೆ, ಈ ರೀತಿಯಾದಂತಹ ಮೂಲ ಪ್ರಶ್ನೆಗಳನ್ನು ಎತ್ತುವುದರ ಮೂಲಕ ಈ ಇಡೀ ರಾಜಕೀಯದ ವಾತಾವರಣದಲ್ಲಿ ಒಂದು ಸದ್ದನ್ನು ಮಾಡ್ತಾ ಇರುವಂಥ ಹುಡುಗ ಚಂದನಗೌಡ. ಈ ಕಾರಣಕ್ಕೆ ಚಂದನಗೌಡ ಸ್ಪರ್ಧೆ ಬಹಳ ಮುಖ್ಯ ಆಗಿದೆ. ಅಲ್ಲಿಯ ಯುವಕರಲ್ಲಿ ಚಂದನಗೌಡ ಬಗ್ಗೆ ಒಂದು ರೀತಿಯಾದಂಥ ಒಲವು ಕೂಡ ಇದೆ. ಓ ಪರವಾಗಿಲ್ಲಪ್ಪ, ಒಬ್ಬ ಹುಡುಗ ಇಂಥದ್ದೊಂದು ಸಾಹಸಕ್ಕೆ ಕೈ ಹಾಕಿದ್ದಾನಲ್ಲ ಅಂತೇಳಿ ನೋಡಬೇಕು. ಚಂದನಗೌಡ ಸ್ಪರ್ಧೆ ಎಲ್ಲಿವರೆಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ನೋಡಬೇಕಾಗಿರುವಂಥದ್ದು. ಏನೇ ಆಗಲಿ, ಒಬ್ಬ ಯುವಕ ಈ ರೀತಿಯಾದಂತಹ ರಾಜಕೀಯದ ಸಾಹಸಕ್ಕೆ ಕೈ ಹಾಕಿರುವಂಥದ್ದು ಕೂಡ ಅತ್ಯಂತ ಗಮನಾರ್ಹ ವಿಚಾರ. ದುಡ್ಡಿದ್ದವರು ಬಹಳ ಸುಲಭವಾಗಿ ಚುನಾವಣೆಗೆ ಬಂದು ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರೆ, ಸಮಾಜ ಸೇವೆ ಹೆಸರಿನಲ್ಲೆಲ್ಲ ಚುನಾವಣೆಯನ್ನು ಸ್ಪರ್ಧಿಸುವಂಥದ್ದು ಇದ್ದೇ ಇರುತ್ತೆ. ಆದರೆ ಜಾಗೃತಿಯನ್ನು ಮೂಡಿಸ್ಕೊಂಡು ನಾನು ಚುನಾವಣೆಗೆ ಸ್ಪರ್ಧಿಸಬಲ್ಲೆ ಅನ್ನುವಂತಹ ಸಂದೇಶ ರವಾನೆ ಮಾಡೋದಿದ್ದಿಲ್ಲ. ಇದು ಬಹಳ ಮುಖ್ಯ ಆಗುತ್ತೆ ರಾಜಕೀಯದ ವಿಚಾರದಲ್ಲಿ. ಇನ್ನು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ವಿಚಾರಕ್ಕೆ ಬರೋಣ. ಶ್ರೀರಂಗಪಟ್ಟಣದಲ್ಲಿ ಈ ಬಾರಿಯ ಚುನಾವಣೆ ಮತ್ತೆ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ನಡುವಿನ ತೀವ್ರ ಜಿದ್ದಾಜಿದ್ದಿಯ ಕಣವಾಗಿ ಇದು ಮಾರ್ಪಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದರೆ ಬಿ ಜೆ ಪಿಯಿಂದ ಇಲ್ಲಿ ಇಂಡ್ವಾಳು ಸಚ್ಚಿದಾನಂದ ಅವರು ಸ್ಪರ್ಧಿ ಆಗ್ತಾ ಇದ್ದಾರೆ. ಅವ್ರಿಗೆ ಬಹುತೇಕ ಅವರಿಗೆ ಟಿಕೆಟ್ ಅಂತಿಮ ಆಗಬಹುದು. ಸುಮಲತಾ ಅವರ ಜೊತೆಗೇ ಅವರು ಕೂಡ ಬಿ ಜೆ ಪಿಗೆ ಬೆಂಬಲವನ್ನು ಕೊಟ್ಟು ಬಿ ಜೆ ಪಿಯಲ್ಲಿ ಅವರಿಗೆ ಇದ್ದಾರೆ ಇಂಡ್ವಾಳು ಸಚ್ಚಿದಾನಂದ ಅವರು. ಈ ಬಾರಿ ಅವರಿಗೆ ಟಿಕೆಟ್ ಸಿಗಬಹುದು. ಕಾಂಗ್ರೆಸ್ನಿಂದ ರಮೇಶ್ ಬಾಬು ಬಂಡಿಸಿದ್ದೇಗೌಡರಿಗೆ ಮತ್ತೆ
ಟಿಕೆಟ್ ಘೋಷಣೆ ಆಗಿದೆ. ಕಳೆದ ಬಾರಿ ಅವರು ಜೆ ಡಿ ಎಸ್ ತೊರೆದು ಕಾಂಗ್ರೆಸ್ಸನ್ನು ಸೇರಿ ಸೋಲನ್ನು ಕಂಡಂಥವರು. ಈ ಬಾರಿ ಕಳೆದ ಬಾರಿ ಕಾಂಗ್ರೆಸ್ ತೊರೆದು ಜೆ ಡಿ ಎಸ್ ಸೇರಿ ಗೆಲುವನ್ನು ಸಾಧಿಸಿದಂತಹ ರವೀಂದ್ರ ಶ್ರೀಕಂಠಯ್ಯ ಹಾಲಿ ಶಾಸಕರು ಈಗ ಜೆ ಡಿ ಎಸ್ನ ಮತ್ತೊಮ್ಮೆ ಅಭ್ಯರ್ಥಿಯಾಗಿದ್ದಾರೆ, ಪುನರಾಯ್ಕೆಯನ್ನು ಬಯಸಿದ್ದಾರೆ. ಯಾವ ಸ್ವರೂಪದಲ್ಲಿ ರವೀಂದ್ರ ಶ್ರೀಕಂಠಯ್ಯ ಈ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ, ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ದಾರೆ ಅನ್ನುವಂಥ ವಿಚಾರಗಳೆಲ್ಲವೂ ಕೂಡ ಬಹಳ ಚರ್ಚೆಗೆ ಬಂದಿದ್ದಾವೆ. ಆದರೆ ಒಂದು ಅಂಶವನ್ನು ನಾವಿಲ್ಲಿ ಉಲ್ಲೇಖ ಮಾಡಲೇಬೇಕು. ಶ್ರೀರಂಗಪಟ್ಟಣದ ವಿಚಾರದಲ್ಲಿ ರಮೇಶ್ ಬಾಬು ಜನರ ಜೊತೆಗೆ ತುಂಬ ಒಳ್ಳೆಯ ಒಡನಾಟವನ್ನು ಹೊಂದಿರುವಂಥ ಓರ್ವ ನಾಯಕ, ಮತ್ತು ಬಹಳ ಸಾಫ್ಟ್ ನೇಚರ್ನ ನಾಯಕ, ಹೀಗಾಗಿ ಅವರಿಗೆ ಉತ್ತಮ ಒಡನಾಟ ಇದೆ. ಆದರೆ ಜೆ ಡಿ ಎಸ್ಗೆ ಬಲಿಷ್ಠವಾಗಿರುವಂಥ ಒಂದು ಕಾರ್ಯಕರ್ತರ ಪಡೆಯೂ ಕೂಡ ಶ್ರೀರಂಗಪಟ್ಟಣದಲ್ಲಿ ಇದೆ. ರವೀಂದ್ರ ಶ್ರೀಕಂಠಯ್ಯ ಕೂಡ ಒಳ್ಳೆಯ ಶಾಸಕರಾಗಿಯೇ ಕೆಲಸ ಮಾಡಿದ್ದಾರೆ, ಇಲ್ಲ ಅಂತೇಳಿಯಲ್ಲ. ಯಾಕಂದರೆ ವಿಧಾನಸಭೆಯಲ್ಲಿ ಅವರು ಎತ್ತುತ್ತಾ ಇದ್ದಂತಹ ಪ್ರಶ್ನೆಗಳಿರ್ಬೋದು, ನಾನಾ ವಿಚಾರಗಳಲ್ಲೂ ಕೂಡ ಒಬ್ಬ ಆಕ್ಟಿವ್ ಪಾರ್ಟಿಸಿಪೆಂಟ್ ಆಗಿದ್ದಂತಹ ಒಬ್ಬ ಶಾಸಕ, ಹೀಗಾಗಿಯೇ ಅವರಿಗೆ ಒಂದು ಅವಕಾಶ ಇದ್ದೇ ಇದೆ ಶ್ರೀಕಂಠಯ್ಯವರಿಗೆ, ರವೀಂದ್ರ ಶ್ರೀಕಂಠಯ್ಯವರಿಗೆ. ಅದೆಲ್ಲೋ ಒಂದು ಸಣ್ಣ ಎಡ್ಜ್ ಬಾಬಣ್ಣ ಪರವಾಗಿದೆ ಅನ್ನೋಂತಹ ಮಾತು ಕೂಡ ಶ್ರೀರಂಗಪಟ್ಟಣದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ರಮೇಶ್ ಬಾಬು ಬಂಡಿಸಿದ್ದೇಗೌಡರಿಗೆ ಮತ್ತೊಮ್ಮೆ ಇಲ್ಲಿ ಗೆಲ್ಲುವಂತಹ ಅವಕಾಶ ಇದೆ ಅನ್ನುವಂತಹ ವಾತಾವರಣವು ಕೂಡ ಅಲ್ಲಿ ಕಂಡು ಬರ್ತಾ ಇದೆ. ಮಂಡ್ಯ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿರುವಂತಹ ಗ್ರೌಂಡ್ ರಿಪೋರ್ಟನ್ನು ಆಧರಿಸಿ, ಅಂದರೆ ಎಲ್ಲ ಕ್ಷೇತ್ರಗಳಿಗೆ, ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿ ಕೊಡೋದಕ್ಕೆ ಆಗೋದಿಲ್ಲ, ಆದರೆ ಎಲ್ಲ ಎರಡು ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ಉಳಿದ ವಿಧಾನಸಭಾ ಕ್ಷೇತ್ರಗಳ ಬಗೆಗಿನ ಮಾಹಿತಿಯನ್ನು ಅಲ್ಲಿರುವಂತಹ ಪ್ರಮುಖರಿಂದ ಸಂಗ್ರಹಿಸುವಂತಹ ಕೆಲಸವನ್ನು ಮಾಡಿದೆ. ರಾಜಕೀಯ ಮುಖಂಡರುಗಳಿಂದಲೂ ಕೂಡ ಮಾಹಿತಿಯನ್ನು ಸಂಗ್ರಹಿಸಿದೆ, ರಾಜಕೀಯ ವಿಶ್ಲೇಷಕರಿಂದ, ಹೀಗೆ ಬೇರೆ ಬೇರೆಯವರಿಂದ ಮಾಹಿತಿಯನ್ನು ಸಂಗ್ರಹಿಸಿದ ಆಧಾರದ ಮೇಲೆ ಎಷ್ಟು ಸ್ಥಾನವನ್ನು ಯಾವ ಪಕ್ಷ ಮಂಡ್ಯದಲ್ಲಿ ಗೆಲ್ಲಬಹುದು ಈ ಬಾರಿಯ ಚುನಾವಣೆಯಲ್ಲಿ ಅನ್ನೋದ್ರ ಬಗ್ಗೆ ಇರುವಂತಹ ಒಂದು ಗ್ರೌಂಡ್ ರಿಪೋರ್ಟ್ ಆಧಾರಿತವಾಗಿರುವಂತಹ, ಜನರ ಅಭಿಪ್ರಾಯವನ್ನು ಆಧಾರಿತವಾಗಿರುವಂತಹ ಸಮೀಕ್ಷೆಯ ಫಲಿತಾಂಶವನ್ನು ನಾನು ನಿಮಗೀಗ ನೀಡ್ತೀನಿ. ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಪ್ಲಸ್ ಅಂತೇಳಿ ಇದನ್ನು ಹೇಳ್ತಾ ಇದ್ದೀನಿ, ಯಾಕಂದ್ರೆ ರೈತ ಸಂಘಕ್ಕೆ ಒಂದು ಸೀಟ್ನಲ್ಲಿ ಬೆಂಬಲವನ್ನು ಕಾಂಗ್ರೆಸ್ ಕೊಟ್ಟಿದೆ. ಹೀಗಾಗಿ ಕಾಂಗ್ರೆಸ್ ಪ್ಲಸ್ಗೆ 3-5 ಸ್ಥಾನಗಳನ್ನು ಗೆಲ್ಲುವಂತಹ ಸಾಧ್ಯತೆ ಈ ಬಾರಿ ಕಂಡು ಬರ್ತಾ ಇದೆ. ಬಿಜೆಪಿ ಕಳೆದ ಬೈ ಎಲೆಕ್ಷನ್ನಲ್ಲಿ ಒಂದು ಸೀಟ್ ಗೆದ್ದಿತ್ತಲ್ಲ, ಕಳೆದ ಬಾರಿ 7-7 ಕ್ಷೇತ್ರವನ್ನು ಜೆ ಡಿ ಎಸ್ ಗೆದ್ದಿತ್ತು, ಅದು ಬೇರೆ ವಿಚಾರ. ಆದರೆ ಬಿಜೆಪಿ ಕಳೆದ ಬಾರಿ ಗೆದ್ದಿದ್ದಂತಹ ಬೈ ಎಲೆಕ್ಷನ್ ಗೆದ್ದಿದ್ದಂಥ ಒಂದು ಸ್ಥಾನವನ್ನು ಕಳೆದುಕೊಳ್ಳುವ ಸಾಧ್ಯತೆ ದಟ್ಟವಾಗಿ ಇದೆ. ಬಹುತೇಕ ಇಲ್ಲಿ ಬಿಜೆಪಿ ಮತ್ತೆ ಶೂನ್ಯಕ್ಕೆ ಮರಳಬಹುದು, ಯಾಕೆಂದರೆ ಅವರ ಅಲ್ಲಿಯ ಸಾಧನೆ ಬಿಜೆಪಿದು ಶೂನ್ಯನೇ ಇತ್ತು, ಅದಕ್ಕಿಂತ ಮುಂಚಿತವಾಗಿ, ಬೈಲೆಕ್ಷನ್ ಮುಂಚಿತವಾಗಿ. ಈ ಬಾರಿ ಮತ್ತೆ ಅಲ್ಲಿಗೆ ಮರಳುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತದೆ. ಮಂಡ್ಯದಲ್ಲಿ ಜೆ ಡಿ ಎಸ್ಗಿಂತ ಕಾಂಗ್ರೆಸ್ ಮುಂಚೂಣಿಯಲ್ಲಿದೆ ಈ ಹಂತದಲ್ಲಿ, ಗೊತ್ತಿಲ್ಲ. ಅಂತಿಮವಾಗಿ ಚುನಾವಣೆ ಹತ್ತಿರ ಬಂದಾಗ ಒಂದಿಷ್ಟು ಬದಲಾವಣೆಗಳು ಆಗಬಹುದು. ಕಳೆದ ಬಾರಿ ಏನು ಒಕ್ಕಲಿಗ ಮತದಾರರ ಒಗ್ಗೂಡುವಿಕೆ ಮತ್ತು ಅದರ ಜೊತೆಗೆ ಇತರೆ ಸಮುದಾಯಗಳವರು ಕೂಡ ಬಲವಾಗಿ ಜೆ ಡಿ ಎಸ್ನ ಬೆಂಬಲವನ್ನು ಕೊಟ್ಟಿದ್ದು ದೊಡ್ಡ ಮಟ್ಟದ ಗೆಲುವನ್ನು ಜೆ ಡಿ ಎಸ್ ಸಾಧಿಸೋದಕ್ಕೆ ಸಾಧ್ಯ ಆಗಿತ್ತು, ಕುಮಾರಸ್ವಾಮಿಯವರನ್ನು ಮುಖ್ಯಮಂತ್ರಿಯಾಗಿ ನೋಡಬೇಕು ಅನ್ನುವಂತಹ ಮಾತುಗಳು ಕೂಡ ವ್ಯಕ್ತವಾಗಿದ್ದವಲ್ಲ. ಹಾಗಾಗಿ 7-7 ಜೆ ಡಿ ಎಸ್ ಈ ಬಾರಿ 2-4 ಸ್ಥಾನಕ್ಕೆ ಮಾತ್ರ ಸೀಮಿತ ಆಗುವಂತಹ ಸಾಧ್ಯತೆ ಗೋಚರಿಸ್ತಾ ಇದೆ. ಜೆ ಡಿ ಎಸ್ 2-4 ಸ್ಥಾನವನ್ನು ಗಳಿಸ್ಬೋದು, ಇತರರಿಗೆ ಅಲ್ಲಿ ಅವಕಾಶಗಳು ಇದ್ದಂತೆ ಕಂಡು ಬರ್ತಾ ಇಲ್ಲ. ಒಟ್ಟಾರೆಯಾಗಿ ನಾನು ಮತ್ತೊಮ್ಮೆ ನಿಮಗೆ ಮಂಡ್ಯದ ರಿಸಲ್ಟ್ ಟ್ಯಾಲಿಯನ್ನು ಹೇಳಿದರೆ ಬಿಜೆಪಿ ಇಲ್ಲಿ ಯಾವುದೇ ರೀತಿಯಾದಂತಹ ಗೆಲುವನ್ನು ಸಾಧಿಸುವಂತಹ ಸಾಧ್ಯತೆ ಕಂಡು ಬರ್ತಾ ಇಲ್ಲ. ಆದರೆ ಕಾಂಗ್ರೆಸ್ ಪ್ಲಸ್ಗೆ 3-5 ಸ್ಥಾನಗಳು, ಕಾಂಗ್ರೆಸ್ ಮತ್ತು ರೈತ ಸಂಘ ಸೇರಿ 3-5 ಸ್ಥಾನಗಳನ್ನು ಗಳಿಸ್ಬೋದು. ಜೆ ಡಿ ಎಸ್ 2-4 ಸ್ಥಾನಗಳಿಗೆ ಸೀಮಿತ ಆಗಬಹುದು, ಇತರರು ಶೂನ್ಯ. ಹೀಗೆ ಮಂಡ್ಯ ಜಿಲ್ಲೆ ಸೇರಿದಂತೆ ಈಗಾಗಲೇ ನಾನು ಒಟ್ಟು 82 ಮತಕ್ಷೇತ್ರಗಳಿಗೆ ಸಂಬಂಧಿಸಿರುವಂತಹ ವರದಿಯನ್ನು ಮಾಡಿದ್ದೀನಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ. ಅದು ಬೆಳಗಾವಿ, ದಕ್ಷಿಣ ಕನ್ನಡ, ಉಡುಪಿ, ರಾಮನಗರ, ಹಾಸನ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಹೀಗೆ ಈ ಜಿಲ್ಲೆಗಳಲ್ಲಿ ಓಡಾಡಿ, ಹಾವೇರಿ, ದಾವಣಗೆರೆ, ಚಿತ್ರದುರ್ಗ ಮೊದಲಾದ ಜಿಲ್ಲೆಗಳಲ್ಲಿ ಓಡಾಡಿ ಈಗಾಗಲೇ ವರದಿಯನ್ನು ಮಾಡಿದ್ದೀನಿ, ನೀವು ನೋಡಿದ್ದೀರಿ ಅದನ್ನು. ಇದರ ಆಧಾರದ ಮೇಲೆ ಮತ್ತು ಈಗಿನ ನಾನು ಓಡಾಡಿದಂತಹ ಸಂದರ್ಭದಲ್ಲಿದ್ದಂತಹ ವಾತಾವರಣದ ಆಧಾರದ ಮೇಲೆ ಒಟ್ಟು 82 ಮತಕ್ಷೇತ್ರಗಳಲ್ಲಿ ಎಷ್ಟು ಜನ ಎಷ್ಟು ಸ್ಥಾನಗಳನ್ನು ಗೆಲ್ಲಬಹುದು, ಯಾವ ಪಕ್ಷ ಎಷ್ಟು ಸ್ಥಾನವನ್ನು ಗಳಿಸ್ಬೋದು ಅನ್ನೋದ್ರ ಬಗ್ಗೆನ ಕ್ವಿಕ್ ಆಗಿ ನಿಮಗೆ ಸಮೀಕ್ಷೆಯ ಫಲಿತಾಂಶವನ್ನು ಹೇಳ್ತೀನಿ. ಒಟ್ಟು 82 ವಿಧಾನಸಭಾ ಕ್ಷೇತ್ರಗಳು ಕರ್ನಾಟಕ ಯಾನದ ಸಂದರ್ಭದಲ್ಲಿ ಕ್ಷೇತ್ರವಾರು ಜಿದ್ದಾಜಿದ್ದಿಯಲ್ಲಿ ಕಂಡು ಬಂದಿರುವಂತಹ ಈ 82 ಮತಕ್ಷೇತ್ರಗಳಲ್ಲಿ ಕಾಂಗ್ರೆಸ್ 28-33 ಸ್ಥಾನಗಳಲ್ಲಿ ಗಳಿಕೆಯನ್ನು ಮಾಡಬಹುದು. 28-33 ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಬಹುದು. ಬಿಜೆಪಿ 27-32 ಸ್ಥಾನಗಳನ್ನು ಗಳಿಸುವಂತಹ ಸಾಧ್ಯತೆ ಗೋಚರಿಸ್ತಾ ಇದೆ. ಜೆ ಡಿ ಎಸ್ 12-18 ಸ್ಥಾನಗಳು, ಇತರರು 0-3 ಸ್ಥಾನಗಳಿಗೆ ಸೀಮಿತ ಆಗಬಹುದು. ಒಟ್ಟಾರೆಯಾಗಿ ಮತ್ತೊಮ್ಮೆ ನಿಮಗೆ ಕ್ವಿಕ್ ಆಗಿ ಹೇಳೋದಿದ್ರೆ ಬಿಜೆಪಿ 27-32 ಸ್ಥಾನಗಳು, ಕಾಂಗ್ರೆಸ್ 28-33 ಸ್ಥಾನಗಳು, ಜೆ ಡಿ ಎಸ್ 12-18 ಸ್ಥಾನಗಳು, ಇತರರು
ಸೊನ್ನೆಯಿಂದ ಮೂರು ಸ್ಥಾನಗಳವರೆಗೆ ಗಳಿಕೆಯನ್ನು ಮಾಡಬಹುದು. ಚುನಾವಣೆ ಈಗಾಗಲೇ ಘೋಷಣೆಯಾಗಿದೆ. ಅಭ್ಯರ್ಥಿಗಳ ಪಟ್ಟಿ ಈಗ ಅಂತಿಮ ಹಂತಕ್ಕೆ ತಲುಪ್ತಾ ಇದೆ. ಎಲ್ಲ ಪಕ್ಷಗಳ ಅಭ್ಯರ್ಥಿಗಳು 224 ಕ್ಷೇತ್ರಗಳಿಗೆ ಇನ್ನೂ ಕೂಡ ಘೋಷಣೆ ಆಗಿಲ್ಲ. ಹೀಗಿರುವಾಗ ಬಹಳ ಜಿದ್ದಾಜಿದ್ದಿನ ಕಣದಲ್ಲಿ ದೊಡ್ಡ ದೊಡ್ಡ ನಾಯಕರುಗಳು, ಘಟಾನುಘಟಿ ನಾಯಕರುಗಳು, ಯಾತ್ರೆ ಜಾತ್ರೆ ಇವೆಲ್ಲ ಬಹಳ ಜೋರಾಗಿ ನಡೀತಾ ಇದೆ. ದೆಹಲಿಯಿಂದ ಮೋದಿಯವರು ಬರ್ತಾರೆ, ಅಮಿತ್ ಶಾ ಅವರು ಬಂದು ಹೋಗ್ತಾ ಇರ್ತಾರೆ. ರಾಜ್ಯದಲ್ಲಿ ಯಡಿಯೂರಪ್ಪನವರ ಪ್ರವಾಸ ಆಗ್ತಿದೆ, ಬೊಮ್ಮಾಯಿಯವರ ಪ್ರವಾಸ ನಡೀತಾ ಇದೆ, ಸಿದ್ದರಾಮಯ್ಯನವರು ಒಂದು ಕಡೆಯಲ್ಲಿ ಹೋಗ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್ ಅವರ ಯಾತ್ರೆ ಸಾಗ್ತಾ ಇದೆ, ಕುಮಾರಸ್ವಾಮಿಯವರ ಯಾತ್ರೆ ಈಗಾಗಲೇ ಮುಕ್ತಾಯಾಗಿ ಮತ್ತೊಂದು ಸುತ್ತಿನಲ್ಲಿ ಅವರು ಪ್ರಚಾರವನ್ನು ತೊಡಗಿಸಿಕೊಂಡಿದ್ದಾರೆ. ಎಲ್ಲ ನಡೀತಾ ಇರುವಾಗ ಜನರನ್ನು ಮಾತನಾಡಿಸಿ ಹೇಗಿದೆ ಈ ಬಾರಿ ಚುನಾವಣಾ ವಾತಾವರಣ ಅನ್ನೋದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಇನ್ನಷ್ಟು ಕ್ಷೇತ್ರಗಳು, ಇನ್ನಷ್ಟು ಜಿಲ್ಲೆಗಳಿಗೆ ಭೇಟಿ ಕೊಡುವಂತಹ ಕೆಲಸವನ್ನು ನಾನು ಮುಂದುವರಿಸ್ತೀನಿ. ನಿಮಗೆ ಗ್ರೌಂಡ್ ರಿಪೋರ್ಟ್ ಆಧಾರಿತವಾಗಿರುವಂತಹ ಸಮೀಕ್ಷೆಯ ಫಲಿತಾಂಶವನ್ನು ಕೂಡ ನೀಡ್ತಾ ಇರ್ತೀನಿ. ನಮಸ್ಕಾರ.